ಶಂಕರು ಪಟ್ಟಣದಲ್ಲಿ ಸೇರ್ಕೊಂಡು ಸರಿಯಾದ ವೇಳೆ ಊಟ ನಿದ್ದೆ ಇಲ್ಲದ್ರಿಂದ ನಿನ್ನ ತಲೆ ತಗ್ಗಿಸ್ಬೇಕಾಯ್ತು. ಅವನ್ ಇಲ್ಲೇ ಇದ್ದಿದ್ರೆ ತೋರಿಸ್ತಾ ಇದ್ದ. ಅಮ್ಮ ಎಂದಾದ್ರೂ ಅಣ್ಣನ ಎರಡನೇವನೆ ಅಲ್ವೇನಣ್ಣ? ಬನ್ನಿ ಹೋಗೋಣ. ಏನ್ ಶಂಕರು, ನನಗೆ ಆಶೀರ್ವಾದ ಮಾಡಮ್ಮ. ಹೊಸ್ದಾಗಿ ಮಾಡ್ಬೇಕೇನಪ್ಪ, ಅಮ್ಮನ ಆಶೀರ್ವಾದ ಮಗನಿಗಿದ್ದೇ ಇದೆ. ಈ ವರ್ಷ ಪರೀಕ್ಷೆಯಲ್ಲಿ ಫಸ್ಟ್ ಬಂದು ಬಸವನ್ ಶ್ರಮ ಸಾರ್ಥಕ ಮಾಡಪ್ಪ. ಆ ವಿಷಯ ನೀನೇನು ಯೋಚನೆ ಮಾಡ್ಬೇಡಮ್ಮ. ಯಾಕೆನ ಪಾಸ್ ಮಾಡಲ್ಲ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಂದೆ? ನನ್ ಪಾಸ್ ಮಾಡಲ್ಲ ಅಂತೀಯಾ? ನಿನ್ ಕಣ್ಣೆದುರುಗಡೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿ ನನ್ನ ಹೆಸರು ಪಕ್ಕದಲ್ಲಿ BSc ಅಗ್ರಿಕಲ್ಚರ್ ಅಂತ ಡಿಗ್ರಿ ಎಂಟಿಸ್ಕೊಂಡ್ಬಂದು ನಾನು ನಮ್ಮ ಅಣ್ಣ ಸೇರ್ಕೊಂಡು ನಮ್ ಭೂಮಿಯಲ್ಲಿ ಹೇಗ್ ಬಂಗಾರ ಬೆಳಿತೀವೋ ನೋಡ್ತಾ ಇರು. ನೀನ್ ಬೆಳೆಯೋ ಬಂಗಾರದಲ್ಲಿ ನನ್ಗೊಂದ್ ಜೊತೆ ಬೆಳೆ ಮಾಡಿಸ್ಕೊಡ್ತೀಯೇನು? ಬಳನೇನು ಸರ, ಡಾಬು ಗೊಲಸು ಜೊತೆಗೆ ನನ್ನ ಊಟ ತಟ್ಟೆ ಇದೆ ನೋಡಿ, ಇಷ್ಟಗಳ ಅಷ್ಟ ತಗಲ ತಾಳಿ ಮಾಡಿಸಿ ಆ ಪುಟ್ಟ ಗಂಡ ನಿನ್ ಜೊತೆಯಲ್ಲಿ ಕೂಡ್ಸಿ ಪಿ 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 ಅಂತ ವೈಭವದಿಂದ ಮದುವೆ ಮಾಡಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಆ ಶರ್ಬೈನ್ ಸಾಲ ತೀರಿಸ್ಬೇಕಪ್ಪ. ಹಗಲು ರಾತ್ರಿ ನನ್ನ ನಿಮ್ ತಂದೆನ ಕಿತ್ತು ತಿಂತಿರೋ ಚಿಂತೆ ಅದೊಂದೇ. ಮುತ್ತಿನಂತ ಇಬ್ರು ಗಂಡು ಮಕ್ಳು ಇರೋವಾಗ ಯಾಕಮ್ಮ ಬರುತ್ತೆ? ಶರ್ಬೈನ್ ಸಾಲ ತೀರ್ ಹೋಯ್ತು ಅಂದ್ಕೋ. ಅನ್ಕೊಳ್ಳೋದೆ ನಾನ್ ಕಾಣ್ನೆ ಹಳ್ಳಿ ಬಿಟ್ ಪಟ್ಟಣ ಕೊಡ್ತೀನ. ಅಬ್ಬಾಬಾ, ಇತ್ತೀಚೆಗೆ ನಿನ್ ಬಾಯಿ ತುಂಬಾ ಹೆಚ್ಚಾಗೋಯ್ತು ಕಣೆ. ಅವಳ ಗಂಡನ್ ಕರ್ಕೊಂಬಂದು ಬೇಗ ಒಂದ್ ಮೂಗ್ದಾರ ಹಾಕ್ಸೋವರೆಗೂ ಹೀಗೇನೆ. ನಾನೇನ್ ದನ ಇಲ್ಲ ಮುಗ್ದಾರ ಹಾಕಿಸ್ಕೊಳಕ್ಕೆ. ಅಮ್ಮ ಒಂದ್ ಸ್ವಲ್ಪ ಆಚೆ ಕಳಿಸ್ತೀಯಾ? ನಾನ್ ನಿನ್ ಹತ್ರ ಏನೋ ಗುಟ್ಟ ವಿಷಯ ಮಾತಾಡ್ಬೇಕು ಅಂತಿದ್ರೆ. ನನಗ್ ಗೊತ್ತಿಲ್ವೇ ನಿನ್ ಗುಟ್ಟು ರಾಯ್ ರೇಖಂತ ಮುರುಳ್ಳಿಗಡ್ಡೆ ಅಂತ. ಅಮ್ಮ ಅಣ್ಣನಿಗೆ ದೊಡ್ಡಬೇಕು ಅಂತ ಕಾಣುತ್ತೆ. ಹೌದೇನೋ? ಹೌದಮ್ಮ, ಲಕ್ಷಣವಾಗಿ ಎರಡು ಪ್ಯಾಂಟು ಶರ್ಟು ಕೂಡ ಇಲ್ಲಮ್ಮ. ಸ್ನೇಹಿತರ ಜೊತೆ ಸೇರೋಕೆ ನಾಚಿಕೆ ಆಗುತ್ತಮ್ಮ. ಅಮ್ಮ ಅದಕ್ಕೆ ಅಪ್ಪನಿಗೆ ಹೇಳಿ ಹೇಗಾದ್ರೂ ಮಾಡಿ ಒಂದು 200 ರೂಪಾಯಿ ಜೊತೆ ಮಾಡಿಸ್ಕೊಡ್ತೀಯಮ್ಮ. ಓದುವ ಹುಡುಗನಿಗೆ ಬಟ್ಟೆ ಶೋಕ್ ಇರಬಾರ್ದಪ್ಪ. ನಿನ್ನ ನಿಗಾ ಎಲ್ಲ ಓದಿನ ಮೇಲೆ ಇರಬೇಕು. ಪರೀಕ್ಷೆಯಲ್ಲಿ ನಂಬರ್ ಕೊಡೋದು ಬಟ್ಟೆಗೆ ಅಲ್ಲ, ನಿನ್ನ ಜಾಣತನೆ. ಹಾಗಲ್ಲ ಅಂದ್ರೆ ಪಾಪ. ನೀನ್ ಸುಮ್ಮನೆ ಇರ್ಗೌರಿ, ನಿನ್ನ ಮಗನ್ನ ಏನು ದಿವಾನ್ ಸೂರಪ್ಪನ ಮೊಮ್ಮಗ ಅಂದ್ಕೊಂಡು ಬಿಟ್ಟಿದ್ದೀಯಾ? ಗೀಜು ಗೀಜು ಅಂತ ಮಾಡಿದ ಸಾಲಾನೆ ಬೆಟ್ಟದ ಹಾಗೆ ಕೂತಿದೆ, ಅದನ್ನ ತೀರಿಸೋ ದಾರಿ ನೋಡೋದು ಬಿಟ್ಟು ಬಿಟ್ಟು ದುಡ್ಡು ದುಡ್ಡು ಅಂದ್ರೆ ಊರ್ನೆ ಬಿಟ್ಟು ಬಿಟ್ಟು ಹೊರಟೋಗ್ಬೇಕು ಅಷ್ಟೇ. ಶಂಕರು ನಾಳೆನೇ ಊರಿಗೆ ಹೋಗ್ತೀಯಾ? ಹೌದಣ್ಣ, ನಿನ್ನೊಬ್ಬನ್ನೇ ಈ ಹಳ್ಳಿಯಲ್ಲಿ ದುಡಿಯಕ್ ಬಿಟ್ಟು ನಾನು ಊರಿಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಶಂಕರು, ದೇವ್ರ ಮೈನಲ್ಲಿ ಶಕ್ತಿ ಕೊಟ್ಟಿರೋದು ದುಡಿಯೋಕೋ ದುಡಿಯೋಕೆ. ಒಂದ್ ಮೂಗು ಒಂದ್ ಬಾಯಿ ಒಂದ್ ಹೊಟ್ಟೆ ಕೊಟ್ಟ ದೇವ್ರು ಕೈ ಕಾಲುಗಳಿಗೆ ಎರಡೆರಡು ಕೊಟ್ಟ. ಕಾರಣ ಗೊತ್ತೇನು? ಒಂದು ಕೈ ಶ್ರಮದ ಫಲ ತನಗೆ, ಇನ್ನೊಂದು ಕೈ ಶ್ರಮದ ಫಲ ತನ್ನ ನಂಬದವರಿಗೆ. ನಮ್ ದೇವರಿನ ಬೆಲೆಯನ್ನ ತಿಳ್ಕೊಂಡಿರೋಳು ಅಂದ್ರೆ ಈ ಜಗತ್ತಿನಲ್ಲಿ ಭೂತಾಯಿ ಒಬ್ಬಳೆ. ಆ ತಾಯಿ ಸೇವನೆ ಎಷ್ಟೇ ಮಾಡಿದ್ರು ಶ್ರಮ ಆಗೋದ ಶಂಕರು. ಒಂದು ಹನಿ ಬೆವರು ಸುರಿಸಿದ್ರೆ ಒಂದು ಕಾಳಿಗೆ 100 ಕಾಳು ಕೊಟ್ಟು ಸಾಕ್ತಾಳೆ. ಅದಕ್ಕೋಸ್ಕರನೇ ನಿಮ್ಮಣ್ಣ ಹೇಗಿದ್ದಾರೆ ನೋಡು. ಆ ಶಂಕರು, ಈ ಅಣ್ಣನ ವಿಚಾರನ ಮರ್ತ್ಬಿಡು, ನಿಶ್ಚಿಂತೆಯಾಗುವುದು. ಏನಣ್ಣ? ಏನಿಲ್ಲ ಏನಿಲ್ಲ ಶಂಕರು.
ಚಂದ್ರು ರೈಲ್ ಗೊತ್ತಾಯ್ತು ಹೇಳಿ ಚಲೋ ಖರ್ಚಿಗೆ ಬೇಕು ಅಂತ ಕೇಳಿದೆಯಲ್ಲ ಅಪ್ಪ ಕೊಟ್ಬಿಡು ಅಂತ ಕೊಟ್ಟು ಶಂಕರು ಶಂಕರು ರೈಲ್ಗೆ ಹೊತ್ತಾಯ್ತು ನಡಿ ತಗೋ ಇದನ್ನ ಖರ್ಚಿಗೆ ಹಣ ಬೇಕು ಅಂತ ಕೇಳಿದೆಯಲ್ಲ ಅದನ್ನ ಹುಂಚೋದಕ್ಕೆ ಇಷ್ಟು ಹೊತ್ತಾಯ್ತಪ್ಪ ಏನಪ್ಪ ಇದು ಅಣ್ಣನ ಕೈಲಿ ಬೇರೆ 200 ರೂಪಾಯಿ ಕಳಿಸ್ದೆ ಅಣ್ಣನೇ ನಾನು ಬೆಳಗಿನಿಂದ ಅವನ ಮುಖಾನೇ ನೋಡಲಿಲ್ಲ ಬಸವ ನೀ ಎಲ್ಲಿಂದ ತಂದೆಯೋ ಹಣನ 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 ಕತ್ತಲಿದೆ ಚೈನಲ್ಲಿ ಓಹೋ ಅದಕ್ಕೇನಪ್ಪ ನಾಳೆ ಸುದ್ದಿ ಬಂದ ಮೇಲೆ ಬಿಡಿಸ್ಕೊಂಡು ಬಂದ್ರೆ ಆಯ್ತು ಈ ಅಪ್ಪನಿಗೆ ಸರಿಯಾದ ಮಗನು ನೀನು ನಾನು ಹೋಗಿ ಜಮೀನು ಆಧಾರ ಮಾಡಿದೆ ನೀನು ಹೋಗಿ ಕತ್ತಿನ ಚೈನ್ ಆಡಿಬಿಟ್ಟೆ ನೋಡಿದ್ಯಾ ಶಂಕರು ನಿನ್ನ ತಲೆ ಮೇಲೆ ಎಷ್ಟು ಭಾರ ಇದೆ ಅಂತ ನೋಡ್ಕೋ ಈ ಮನೆಯಲ್ಲಿರುವ ಎಲ್ಲರ ಸಂತೋಷನು ನೀನು ಓದಿ ಮುಂದಕ್ಕೆ ಬರೋದಲ್ಲಿ ಇದೆ ನೆಟ್ಟಿಗೆ ನೇರವಾಗಿ ಓದಿ ಪಾಸ್ ಮಾಡ್ತೀಯೋ ಇಲ್ಲ ಏನಂದ್ರೆ ಊರಿಗೆ ಹೋಗುವಾಗ ಅಪಶಕ್ನ ಬಿಡ್ತು ಅನ್ನಿ ಶಂಕರು ನಗನಗ್ತಾ ಹೋಗಿ ರಾಜನಾಗ್ ಬಾಪ ಹಾಗೆ ಆಗ್ಲಮ್ಮ ತಗೊಳಪ್ಪ 200 ರೂಪಾಯಿ ಸಾಕು ಬರ್ತೀನಣ್ಣ ಬಿಡೋಣ ನೀನ್ ಪರವಾಗಿಲ್ಲ ಅಣ್ಣ ಅಪ್ಪನ ನಮಸ್ಕಾರ ಮಾಡ ಸುಖವಾಗಿ ಹೋಗು ಅಮ್ಮನಿಗೆ ನಮಸ್ಕಾರ ಮಾಡೋ ದೇವ್ರು ಒಳ್ಳೇದ್ ಮಾಡಲಪ್ಪ ಅಣ್ಣಂಗೂ ನಮಸ್ಕಾರ ಮಾಡಪ್ಪ ಬರ್ತೀನಿ ಲಕ್ಷ್ಮಿ ಊರಿಂದ ಬರ್ತಾ ನಿಂಗು ಪುಟಾಣಿ ಗಂಡನ್ನ ಹಾಕ್ಸ್ಕೊಂಡ್ ಬರ್ತೀನಿ ಹೋಗಣ್ಣ ಪಟ್ಟಣಕ್ಕೆ ಹೋದ್ಮೇಲೆ ನಮ್ ಯಾಕ ನಿಮ್ಗೆ ಎಲ್ಲಿರುತ್ತೆ ಯಾವ ಚೆನ್ನಿಗ್ರಂಗೋಸ್ತನು ಅಮ್ಮ ಅವ್ರು ಹಾಡ್ತಾ ಇರೋದು ಚೆಲುವಾಂತ ಚೆನ್ನಿಗ ನನ್ನ ಹೃದಯದಲ್ಲಿ ವಾಸ ಮಾಡ್ತಿರೋ ಭೂಪ ಆ ಬಸವ ಹೆತ್ತವರಿಗೆ ಹೆಗ್ಗಣ ಮುದ್ದು ಕೂಡದವರಿಗೆ ಕೋಡದ ಮುದ್ದು ಅಂತ ಬಸವ ಅಂತ ಬಸವ ಹೀಗೆ ಮಾತಾಡೋ ಹುತ್ತಿಗೆ ಅಪ್ಪ ಅವತ್ತು ಬೈದಿದ್ದು ಕುಸ್ತಿಲಿ ಎಲ್ಲರಿದ್ರಿಗೆ ಬಸವನ ಹಾಕಿ ತಪ್ಕೊಂಡಲ್ಲ ಸ್ವಲ್ಪ ಆದ್ರೂ ಸಂಕೋಚ ಆಗ್ಬೇಡ ನಾನು ಅವನು ಪ್ರೀತಿಸ್ತೀನಿ ಕಣೆ ನನ್ ಗಂಡನ್ ನಾನ್ ತಪ್ಕೊಳ್ಳೋದಿಕ್ಕೆ ಸಂಕೋಚ ಪಟ್ಕೋಬೇಕೇನೋ ಪ್ರೀತಿ ಅನ್ನೋದು ಸಂತೆಲಿ ಸಾರೋ ವಸ್ತುವಲ್ಲ ಈಗ ಮೇಲೊಂದು ಒಳಗೊಂದನ್ನ ಸಮಾಚಾರನೇ ನನ್ನ ಹತ್ರ ಇಲ್ಲ ನನ್ ಮನ್ಸಿಗೆ ಏನ್ ಹಿತ ಅಂತ ತೋರುತ್ತೋ ಅದನ್ನ ಮಾಡ್ಬಿಡದೆ ನನ್ನೇನು ನಿನ್ ಹಾಗೆ ಆ ನಿನ್ ಓಂಪಡಿ ಹಾಗೆ ಅಂಜ್ ಬುರುಕ್ ಅನ್ಕೊಂಡಿಯೇನೆ ಅವನಿಗೆ ಅಪ್ಪನ ಮೂತಿ ಕಂಡ್ರೆ ಗಡಗಡ ಗಡಗಡ ಖಂಡಿತ ಇಲ್ಲ ಅದೆಲ್ಲ ಇಚ್ಛಾದಿ ಹಾಗಾದ್ರೆ ನಮ್ ಕಾವೇರಿನ ಪ್ರೀತಿಸಿರೋದು ಅಭಿನಯ ನಟನೆ ಆಕ್ಟಿಂಗ್ ಇತ್ಯಾದಿ ಇತ್ಯಾದಿ ಉಂಟೆ ಉಂಟೆ ಕಾವು ಇಲ್ದಿದ್ರೆ ನಾನು ಕಾವು ಇರೋಕಾಗತ್ತೆ ಅಲ್ವೇ ಕಾವು ಏಯ್ ಓಂ ಬಿಡಿ ನಿನ್ ಗಂಡಿಸ್ತಾನೆ ಯಾರನ್ನಪ್ಪ ಕೇಳೋದು ಕಾವು ಏನ್ ಹೇಳಿ ಹ್ಞೂ ಅನ್ನಿ ಬಾ ಇವಳು ಹೇಳ್ತಾ ಇದ್ದಾಳೆ ಅದಕ್ಕೋಸ್ಕರ ಇವ ತಪ್ಪ ಬಂದ್ರೆ ಧೈರ್ಯವಾಗಿ ಹೇಳ್ತಿದ್ದಾನೆ ನಾನ್ ಕಾವನ್ನು ಪ್ರೀತಿಸ್ತಿದ್ದೀನಿ ಅಂತ ಇವಳು ಒಬ್ಬಳೆ ಏನಾದ್ರೂ ಬಯಸ್ಕೊಳಕ್ ಬಿಟ್ಟು ಪರಾರಿ ಆದಿಯೋ ಹೇಗೂ ಮಾವಿನ ತೋಪಿನ ಕಡೆ ಬರ್ತೀಯಲ್ಲ ಹಾಗೊಂದ್ ಕೈ ನೋಡ್ಕೋತೀನಿ ಇಲ್ಲ ನೋಡೋಣ ಕಾವು ಯಾಕೋ ಮೈಯೆಲ್ಲ ಕಾವು ಅಲ್ರಿ ಅಪ್ಪಂಗೆ ಹೆದರೋದಿರ್ಲಿ ಅಕ್ಕಂಗೆ ಹೆದರ್ತಿರಲ್ರಿ ಏನ್ ಮಾಡ್ಲಿ ಹಿಂಗ್ಸು ಯಾರು ನಿಮ್ಮಕ್ಕ ಅದೇ ನಿಮ್ಮಪ್ಪ ಆಗಿದ್ದಿದ್ರೆ ತೋರಿಸ್ತಿದ್ದೆ ಒಂದ್ ಕೈನ ಬರಲಿ ಮಂಖ ಮಡಿಯಾ ಉಠಾಳ ನಾನು ಮಂಕ ಮಡಿಯಾ ಉಠಾಳ ಅಲ್ಲಕಣು ಹಿರಣ್ಯ ಕಶಿಪ ನೀನು ಹಿರಣ್ಯ ಕಶಿಪ ಅಂದ್ರೆ ನಾನು ನರಸಿಂಹ ಬಸವ ಈಗ ಬಂದಿರೋ ಮಳೆ ನಾಳೆ ಬರೋ ಮಳೆ
ರಾಗಿ ಬೆಳೆಗೆ ಸಾಲದು ಅಂತ ರೈತರೆಲ್ಲ ತಲೆ ಮೇಲೆ ಕೈ ಹೊತ್ತು ಕೂತಿರುವಾಗ ನೀನೊಬ್ಬ ಮಾತ್ರ ತಲತಲಾಂತರದಿಂದ ಹೊಲವಾಗಿ ನಿಂತಿರೋ ಜಮೀನಿನಲ್ಲಿ ಭತ್ತ ಬೆಳಿತೀನಿ ಅಂತ ಹೊರಟಿದ್ದೀಯಲ್ಲ, ನಾಳೆ ಏನಾದ್ರೂ ಎಡವಟ್ಟಾದ್ರೆ ಹಳ್ಳಿಯವರೆಲ್ಲ ನಿನ್ ಕಡೆ ಕೈ ತೋರ್ಸ್ ನಗಲ್ವೇನೋ? ಅಮ್ಮ, ಊರ್ಗೆಲ್ಲ ಒಂದ್ ದಾರಿ ಆದ್ರೆ ಎಡವಟ್ಟಂಗೊಂದ್ ದಾರಿ ಅಂತಾರೆ. ಏನಮ್ಮ ನೀನೀ ಮಾತನ್ನ ಮರೆತಾರ ಹೇಳ್ತಾ ಇದೀಯಾ, ಇಲ್ಲ ಬೇರೆ ಯಾರಾದ್ರೂ ಆಡಿದ್ದೀನಂತ ಇದೆಯೋ? ಆಗ್ಬೇಕಾದ್ರೂ ತಿಳ್ಕೊ ಅಮ್ಮ, ನಿನ್ನ ಆಶೀರ್ವಾದ ಹೊಂದಿರ್ಲಮ್ಮ. ಜನ ನೋಡ್ತಾ ಇರೋ ಹಾಗೆ ಇದನ್ ಕೆಸರುಗದ್ದೆ ಮಾಡ್ತೀನಿ, ಅಡ್ಡೇಲಿ ನೀರು ಹೊತ್ತು ತಂದು ಹುಲ್ಸಾಗಿ ಭತ್ತ ಬೆಳಿತೀನಿ, ಸಂತೆಯಲ್ಲಿ ಒಳ್ಳೆ ಬೆಲೆಗೆ ಮಾರಿ ಶಂಕರು ಕಾಲೇಜು ದುಡ್ಡು ಕಟ್ಟಿ ಬಿಎಸ್ಸಿ ಪಾಸ್ ಮಾಡಿಸ್ತೀನಿ ಅಮ್ಮ, ಬಿಎಸ್ಸಿ ಪಾಸ್ ಮಾಡಿಸ್ತೀನಿ. ಹೇಗೋ ದೇವ್ರು ನಿನ್ನ ಆಸೆ ನೆರವೇರಿಸ್ಲಪ್ಪ. ಆಗಲಮ್ಮ ಆಗಲಿ. ಅಮ್ಮ, ನಿತ್ಯ ನೀನು ಬಿಸಿಲಲ್ಲಿ ಅಷ್ಟು ದೂರದಿಂದ ಬುತ್ತಿ ಹೊತ್ಕೊಂಡು ಬರೋದು ಹೋಗೋದು ನೋಡಿದ್ರೆ ತುಂಬಾ ಸೆಟ್ ಆಗುತ್ತೆ. ನಾಳೆಯಿಂದ ನಾಳೆ ಮನೆಗೆ ಬಂದ್ಬಿಡ್ತೀನಿ. ಅಮ್ಮನ ಮೇಲೆ ಅಷ್ಟೊಂದು ಮರ್ಕ ಇದ್ರೆ ಬೇಗ ಒಂದು ಮದುವೆ ಮಾಡ್ಕೊಂಡ್ಬಿಡು. ಯಾಕಮ್ಮ, ಸ್ವತಂತ್ರವಾಗಿ ಹಕ್ಕಿ ಆಗಿ ಹಾರಾಡ್ಕೊಂಡಿರೋದು ನಿನಗೆ ಇಷ್ಟ ಇಲ್ವೇನು? ಹಾಗಲ್ಲ ಬಸವ, ಹೊರಗಡೆಯಿಂದ ದುಡಿದು ದಣದು ಬರೋ ನಿನ್ನ ನೆಮ್ಮದಿಯಿಂದ ನೋಡ್ಕೊಳ್ಳೋದಕ್ಕೊ ಬಿಡ್ಬೇಡ್ದೆ. ನಾನ್ ತಾನೇ ಎಷ್ಟು ದಿನ ಹೀಗೆ ಗಟ್ಟುಮುಟ್ಟಾಗಿರ್ತೀನಿ, ಅದಕ್ಕೋಸ್ಕರ ಆದ್ರೂ ನೀನ್ ಏನೇ ಹೇಳಿದ್ರು ನನಗೆ ಮದುವೆನು ಬೇಡ, ಹೆಂಡತಿ ಬೇಡ. ನಿಂಗ್ ಹೆಂಡತಿ ಬೇಡದೆ ಇರ್ಬೋದು, ನಂಗೆ ಸೊಸೆ ಬೇಕು. ಸೊಸೆಗಿಂತ ಮೊದಲು ನಮ್ಮ ಮನೆಗೆ ಒಬ್ಬ ಅಳಿಯ ಬರಬೇಕು, ಅದ್ರ ಕಡೆ ಗಮನ ಕೊಡು. ಮನೆಗೆ ಹಿರಿ ಮಗ ನೀನು, ಅದಕ್ಕೋಸ್ಕರನೇ ನನ್ನ ಕರ್ತವ್ಯ ಮುಖ್ಯ. ಒಂದು ಒಳ್ಳೆ ಗಂಡು ನೋಡಿ ಲಕ್ಷ್ಮಿ ಮದುವೆ, ಒಳ್ಳೆ ಹೆಣ್ಣು ನೋಡಿ ಶಂಕರಗು ಮದುವೆ. ನೀನು ಬೀದಿ ಬಸವ ಸಾಕ್ ನಡಿಯ. ಡಾರ್ಲಿಂಗ್, ಸ್ವೀಟ್ ಹಾರ್ಟ್, ನಾಳೆ ಮದುವೆ ಆಗೋ ಗಂಡನ ಹೀಗೆಲ್ಲ ಮಾತಾಡೋದು ನೀನು ಹೀಗೆಲ್ಲ ಹೀರಾ ಮಾನ ಅಂದ್ರೆ ಅಂತೇನಾ? ನಮ್ಮಣ್ಣ ಅವ್ನ ಮಗನ್ನ ಇಲ್ಲಿ ಕಳ್ಸಿರೋದು. ಅವನ್ ಯಾಕೆ ನಾನು ಡಿಸ್ಟರ್ಬ್ ಮಾಡ್ಬೇಕು? ಡಿಸ್ಟರ್ಬ್ ಮಾಡದೆ ಲವ್ ಮಾಡೋದು ಹೇಗೋ? ಅಪ್ಪ ಅಪ್ಪ, ನಂಗಿದೆಲ್ಲ ಹಿಡ್ಸು ಅಲ್ಲ, ಅವನು ಊರಿಗೆ ಹೋಗು ಅಂತ ಹೇಳಿ. ಅವನೇನು ಅನ್ನಕ್ಕಿಲ್ಲದೆ ನಿನ್ ಮನೆಗೆ ಬಂದಿದೆ ಅಂತ ತಿಳ್ಕೊಂಡೇನೆ. ನಮ್ಮಣ್ಣ ಹೆಜ್ಜೆ ಸಾವಿರ ಮನೆ ಕೊಟ್ಟರು, ಮಗುನು ಒಂದ್ ಕಡೆ ಕಳ್ಸೋನಲ್ಲ. ಕಳ್ಸೋನಲ್ಲ ಏನೋ ತಂಗಿ ಅಂತ ನನ್ನ ಕಾಗದಕ್ಕೆ ಗೌರವ ಕೊಟ್ಟು ಕಳಿಸಿದ್ರೆ ಬಾಯಿ ಬಂದಾಗೆಲ್ಲ ಅಂತೀಯನೆ ಅವನ್ನ? ಬಾಯಿ ಬಂದಾಗೆಲ್ಲ ಅಂತೀಯನೆ ನಾನು? ಅತ್ತೆ, ಅವಳು ನನ್ಕೊಂಡು ಇಷ್ಟ ಇಲ್ಲ, ನಾನು ಊರ್ಗೆ ಹೋಗ್ತೀನಿ. ಸುಬ್ಬು, ನೀನ್ ಸ್ವಲ್ಪ ಸುಮ್ಮನಿರೋ, ಅದೆಲ್ಲ ನಾನ್ ನೋಡ್ಕೋತೀನಿ. ನೋಡ್ಕೋತೀಯ ಶಭಾ? ಈ ವರ್ಷ ನಿನ್ ಮದುವೆ ಮಾಡ್ಬೇಕು ಅಂತ ನಾನು ನಿಮ್ಮಅಮ್ಮ ಡಿಸೈಡ್ ಮಾಡಿ ಆಗಿದೆ. ಆ ಬ್ರಹ್ಮಾನೇ ಅಡ್ಡ ಬಂದ್ರು. ನನ್ಗೆ ಮದ್ವೆ ಇಷ್ಟವಿಲ್ಲಪ್ಪ. ಯಾಕೆ? ವೈ? ಪ್ರಾಪರ್ ರೀಸನ್ ಕೊಡು. ನನ್ಗೆ ಅವನ ಕಂಡ್ರೇನೆ ಆಗೋಲ್ಲಪ್ಪ. ಯಾಕೆ? ಇವನೇನೇ ಆಗಿದ್ದಾನೆ? ಏನೇ ಆಗಿದ್ದೀನಿ, ಮುದ್ದಾಗಿಲ್ವಾ? ಅಪ್ಪ, ನಾನಾಗಲೇ ಒಬ್ಬರಿಗೆ ಮನಸ್ ಕೊಟ್ಬಿಟ್ಟಿದ್ದೀನಪ್ಪ. ಅಯ್ಯೋ ಅತ್ತೆ, ಅತ್ತೆ, ನಾ ಸತ್ತೆ. ಈಗ ನಂಗಿರೋ ಒಂದೇ ದಾರಿ, ಸುಯಿಸೈಡ್, ಸುಯಿಸೈಡ್. ಏನೋ ಬಂತು ನಿನಗೆ? ಸುಬ್ಬು, ಪ್ರೇಮ ಅನ್ನೋದು ಪವಿತ್ರವಾದದ್ದು, ಯಾರಾದರೂ ಪರಸ್ಪರ ಪ್ರೀತಿಸಿದ್ರೆ ಅದಕ್ಕೆ ಅಡ್ಡಿ ಬರುವುದು ರಾಕ್ಷಸನ ಪಾಪ ಕೂಡ. ಇಟ್ ಇಸ್ ಎ ಸಿನ್. ಶಭಾಡಿಯ, ಹೌದು, ನಿನ್ ಲವರ್ ಅನ್ನು ಕರ್ಕೊಂಡು ಈಗಲೇ. ಯಾಕೆ ಬೇಡಪ್ಪ? ಇವತ್ತೇ ಎರಡು ಒಂದು ಡಿಸೈಡ್ ಆಗಿ ಹೋಗ್ಬಿಡ್ಬೇಕು. ಅಪ್ಪ, ಹೋಗ್ತೀನಿ, ಹೋಗ್ತೀನಿಪ್ಪ. ಇಷ್ಟೆಲ್ಲ ಅವಮಾನ ಅಂದ್ರೆ ನಾಳೆ ಕಿಲ್ಲಿ ನಾನು ಊರ್ ಹೋಗ್ತೀನಿ. ಯಾಕೋ ಸ್ವಲ್ಪ ಕೋಪ ಮಾಡ್ಕೋತೀಯ? ಆಗ್ಲೇ ಅವ್ಳು ಮದ್ವೆ ಆಗ್ಬೇಕೇನೋ. ನಮ್ ಶೋಭಂಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ, ಅದನ್ನ ರಾತ್ರಿ ನಿನ್ನೆ ಧ್ಯಾನ ಮಾಡ್ತಾ ಇರ್ತಾಳೆ, ನಿನ್ ಫೋಟೋ ಹಿಡ್ಕೊಂಡೆ ನಿದ್ದೆ ಮಾಡೋದು, ಅಣ್ಣ ಮೊದಲ ಹೇಳ್ಬಿಟ್ಟು ಊರಿಗೆ ಬಾ ಅಂತ ಕಾಗದ ಬರ್ದಿಲ್ಲ, ಅವೆಲ್ಲ ಬುರುಡೆ ತಾನೆ. ಮಾತಾಡೆ ಭಾಗಿರುತ್ತೆ. ಯಾರು ಮಾತಾಡದೇನು? ಯಾರು ನಾತಾಡದೇನು? ಇಷ್ಟೆಲ್ಲ ಇನ್ಸಲ್ಟ್ ಆದ್ಮೇಲೆ ಮುಖ್ಯ ತಪ್ಪು ನಂದು, ಅವಳು ನನ್ ಲವ್ ಮಾಡ್ತಾಳೆ ಇಲ್ಲೋ ಅಂತ ತಿಳ್ಕೊಂಡು ನಾನು ಅವಳು ಪ್ರೀತಿಸಿದ್ದು. ಕ್ಯಾನ್ಸಲ್ ಮಾವ, ಬರ್ತೀರಿ? ಕ್ಯಾನ್ಸಲ್ ಅತ್ತೆ, ಬರ್ತೀರಿ? ಕಂಡ್ಯ ಕಂಡೇನು ಚೆಲುವ ನಂಜಾಣತನವ ಕೇಳೋ ಕೇಳೇ
ಕಟ್ಟಿದ್ದೆ ಯಾವೋ ನಾ ಬಿಟ್ಟಿದ್ದೆ ಯಾವೋ ನಾ ಕರಕೊಂಡು ಒಳಗೋದೆ ಚೆಲುವೆ ಹಸುವನ್ನ ಕಟ್ಟಿದ್ದೆ ಕರುವನ್ನ ಬಿಟ್ಟಿದ್ದೆ ಹಸುವನ್ನ ಕಟ್ಟಿದ್ದೆ ಕರುವನ್ನ ಬಿಟ್ಟಿದ್ದೆ ಹಾಲನ್ನ ಕರಕೊಂಡು ಒಳಗೋದೆ ಚೆಲುವ ತೀರಿಸ್ತೀನಿ ಸಾವುಕಾರ್ರೆ. ಯಾವಾಗ ಯಾವಾಗ ಇವಾಗ ನಮ್ಮ ಶಂಕರ್ ಓದು ಮುಗಿದು ಬಿಡ್ಲಿ. ಇವತ್ತು ಓದು ಮುಗಿಲಿ ಅಂತೀಯ, ನಾಳೆ ಮದುವೆ ಆಗಲಿ ಅಂತೀಯ, ನಾಳಿದ್ದು ಮಕ್ಕಳಾಗ್ಲಿ ಅಂತೀಯ, ಆಚೆ ನಾಳೆ ದಾಮಕಳ್ಳಾಗ್ಲಿ ಅಂತೀಯ, ಅದುವರೆಗೆ 1000 ರೂಪಾಯಿ ತೆತ್ತು ಚಪ್ಪಾಳೆ ತರ್ತಾ ಕೂತಿರ್ಲೇನಯ್ಯ, ಚಪ್ಪಾಳೆ ತರ್ತಾ ಕೂತಿರ್ಲೇನಯ್ಯ. ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಕಾಲಾವಕಾಶ ಕೊಡಿ. ನಿಮ್ಗೆ ಅನ್ನ ಇಟ್ಟು ಪುಣ್ಯ, ವಿದ್ಯಾದಾನ ಮಾಡಿ ಪುಣ್ಯ ಎರಡೂ ಬರುತ್ತೆ. ಬರುತ್ತೆ ಬರುತ್ತೆ, ನಿಮ್ಮನ್ನ ನಂಬ್ಕೊಂಡಿದ್ರೆ ಖಂಡಿತ ಬರುತ್ತೆ ಈ ಕೈಗೆ ಚಿಪ್ಪು, ಖಂಡಿತ ಬರುತ್ತೆ ಈ ಕೈಗೆ ಚಿಪ್ಪು. ಹೌದಾ ಅಲ್ವಾ? ಹಾಗೆಲ್ಲ ಅನ್ಬೇಡಿ, ಖಂಡಿತ ತೀರಿಸ್ತೀನಿ. ಬಡ್ಡಿನೇ ಅಸಲಿಗಿಂತ ಜಾಸ್ತಿ ಆಗೋಗ್ಬಿಟ್ಟಿದೆ. ನಿಜ ಹೇಳ್ತೀನಿ ಕೇಳು, ನೀನು ನಿನ್ ಮಗ ಬಸವ ತಲಕಲ ಕಾಲು ನಿಂತರು ಈ ಜನ್ಮದಲ್ಲಿ ಸಾಲ ತೀರ್ಸಕ್ಕಾಗಲ್ಲ. ಸುಮ್ಮನೆ ಏತಿ ಕಷ್ಟ ಪಡ್ತೀರಾ? ಮರ್ಯಾದೆಯಾಗಿ ಈ ಮನೇನ ನನ್ನ ಹೆಸರು ಬರೆದು ಕೊಟ್ಬಿಡು, ನನ್ನ ಹೆಸರು ಬರೆದು ಕೊಟ್ಬಿಡು, ದಡದ ಹೆಸರು ಬರೆದು. ಇರೋ ಮನೆ ನಿಮಗೆ ಬರ್ಕೊಟ್ಟು ಮಕ್ಕಳು ಮರಿ ಕಟ್ಟಿಕೊಂಡು ನಾನು ಮರದ ಕಡೆಗೆ ಇರ್ಬೇಕೇನು? ಬೇಡ, ಹೊಲದಲ್ಲಿ ಒಂದು ಗುರುತು ಹಾಕ, ಒಂದಲ್ದ್ರೆ ಎರಡು ಹಾಕೋ, ಒಂದು ಹೊರಗೆ ಹಾಕೋ, ಒಂದು ಒಳಗೆ ಹಾಕೋ. ನಾನಿ ಧಣಿ, ಈ ಕುಟ್ಟೆ ಉಳು ಹೊಡೆದ್ರೆ ಹುಣಸೆ ಮರದ ಬಾಗಿಲ ತೆಗಿಸಿ, ತಾಳದು ಮರದ ಬಾಗಿಲು ಹಾಕ್ಸಿ, ಹಾಕ್ಸ್ಬೇಕು ಹಾಕ್ಸ್ಬೇಕು. ನಾನಿ ಧಣಿ, ಈ ಗುಹೆ ಆಗಿರೋ ಅಡುಗೆ ಮನೆಯನ್ನ ಕೀಳಿಸಿ ಲಕ್ಷಣವಾಗಿ ಗಾಳಿ ಬೆಳೆದು ಬರೋ ಹಾಗೆ ವಿಶಾಲವಾದ ಒಂದು ಅಡುಗೆ ಮನೆ, ಅದರೊಳಗೊಂದು ಊಟದ ಮನೆ ಕಟ್ಟಿಸ್ಬೇಕು ಕಟ್ಟಿಸ್ಬೇಕು. ನಾಳೆ ಧಣಿ, ಈ ನಾಡ ಹೆಂಚೆಲ್ಲ ತೆಗಿಸಿ ಮಂಗಳೂರು ಹೆಂಚು ಹಾಕ್ಸಿ, ಹಾಕ್ಸ್ಬೇಕು ಹಾಕ್ಸ್ಬೇಕು. ಯಾಕ್ರೆ ಮದ್ರಾಸನ್ ತಾಳ್ತೀನಿ ಹಾಕ್ಸಿ, ಯಾಕ್ರೆ ಮಾತು ನಿಲ್ಸ್ಬಿಟ್ರಿ, ಮುಂದುವರ್ಸ್ರಿ ಬಸವ. ಏನು ಇಲ್ಲ ಬಸವ,
ಪಾಪ ನಿಮ್ಮಪ್ಪ ಬೆಟ್ಟದಷ್ಟು ಸಾಲ ಹೊತ್ತು ಕೊರಗ್ತಾ ಇದ್ರು. ನಾನೊಂದು ಉಪಕಾರ ಮಾಡಿದೆ, ಈ ಮನೆಯನ್ನೆಲ್ಲ ನನ್ನ ಹೆಸರಿಗೆ ಬರೆದು ಕೊಟ್ಟು ಬಿಡು, ದಣ್ಣರ ಹೆಸರಿಗೆ ಬರೆದು ಕೊಟ್ಟು ಬಿಡು. ಸಾಲ ತೀರ್ದಾಗ ಆಗುತ್ತೆ, ನಿನ್ನ ಮನಸ್ಸಿನ ಕೊರಗು ಹರಿದಾಗ ಆಗುತ್ತೆ, ಋಣಾನುಬಂಧನ ಹರಿದಾಗ ಆಗುತ್ತೆ ಅಂತ ಹೇಳ್ತಿದ್ದೆ. ಅಷ್ಟರೊಳಗಾಗಿ ನೀನ್ ಬಂದ್ಬಿಟ್ಟೆ. ಇದು ನಮ್ಮ ತಾತ ಮುತ್ತಾತಂದ್ರು ಬದುಕಿ ಬಾಳದ ಮನೆ, ನಾನು ನನ್ನ ತಮ್ಮ ನನ್ನ ತಂಗಿ ಹುಟ್ಟಿ ಬೆಳೆದ ನಂದು ಗೋಕುಲ, ನಮ್ ಪಾಲಿನ ಸ್ವರ್ಗ. ವಾಸ ಮಾಡೋಕೆ ಮನೆ ಕಟ್ಟಿಸಿದ್ದಾರೆ ಹೊರತು ಮಾರೋಕಲ್ಲ. ದೊಡ್ಡವನು ನಾನು, ನಾನ್ ಹೇಳ್ತಾ ಇದ್ದೀನಿ, ನನ್ ಮಾತು ಕೇಳು. ಈ ಬಸವ ಬದುಕಿರೋವರೆಗೂ ಅದು ಮಾತ್ರ ಸಾಧ್ಯವಿಲ್ಲ. ಹಾಗಾದ್ರೆ ನೀನ್ ಹಣ ಕೊಡದೆ ಇಲ್ಲಿನ ಕದಲೋದಿಕ್ಕೆ ಸಾಧ್ಯವಿಲ್ಲ. ಕದಲೋದಿಲ್ಲ ಅಂದ್ರೆ ನೀನು ಮನೆಗೆ ಬಂದವರಿಗೆ ಹೀಗೇನು ಮರ್ಯಾದೆ ತೋರಿಸೋದು? ದೊಡ್ಡವರು ಚಿಕ್ಕವರು ಅನ್ನೋ ಬೇಡ. ಹೋಗ ಬನ್ನಿ ಸಾವುಕಾರ, ಕೂತ್ಕೊಳ್ಳಿ. ಇವತ್ತು ಎದ್ದುಗಳಿಗೆ ಚೆನ್ನಾಗಿಲ್ಲ ಅಂತ ಕಾಣುತ್ತೆ, ಈ ವ್ಯವಹಾರನೆಲ್ಲ ನಾಳೆ ಇಟ್ಕೊಳ್ಳಿ. ಲಕ್ಷ್ಮೇ ಲಕ್ಷ್ಮೇ, ಪಾನಕ ತಗೊಂಬ. ಪಾನಕ ತಗೊಳ್ಳಿ ಸಾವುಕಾರೆ, ಕೊಡಮ್ಮ. ಏನ್ ಚಂದ, ಏನ್ ಕತೆ. ಪಾನಕ ಬಹಳ ಸಿಹಿಯಾಗಿದೆ. ನಮ್ಮ ಲಕ್ಷ್ಮಿ ಹೇಳ್ತೀನಿ, ಎಷ್ಟು ಬೇಗ ಎಷ್ಟು ಎತ್ತರ ಬೆಳೆದು ಬಿಟ್ಟಿದ್ದಾಳೆ. ಹೆಣ್ಣು ಮಕ್ಕಳೇ ಹಾಗೆ ಬೇಗ ಬೆಳೆದು ಬಿಡ್ತಾರೆ. ಲಕ್ಷ್ಮಿ ಮನೆ ಒಳಗೆ ಹೋಗು ನೋಡಿ, ತುಂಬಾ ಲಕ್ಷ್ಮಿವಾಗಿದ್ದಾಳೆ ಅಲ್ಲ, ಹೆಸರಿಗೆ ತಕ್ಕ ಆಗ ಲಕ್ಷ್ಮಿನೇ. ಈ ಮನೆಗೆ ಐಶ್ವರ್ಯ. ಕಣಿ ನಿಮ್ಮ ಕಣ್ಣಾಡ್ದಾಗ ಅಲ್ಲಿ ಕೈ ಆಡ್ತಾ ಇದೆ, ಬನ್ನಿ ಕಂಬಿ ಕೇಳೋಣ. ಬದ್ರೇಣರೆ ನಾವು ಬರ್ತೀವಿ. ಸಾವುಕಾರ ಸಾರಭಯ್ಯ, ಸಾವುಕಾರ ಶರಭಯ್ಯ, ಸಾವುಕಾರ ಶರಭಯ್ಯ. ಏನು ಬಸವಯ್ಯ, ಎಲ್ಲಿ ನಿಂತಾನಿ? ಯಾರು ಧಣಿ ಧಣಿ? ಓಹೋ ನನಗೂ ಇದಾರಲ್ವೇ ಧಣಿ. ಯಾಕೆ ನಾ ಯಾಕೆ ಹೇಳಪ್ಪೆ?
ಸಿಗುತ್ತೆ ಸಿಗುತ್ತೆ, ಒಳ್ಳೆ ಜಾಗ ಹುಡುಕೊಂಡು ಬಂದೆ ಮರಳಗಾಡಲ್ಲಿ ನೀರು ಹುಡುಕದಾಗಿ. ಇನ್ನೂ ಅನ್ನಕ್ಕೆ ಕಲ್ಲ ಹಾಕೋನು ಏನಂತ ಕರಿಬೇಕು? ಅಲ್ಪ, ಅಯೋಗ್ಯ, ಅವಿವೇಕಿ, ಮುಠಾಳ, ಮನಿಹಾಳ, ಚಂಡಾಲ ಇನ್ನೂ ಇದೆ, ಉದ್ದ ಆಗುತ್ತೆ ಏನೋ. ಸಲದು ಬೆನ್ನು ಮುರಿಯುವ ಹಾಗೆ ಬಾರಿಸ್ರೇನೆ ಬುದ್ಧಿ ಬರೋದು, ಅದೇ ಅವನಿಗೆ ತಕ್ಕ ಶಿಕ್ಷೆ. ಬಸವಯ್ಯ, ಶಿಕ್ಷೆ ಮಾಡೋದಕ್ಕೆ ರಕ್ಷೆ ಮಾಡೋದಕ್ಕೆ ನೀನ್ಯಾರು ನಾನ್ಯಾರು? ದೇವರಿದ್ದಾನೆ, ಗ್ರಾಮದಲ್ಲಿ ಹಿರಿಯರಿದ್ದಾರೆ, ಸಾಕ್ಷಿ ನೀಡಿ ಪಂಚಾಯತಿ ಕಟ್ಟೆಗೆ ನಡಿ. ಪಂಚಾಯತಿ ಕಟ್ಟೆ ಮೇಲೆ ಕೂತ್ಕೊಳ್ಳೋ ಹಿರಿಯರೆಲ್ಲ ನ್ಯಾಯ ರಕ್ಷಣೆ ಮಾಡೋ ಹಾಗಿದ್ದಿದ್ರೆ ಈ ಊರಿನಲ್ಲಿ ಇಂಥ ಪಾಪಗಳನ್ನು ಉಳಿಸ್ತಾ ಇರಲಿಲ್ಲ. ಬಸವಾ ಬಸವಾ, ಪಂಚಾಯತಿ ಕಟ್ಟೆಯಲ್ಲಿ ಕೂತ್ಕೊಳ್ಳೋ ಹಿರಿಯರಲ್ಲಿ ನಿಮ್ಮಪ್ಪರು ಒಬ್ಬಾರದ ಮರೆತ್ಬಿಟ್ಟಿಯ? ಗೊತ್ತಿದೆ, ಹತ್ತು ಕತ್ತಿಗಳ ಮಧ್ಯೆ ಒಂದು ಕುದುರೆ ಕೆನೆದ್ರೆ ಅದರ ಶಬ್ದ ಕೇಳಿಸೋಲ್ಲ. ಓಹೋ, ನಿಮ್ಮಪ್ಪ ಒಬ್ಬನೇ ಕುದುರೆ, ಮಿಕ್ಕಾದ್ರೆ ಕತ್ತುಗಳು ಅಂತಲೋ ನಿನ್ನ ಅಭಿಪ್ರಾಯ? ಮಾತು ಸಾಕು ಸಾಕು, ಕಡೆ ಸಲ ಹೇಳ್ತಾ ಇದ್ದೀನಿ, ಇನ್ನೊಂದ್ ಸಲ ಇಂತ ನೀಸ್ ಕೆಲಸ ಮಾಡಿದ್ರೆ ಜೀವ ಸಹಿತ ಉಳಿಸ್ಕೊಳ್ಳೋ ಅಂತ ಹೇಳ್ಬಿಡು. ಯಾರಿಗೆ? ನಿನ್ ತಣಿಗೆ. ಬಸವಯ್ಯ, ನನಗೆ ಕಿವಿ ಕೇಳಿಸಲ್ಲ, ಸ್ವಲ್ಪ ಮಂದ, ಜೋರಾಗಿ ಹೇಳು. ಸಾವುಕಾರ ಶರ್ಬನಿಗೆ ಈಗ ಅರ್ಥವಾಯ್ತು. ಬರ್ತೀನಿ. ನಿಮ್ಮನ್ನೇನು ಅಂದ? ನಮ್ಮಪ್ಪ ಯಾಕೆ ಮದುವೆ ಮಾಡ್ಕೊಳ್ಳೋಲ್ಲ ಕಾರಣ ಹೇಳು ಅಂದ್ರು. ನಾನಾಗ್ಲೇ ಒಬ್ಬನ ಲವ್ ಮಾಡಿದ್ದೆ ಅಂತ ಬುಡ ಬಿಟ್ಬಿಟ್ಟೆ. ಈಗ ನಮ್ಮಪ್ಪ ಅವನ ಕರ್ಕೊಂಡು ಬಂದ ಕೂತು ಬಿಟ್ಟಿದ್ದಾರೆ. ಏನ್ ಮಾಡ್ತೀಯೇ? ನಮ್ ಕಾಲೇಜ್ ಫ್ರೆಂಡ್ಸ್ ಯಾರನ್ನಾದ್ರೂ ನಾಲ್ಕು ದಿನ ಹೆಲ್ಪ್ ಮಾಡಿ ಅಂತ ಹೇಳೋದು. ಅಮ್ಮೋ, ನಮ್ ವೀಕ್ನೆಸ್ ತಿಳ್ಕೊಂಡು ನಿಜವಾಗ್ಲೂ ಗಂಟು ಬಿದ್ಬಿಟ್ರೆ? ಈ ತರ ರೋಮಿಯೋ ಬೇಟೆ ಆಡೋದು ತುಂಬಾ ಕಷ್ಟ. ಯಾವನಾದರೂ ಒಬ್ಬ ಮಂಕದಿಂಡನೆ ಹಿಡಿಯಲೇಬೇಕು. ಸ್ವಲ್ಪ ಹತ್ರ ಬನ್ನಿ. ಬಂದ್ರೆ ಅಂದ್ರೆ ಏನ್ರಿ? ಕೈ ಕೊಡ್ರಿ ಕೊಡ್ರಿ ಅಂದ್ರೆ. ಅಯ್ಯಯ್ಯಪ್ಪ, ಏನಪ್ಪ ಬರ್ರಿ ಕೈ. ಏನು ಇಲ್ಲ, ಈಗ ನಾನು ಪ್ರಾಣ ಕಳ್ಕೊಳ್ತೀನಿ, ನೀವು ನನಗೆ ಸಹಾಯ ಮಾಡ್ಬೇಕು. ಹ್ಮ್, ಡಿಗೇರಿ. ಅಯ್ಯೋ, ಇದೇನ್ರಿ ಬಂತು ನಿಮ್ಗೆ? ಹಗಲತ್ತಲ್ಲಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಂದು ಪ್ರಾಣ ಕಳ್ಕೊಳ್ಳಕ್ಕೆ? ಹೋಗ್ರಿ ಹೋಗ್ರಿ. ನಮ್ಮಪ್ಪ ಏನ್ರಿ ಇದು? ನಮ್ಮಪ್ಪ ನನ್ನೊಬ್ಬ ಮುದುಕನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹಠ ಮಾಡ್ತಿದ್ದಾರೆ. ನಿಮ್ಮಪ್ಪ ಯಾಕೆ ಹಾಗೆ ಆಟ ಆಡ್ತಿದ್ದಾರೆ? ಅವ್ರೊಂಥರ ವಿಚಿತ್ರ ಮನುಷ್ಯ ರೀ, ನನ್ಗಾಗ್ಲೇ ಒಬ್ಬ ಲವರ್ ಇದ್ದಾನೆ ಅಂತ ಸುಳ್ಳು ಸುಳ್ಳು ಹೇಳ್ಬಿಟ್ಟೆ. ನಿನ್ ಲವರ್ನ ಕರ್ಕೊಂಡ್ ಬಾ, ಇಲ್ಲದಿದ್ರೆ ಈ ಮುದುಕನ್ನೇ ಮದುವೆ ಮಾಡ್ಕೊ ಅಂತ ಹಠ ಹಿಡ್ತಿದ್ದಾರೆ. ನಾನೇನ್ರಿ ಮಾಡ್ಲಿ? ಒಂದ್ ಕೆಲಸ ಮಾಡಿ, ಗೊತ್ತಿಲ್ಲದೆ ಸುಳ್ಳು ಹೇಳ್ಬಿಟ್ಟೆ ಅಂತ ನಿಶ ಒಪ್ಕೊಂಡ್ಬಿಡಿ. ಏನಿಲ್ಲ, ಬಂದೂಕದಿಂದ ಠಪಾರ ಅನ್ಸ್ಬಿಡ್ತಾರೆ. ಪ್ಲೀಸ್ ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಏನ್ ಮಾಡ್ಲಿ? ಏನಿಲ್ಲ ಸರ್, ಇವತ್ತಿಗೆ ಒಂದಿನ ನನ್ ಜೊತೆಲಿ ಬಂದು ನಾನೇ ಲವರ್ ಅಂತ ಹೇಳ್ತೀರಾ? ಅಯ್ಯೋಪ್ಪ, ನನ್ ಕೈಲಾಗಲ್ಲ. ಆಗಲ್ಲ ಸರ್, ಬಿಡಿ. ಅಯ್ಯೋ ಮೇಡಮ್, ಏನಿದು? ನೀವು ನಂಗೆ ಸಹಾಯ ಮಾಡ್ತಿದ್ರೆ ನಂಗೆ ಇದೇ ಗತಿ. ಸರಿ ಬನ್ನಿ. ತುಂಬಾ ಥ್ಯಾಂಕ್ಸ್ ಸರ್, ಬನ್ನಿ ಸರ್. ಇವತ್ತೊಂದೇ ದಿನ. ಸರಿ ಸರ್. ಬರೀ ಆಕ್ಟಿಂಗ್. ಸರಿ ಸರ್. ನನಗೆ ನಾಪಕ ಇರ್ಲಿ. ಸರಿ ಸರ್. ಸರಿಯಾ? ಸರಿ ಸರ್, ಬನ್ನಿ ಸರ್. ಅಪ್ಪ ಅಪ್ಪ, ಇವರನ್ನೇ ನಾನ್ ಹೇಳಿದ್ದು. ಮಾತಾಡ್ತಾರೆ ಮಾತಾಡ್ತಾರೆ. ಹೌದು, ನಾನೇನ್ರಿ? ಹೌದು ನಾನೇ. ಏನಮ್ಮ ಅವನ ಹೆಸರು? ಹೆಸರು ಎರಡು ವರ್ಷದ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ, ಹೆಸರೇನು ಅಂತ ತಿಳ್ಕೊಂಡಿಲ್ವೇನಮ್ಮ? ತಿಳ್ಕೊಂಡಿದ್ದೀನಪ್ಪ, ಹೇಳೋಕೆ ನಾಚಿಕೆ ಅಲ್ಲ. ಹಾಗಿರ್ಬೇಕು ಹೆಣ್ಮಕ್ಳು. ಯುವರ್ ನೇಮ್ ಪ್ಲೀಸ್? ಶಂಕರ್. ಶಂಕರ್, ಶಂಕರ್. ಗುಡ್ ವಾಯ್ಸ್, ಗುಡ್ ಹೈ, ಗುಡ್ ಪರ್ಸನಾಲಿಟಿ. ಓಕೆ ಶೋಭಾ, ಒಳಗೆ ಕರ್ಕೊಂಡು ನಾನು ಬರ್ತೀನಿ. ಬನ್ನಿ. ಕೂತ್ಕೊಳ್ಳಿ. ಶೋಭಾ, ನನಗೆ ಯಾಕೋ ತುಂಬಾ ಹೆದರಿಕೆ ಆಗುತ್ತೆ. ನಾ ಹೇಳಿದ್ದಕ್ಕೆಲ್ಲ ಹೋಲಿ ಬಸವನ ಹಾಗೆ ಹ್ಮ್ ಹ್ಮ್ ಅಂತೀರಿ, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೊಳ್ತೀನಿ. ನಿಮ್ ತಂದೆ ಹೆಸರು? ಭದ್ರಯ್ಯ. ತಾಯಿ? ಗೌರಮ್ಮ. ಅಣ್ಣ ತಂಬ ಇದಾರೆ ಲಕ್ಷ್ಮಿ ಅಂತ ತಂಗಿ, ಬಸವ ಅಣ್ಣ. ನಿಮ್ ತಂದೆ ಭದ್ರಯ್ಯನವರು ಏನ್ ಕೆಲಸ ಮಾಡ್ತಾ ಇದ್ದಾರೆ? ವ್ಯವಸಾಯ.
ವ್ಯವಸಾಯ? ಅದೇಪ್ಪ, ವ್ಯಾಪಾರದಲ್ಲಿ ಒಳ್ಳೆ ವ್ಯವಸಾಯ ಮಾಡ್ತಿದ್ದಾರೆ. ಗುಡ್ ಗುಡ್ ಗುಡ್. ಲೇ ಭಾಗು ಭಾಗಿದ್ದಿ ಏನು ನೋಡ್ದಾನೆ, ನನ್ ಮಗಳು ಎಂಥ ಗಂಡನ ತಪ್ಪ ಮಾಡಿದ್ದಾರೆ ಅಂತ? ಈ ವಿಚಾರದಲ್ಲಿ ನಾನು ಅಮ್ಮನ ಹಾಗೆ. ನೀನ್ ನಿಮ್ಮ ಅಮ್ಮನ ಜೊತೆಗೆ ನೀನು ಹೋಲ್ಸ್ಕೋಬೇಡ. ನೋಡ್ದಾನೆ ಹುಡುಗ ಹೇಗಿದ್ದಾನೆ? ಹುಡುಗ ಹೇಗಿದ್ರೇನು ಆಸ್ತಿ ಪಾಸ್ತಿ? ಅಮ್ಮ, ಇವರ ತಂದೆ ದಾವಣಗೆರೆಯಲ್ಲಿ ದೊಡ್ಡ ಮಿಲ್ ಓನರ್. ಸ್ವಲ್ಪ ಸುಮ್ಮನೆ ರೀ, ಇವರಣ್ಣ ಬಸವೇಶ್ವರಯ್ಯ ದೊಡ್ಡ ಕಾಫಿ ಪ್ಲಾಂಟರ್. ಇವರ ತಂಗಿ ಲಕ್ಷ್ಮೀದೇವಿ MSc ಫಸ್ಟ್ ಕ್ಲಾಸ್, ಹೈದರಾಬಾದ್ ನಲ್ಲಿ ಕಾಲೇಜ್ ಲೆಕ್ಚರರ್. ಅಷ್ಟು ಜಾಣೆ. ನನ್ನ ಮಾತು ಗಡ್ಡಿ ಬಂದ್ರೆ ತಪಾರ್. ಏನಮ್ಮ ಅದು? ಏನಿಲ್ಲಪ್ಪ, ಅವರಿಗೆ ಹೊಗಳಿಕೆ ಅಂದ್ರೆ ಆಗೋದಿಲ್ಲ ಅದಕ್ಕೆ. ಏನು ಓದಿದಾನೋ? BSc ಅಗ್ರಿಕಲ್ಚರ್. ಇಷ್ಟೇನೆ, ನಮ್ಮ ಅಣ್ಣನ ಮಗ BSc BE ಇಂಜಿನಿಯರು. ಅಮ್ಮ, ನನ್ನ ದೃಷ್ಟಿಯಲ್ಲಿ ಒಬ್ಬ ರೈತ ಒಬ್ಬ ಸೈನಿಕ, ಇವರಿಬ್ಬರು ದೇಶಕ್ಕೆರಡು ಕಣ್ಣಿದ್ದ ಹಾಗೆ. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳಿದ್ದು ಜೈ ಜವಾನ್ ಜೈ ಕಿಸಾನ್ ಅಂತ. ವೆರಿ ಗುಡ್, ವೆರಿ ಗುಡ್ ಶಂಕರ್. ನಾನ್ ಜವಾನ್ ನೀನ್ ಕಿಸಾನ್, ಸೆಲೆಕ್ಷನ್ ಗೇವ್. ನಾನು ಒಪ್ಪೊಮ್ಮೆ ಹಾಗಾದ್ರೆ ನಮ್ಮ ಮನೆಗೆ ಏನ್ ಕಾಗದ ಬರೀಲಿ? ನನ್ನ ಮಗಳು ಚಿರಂಜೀವಿ ಹರಿದ್ರಾ ಕುಂಕುಮ ಶೋಭಿತ ಶೋಭಾರಾಣಿ ದೇವಿ, ನಿನ್ನ ಮುದ್ದೆ ಮಗನ ನಾವು ಒಪ್ಪಲಿಲ್ಲ ಅಂತ. ಶಂಕರ್ ಡೋಂಟ್ ವರಿ, ಒಳ್ಳೆ ಲಗ್ನ ನೋಡಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬಿಡ್ತೇನೆ. ಹೋಗಿ, ಬಿ ಕೇರ್ಫುಲ್, ಬಿ ಹ್ಯಾಪಿ, ಗೋ ಗೋ ಮೈ ಚಿಲ್ಡ್ರನ್. ಕೈ ಬಿಡು. ಬಿಡು ಅಂದ್ರೆ ಅಪ್ಪ ನಮ್ಮಿಬ್ಬರಿಗೂ ಜಾಲಿಯಾಗಿರಿ ಅಂತ ಹೇಳಿದ್ದಾರೆ. ಹೇಳಿದ್ರೆ ಹೇಳ್ಕೊಳ್ಳಿ. ಅಪ್ಪ, ಇವನೇ ನನ್ನ ನಲ್ಲ, ಇವನೋ ಎಲ್ಲ ಬಲ್ಲ. ಇವನೇ ನನ್ನ ನಲ್ಲ, ಇವನೋ ಎಲ್ಲ ಬಲ್ಲ. ಇವನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ಇವನಿಲ್ಲ. ಇವನೇ ನನ್ನ ನಲ್ಲ, ಇವನೋ ಎಲ್ಲ ಬಲ್ಲ. ಕನಸಲ್ಲೂ ಕಾಣಲಿಲ್ಲ, ಮನಸಲ್ಲೂ ಬಯಸಲಿಲ್ಲ. ಕನಸಲ್ಲೂ ಕಾಣಲಿಲ್ಲ, ಮನಸಲ್ಲೂ ಬಯಸಲಿಲ್ಲ. ಹೊಸ ಆಟ ನನಗೆ ಎಲ್ಲ, ಕಡೆಯಂತೋ ಶಿವನೇ ಬಲ್ಲ. ಕನಸಲ್ಲೂ ಕಾಣಲಿಲ್ಲ, ಮನಸಲ್ಲೂ ಬಯಸಲಿಲ್ಲ. ಬ್ರಹ್ಮಚಾರಿಯನು ನಡು ಬೀದಿಗೆ ನೀ ಎಳೆ ತಂದಿರುವೆ ಹುಡುಗಾಟದಲ್ಲಿ. ಬೆಕ್ಕಿಗೆ ಏನೋ ಚೆಲ್ಲಾಟ, ಬಡಗಿಲಿಗೆ ಪ್ರಾಣ ಸಂಕಟ. ಕನಸಲ್ಲೂ ಕಾಣಲಿಲ್ಲ, ಮನಸಲ್ಲೂ ಬಯಸಲಿಲ್ಲ. ನೀನೆ ವೀಣೆ ನಾನೆ ಬುರುಡೆ, ನೀನು ಜೇನು ದುಂಬಿನ. ನೀನೆ ಕಡಲು ನಾನೆ ಮೀನು, ಗಾಳದಲ್ಲಿ ಬಿದ್ದೆನ. ಅರಿವಿಲ್ಲದೆಯೇ ಚಿರು ನಾಟಕದ ನಾಯಕನಾಗಿ ನಟಿಸುತ್ತಿರುವೆ. ಬರಿ ಮಾತಿನಲೇಗಿ ಬಡವನನು ಲಕ್ಷಾಧಿಪತಿ ನೀ ಮಾಡಿರುವೆ. ಕನಸಲ್ಲೂ ಕಾಣಲಿಲ್ಲ, ಮನಸಲ್ಲೂ ಬಯಸಲಿಲ್ಲ. ಓ ಮೈ ಡಾರ್ಲಿಂಗ್, ಓ ಮೈ ಸ್ವೀಟ್ ಹಾರ್ಟ್, ಹೌ ಐ ಲವ್ ಯು, ಕಾಂಟ್ ಯು ಸೀ. ಬೆಳಕನ್ನು ನೋಡು ನಿಜ
ನಿಜವಾಗಿಯೂ ನೀ ನನ್ನವನೆ, ಕನಸೆಲ್ಲವೂ ಫಲಿಸಿತು, ಚಿಂತೆ ಬಿಡು. ಓಹೋ ಓಹೋ ನೀನೇ ನನ್ನ ನಲ್ಲ, ನೀನೇ ನನ್ನ ಎಲ್ಲ, ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ, ನೀನೇ ನನ್ನ ನಲ್ಲ. ಅಂದ್ರೆ ಇವತ್ತೊಂದೇ ದಿನ ತಾನೇ ಹೀಗೆ? ಹೌದು. ಸರಿ, ನಾ ಬರ್ತೀನಿ. ಶಂಕರ್! ಏನು? ಏನಿಲ್ಲ. ಸರಿ. ನಮಸ್ಕಾರ ಸಾಹುಕಾರರಿಗೆ. ವಾ ಬೈರಣ್ಣ, ಏನು ಬಡ್ಡಿ ಸಮೇತ ಬಂದಿದೆಯೋ, ಬರೀ ಕೈಲಿ ಬಂದಿದೆಯೋ? ತಮ್ಮಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತು. ಹಣ ತಾನೇ ಕೊಡೋಕಾಗಲ್ಲ. ಯಾಕೆ? 3 ತಿಂಗಳಿಂದ ಹಳೆ ಸಾಲದ ಬಡ್ಡಿನೇ ಕಟ್ಟಿಲ್ಲ, ಅದಕ್ಕೆ. ಅಯ್ಯೋ, ಬಡ್ಡಿ ತಾನೇ, ಎಲ್ಲಿ ಹೋಗುತ್ತೆ, ಕೊಡ್ತೀನಿ. ದೊಡ್ಡ ಸಂಸಾರ, ಖರ್ಚು ಹೆಚ್ಚು. ಪಾಪ ಬೈರಣ್ಣ, ನಿನಗಿಬ್ರು ಹೆಣ್ಮಕ್ಳು ಬೇರೆ ಇದಾರಲ್ಲ, ವಯಸ್ಸಿಗೆ ಬಂದವರು, ಮದುವೆ ಖರ್ಚು ಬೇರೆ. ನಾಳೆ ಕೊಡೋಣ ಪಾಪ, ಯಾವಾದ್ರೂ ನೋಡ್ಕೊಡು. ನಿಮಗೆ ಬುದ್ಧಿ ಇದೇನ್ರಿ, ತಿಳುವಳಿಕೆ ಇದೇನ್ರಿ, ಸುಮ್ಮನೆ ವಯಸ್ಸಾಗ್ಬಿಟ್ಟಾಯ್ತೀರ್ರಿ. ಅಲ್ಲ, ಹೋಗಿ ಹೋಗಿ ಹೆಣ್ಣು ಮಕ್ಕಳ ವಿಷಯನ ನಮ್ಮ ಧಣಿ ಹತ್ತಿರನ್ರಿ ಹೇಳೋದು. ಅಯ್ಯೋ, ತಪ್ಪಾಯ್ತು, ಒಪ್ಕೊಂಡೆ. ಅವ್ರು ನೀ ಇಂಥ ಕೆಲಸ ಮಾಡ್ಬೋದೇನಯ್ಯ? ಏನು ಮಾಡಿದೆ? ಅಲ್ಲ, ತಿನ್ನೋ ಅನ್ನ ಕಲ್ಲು ಹಾಕ್ತಾ ಇದ್ದೇನಯ್ಯ. ಸದ್ಯ ಅವರು ಹಣ ಕೊಡ್ತೀನಿ ಅಂತ ಹೇಳಿದ್ರು. ಅವರೇನೋ ಹೇಳಿದ್ರು, ಕೊಡೋಲ್ಲ ನಾನು, ಗೊತ್ತೋ. ಪೆಟ್ಟಿಗೆ ಅವ್ರದ್ದಾಗಿದ್ರು, ಬೀಗದ ಕೈ ನಂದು. ನಿಮ್ಗೆಷ್ಟು ಹಣ ಬೇಕಾಗಿದೆ? ಒಂದು 500 ರೂಪಾಯಿ ಬೇಕಾಗಿತ್ತು. 500 ರೂಪಾಯಿ? ತುಂಬಾ ಜಾಸ್ತಿ, ತುಂಬಾ ಜಾಸ್ತಿ. ಅಲ್ಲ, ಸಿಗುತ್ತೆ ಅಂತ ಸಾಲ ಮಾಡಿಬಿಟ್ಟು ಸಾಹುಕಾರ ಹತ್ರ ಯಾವ್ಯಾವ ವಿಷಯಕ್ಕೆ ಸಿಕ್ಕಾಕೊಂಬಿಟ್ಟಿಯ ಜೋಕೆ. ಅಂದಾಗೆ ಬೈರಣ್ಣ, ನಿಮ್ ಮಗಳಿದಾಳಲ್ಲ, ಅದೇ ಚಿಕ್ಕವಳು ಕಾವೇರಿ. ಕಾವೇರಿ ಕಾವೇರಿ, ಅವಳ ಮದುವೆ ವಿಷಯ ಏನ್ ಮಾಡಿದ್ರಿ? ಕೇತ್ಮಾರನಹಳ್ಳಿ ಪಟೇಲ್ರ ಮಗನ್ ನೋಡ್ಕೊ ಬಂದ್ಬಿಟ್ಟಿದ್ದೀನಿ. ನಿಮಗೆ ನಿಮಗೆ ತಿಳುವಳಿಕೆ ಕಮ್ಮಿ. ಯಾಕೆ ಹಾಗಂತಿ? ಅಲ್ರಿ ಬೈರಣ್ಣ, ಕಂಡದ್ರಿ ಮನ್ಮಥ ಅಂತ ಅಳಿಯನ್ನಿಟ್ಕೊಂಡು ಅದ್ಯಾವ್ದು ಕೇತ್ಮಾರನಹಳ್ಳಿ ಗುಡೇ ಮಾರನಹಳ್ಳಿ? ಅದ್ಯಾರಪ್ಪ ಈ ಊರ್ನ? ನನಗ್ ಗೊತ್ತಿಲ್ಲದೆ ಇರೋ ಮನ್ಮಥ. ಮದನೋ ಮನ್ಮಥೋ ಮಾರೋ ಪ್ರತ್ಯಮ್ನೋ ಮೀನಕೇತನ. ಕೊಡಲ್ಲ ಕೊಡಲ್ಲ, ಪ್ರಾಣ ಹೋದ್ರು ಖಂಡಿತ ನಿನಗೆ ನನ್ನ ಮಗಳ ಕೊಡಲ್ಲ. ಹಾಗಾದ್ ಹಣ ಸಿಕ್ಕಲ್ಲ. ಸಿಕ್ಕಲ್ಲ? ಸಾಹುಕಾರ ಅಪ್ಪಣೆ ಕೊಡಿಸಿದ್ದು? ಅವ್ರ ಅಪ್ಪಣೆ ಕೊಡಿಸ್ಬಹುದು. ಬೈರಣ್ಣ, ವಿಷಯಕ್ಕೆ ಬಾ. ಈಗಲೂ ನಿನ್ನ ಮನಸ್ಸು ಬದಲಾಯಿಸಿದ್ರೆ 100, ಮನೆ ಕರ್ಕೊಂಡು ಉಪಚಾರ ಮಾಡಿದ್ರೆ 200, ಕಾವೇರಿ ಹತ್ರ ನಾನು ಮಾತನಾಡುವಾಗ ನೀನು ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ 300, ಅವಳನ್ನ ನನಗೇ ಕೊಟ್ಟು ಮದುವೆ ಮಾಡಿಬಿಟ್ರೆ ಪಕ್ಕ 500. ಇಲ್ಲ ಅಂದ್ರೆ ಹಣನೂ ಇಲ್ಲ, ಋಣನೂ ಇಲ್ಲ. ನಾನೇ ಅಸಂದರ್ಭ ಸಿಕ್ಕಾಕಿಸ್ಕೊಂಡು ನನ್ನ ಮಗಳನ್ನ ಕೇಳ್ತಾ ಇದೀಯಾ? ಅಪ್ಪಿ ತಪ್ಪಿ ನೀ ನನ್ನ ಮನೆಗೆ ಬಾ. ನಿನ್ನ ಕಾಲು ಮುರಿದ ಕೈ ಕೊಡದೆ ಇದ್ರೆ ನನ್ನ ಹೆಸರು ಬೈರಾಟ ಬೈರಾಣನೇ ಅಲ್ಲ. ನಿನ್ನ ಕಣ್ಣಿ ಮಣ್ಣಿರ್ತಿ, ನಾನು ನಿನ್ನ ಮಗಳನ್ನು ಮದುವೆ ಮಾಡ್ಕೊಳ್ದೆ ಹೋದ್ರೆ ನಾನು ನಾಟಕ ನಾನೇನೇ ಅಲ್ಲ. ನೋಡೋಣ 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 ನೋಡೋಣ. ಎಲೆಯೋ ಎಲೆಯೋ ಎಲ್ ತಂದೆ ಬಾವಾ, ಎಲೆ ಬೆಳ್ಳಿ ತೊಡ್ಡಾಗೆ ಎಲೆ ಕೊಯ್ಯೋರ್ ಯಾರೇ? ಎಲೆಯೋ ಎಲೆಯೋ ಎಲ್ ತಂದೆ ಬಾವಾ. ಅತ್ತೆ ಯಾವಾಗ ನೋಡಿದ್ರೆ ಏನಾದ್ರೂ ಒಂದ್ ಕೆಲ್ಸ, ಒಂದ್ ನಿಮಿಷ ಆದ್ರೂ ಬಿಡುವಾಗ ಕೂತ್ಕೋಬಾರ್ದೇನು? ಬಿಡುವಾಗ ಕೂತ್ಕೊಳ್ಳೋದಕ್ಕೆ ನಿಮ್ ಗಂಡ ಅಡಿಗೆ ಇಟ್ಟಿದ್ದಾನೆ ಅನ್ಕೊಂಡೆ. ನಿಮ್ ಮನೇಲಿ ಎಲ್ಲ ಬಿಟ್ಟು ನನ್ ಗಂಡ ಈ ಮನೇಲಿ ಅಡಿಗೆವನ್ ಇರ್ತಾನೆ, ಇಟ್ರೆ ನಮ್ ಮನೇಲಿ ಇರ್ತಾನೆ. ಓಹೋ, ಮದ್ವೆ ಆಗ್ತಿದ್ದಾಗೆ ನನ್ ಮಗನ ನಿನ್ ಮನೆಗೆ ಕದ್ಕೊಂಡು ಹೋಗಿ ನೋಡ್ತಾ ಇದ್ದೀಯ ತಾಯಿ? ಅವೆಲ್ಲ ನಡೆಯಲ್ಲ. ಆಹ, ಆಸೆ ನೋಡು, ಮಾತ್ರ ಸಲ ಮೆಲ್ಲಿಗೆ ನನ್ ಸೊಸೆ ಮಾಡ್ಕೊಳಕ್ ನೋಡ್ತೀರಾ? ಅದೆಲ್ಲ ಈ ಗಂಗನ ಹತ್ರ ನಡೆಯಲ್ಲ ಅತ್ತಮ್ಮನವ್ರೆ. ನಡೀದೆ ಹೋದ್ಮೇಲೆ ಮಾತಕ್ ಮುಂಚೆ ಅತ್ತೆ ಅತ್ತೆ ಅಂತ ಏಕೆ ಕೂಗೋದು? ದೊಡ್ಡವ್ರನ್ನ ಹೆಸರಿದ್ದು ಕೂಗಬಾರ್ದು ಅಂತ. ಹಾಗೋ? ಹಾಗಾದ್ರೆ ದಿನಾ 4 ಸರಿ ಇತ್ಲಾಗ ಯಾಕೆ ನೀನ್ ಬರೋದು ಸುಮ್ನೆ? ನಿತ್ಯ ಬಸವ ಬೆಳಿಗ್ಗೆ ಮನೆ ಬಿಡುವಾಗ ಎದುರಿಗೆ ಬಂದು ಹಲ್ ಕಿರಿಯೋದು ಸುಮ್ನೆ ಅನ್ನು? ಆಹಾ, ಕಿರಿತಾರೆ ಹಲ್ಲು. ನೀವೇನ್ ನಾವು ಮನ್ಮಥನ ಹೆತ್ ಬಿಟ್ಟಿದ್ದೀರಿ? ಮಾತಾಡಿದ್ರೆ ಒಳ್ಳೆ ಗುಳಿ ಹಾಕ್ಬಿಟ್ರು ಹಾಕೊಂಡ್ ಮೇಲ್ ಮೇಲೆ ಬೀಳ್ತಾನ ಅವನು. ಅಮ್ಮ ಅವರು ಗದ್ದೆ ಹತ್ರ ಹೋಗಿ ಯಜಮಾನ್ರಿಂದ ಮರ್ಯಾದೆ ಮಾಡಿಸ್ಕೊಂಡು ಬಂದಿದ್ದಾರೋ? ಹೋಗಿಯತ್ತೆ, ನಾಚಿಕೆ ನೋಡ್ ನಾಚಿಕೆ.
ಮನಸ್ಸಿನಲ್ಲಿ ಇಷ್ಟೊಂದು ಆಸೆ ಇಟ್ಕೊಂಡು ನನ್ನ ಹತ್ರನೇ ನಾಟಕ ಆಡ್ತಾ ಇದೀಯಾ ಮಳ್ಳಿ? ಅಮ್ಮಮ್ಮ ನೀ ತುಂಬಾ ಮದಬಾರ ಹೆಣ್ಣೆ, ನಂಗ್ಯಾಕೆ ಮದ ಆನೆಗೆ ಮದ. ಏಯ್ ರೇಡಿಯೋ ಸ್ಟೇಷನ್, ನಿನ್ ಗಾಜು ಗಾನ ಸ್ವಲ್ಪ ನಿಲ್ಲಿಸ್ತೀಯೋ? ನಿನ್ ಕೇಳಿದ್ರೆ ಕಿವಿ ಮುಚ್ಕೋ. ನಾವ್ ತಂದವ್ ನೀನು ಚಿಕ್ಕವಳಲ್ಲೇ ಅಲ್ವೇ? ನೀನೇನ್ ಹೆಂಗ್ಸೇನೆ? ಯಾಕೆ ಇಷ್ಟು ವಯಸ್ಸಾಯ್ತಲ್ಲ, ಇನ್ನು ತವರ್ ಮನೇಲಿ ಇರೋಕೆ ನಾಚಿಕೆ ಆಗಲ್ಲ? ಸರಿ ಇವತ್ತೇ ಹೋಗ್ತೀನಿ, ಅತ್ತೆ ಮನೆ ಎಲ್ಲಿದೆ ತೋರ್ಸು. ಹೋಗೆ ಹೋಗೆ, ಅಂಬಲಿ ಕುಡಿಯೋನಿಗೆ ಮೀಸೆ ಹಿಡಿಯೋನೊಬ್ಬ, ನೀನೇ ಹುಡ್ಕೋ. ಕಷ್ಟಪಟ್ಟು ನಾನೇ ಹುಡ್ಕೊಳ್ಳಿಲ್ಲ, ಈಗ ನಾನೇ ನಿನ್ ತಲೆ ಮೇಲೆ ಕೂತಿದ್ದೀನೇನು? ತಲೆ ಮೇಲೆ ಕೂತಿಲ್ಲ, ಅಡ್ಡವಾಗಿ ಕೂತಿದ್ಯ. ಮಾತೆತ್ತಿದ್ರೆ ನಿಮ್ಮಣ್ಣ ಲಕ್ಷ್ಮಿ ಮದುವೆ ಆಗ್ಲಿ ಲಕ್ಷ್ಮಿ ಮದುವೆ ಆಗ್ಲಿ ಅಂತಾನೆ. ಏ ಲಕ್ಷ್ಮಿ, ನಿನ್ ಕೈ ಮುಗಿತೀನಿ ಕಣೆ, ಬೇಗ ಯಾವನಾದ್ರೂ ಕಟ್ಕೊಂಡು ನನಗೆ ದಾರಿ ಮಾಡ್ಕೊಟ್ಟು ಪುಣ್ಯ ಕಟ್ಕೊಳ್ಳೆ. ಊಟಕ್ಕೂ ಬರ್ದೆ ಇಷ್ಟು ತನಕ ಎಲ್ಲಿಗೆ ಹೋಗಿದ್ರಿ? ನಮ್ಮ ಗಂಗನ ತಂದೆ ಬೈರಣ್ಣನು ಆ ಸಾಹುಕಾರ ಶರಭಯ್ಯನು ಸಿಕ್ಕಿದ್ರು. ಮಾತಾಡ್ತಾ ಮಾತಾಡ್ತಾ ಹೊತ್ತೆ ತಿಳಿಲಿಲ್ಲ. ಅವರು ನಮ್ಮ ಸಂಬಂಧ ಬೆಳೆಸಬೇಕಂತೆ. ನಮ್ಮ ಮನಸ್ಸಿನಲ್ಲಿದ್ದನ್ನೇ ಅವರು ಅಂದಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ನಮ್ ಗಂಗನಂತ ಸೊಸೆ ಬರಕ್ಕೆ ಪುಣ್ಯ ಮಾಡಿರ್ಬೇಕು. ನಮ್ ಬಸವನ್ಗೂ ಅವಳನ್ ಕಂಡ್ರೆ ಒಂಥರ. ಬರ್ತೀನಿ ಅತ್ತೆ. ಸಂಬಂಧ ಬೆಳೆಸಬೇಕು ಅಂದಿದ್ದು ಗಂಗನ ತಂದೆ ಬೈರಣ್ಣ ಅಲ್ಲ, ಸಾಹುಕಾರ ಶರಭಯ್ಯ. ಏನು ನಮ್ಮ ಲಕ್ಷ್ಮೀನ ಮದುವೆ ಆಗ್ಬೇಕಂತೆ. ಕಣ್ಣಿಂಗ ಮದುವೆ ಮದುವೆ ಅಂತ ಇಬ್ಬರು ಮದುವೆ ಮಾಡ್ಕೊಂಡು ಬೀದಿ ಪಾಲ್ ಮಾಡಕ್ ನಮ್ಮನೆವರೆಗೂ ಬಂದೆ. ಬರ್ಲಿ ಬರ್ಲಿ, ಬಸವನ್ ಗೊತ್ತಾದ್ರೆ ಉಸಿರೆತ್ತುವಾಗ ಹಾಗೆ ಮಾಡ್ತಾನೆ. ನಾನು ಅವನಿಗೆ ಸರಿಯಾದ ಉತ್ತರ ಹೇಳ್ಬಿಟ್ಟು ಬಂದಿದ್ದೇನೆ ಗೌರಿ. ಆದ್ರೆ ನಮ್ಗೆ ಒಂದೇ ಭಯ, ಈ ಶರಭಯ್ಯನ ವಿರೋಧ ಮಾಡಿಕೊಂಡ್ರೆ ಅವನು ನಮ್ಮನ್ನ ನೆಮ್ಮದಿಯಾಗ ಬಾಳೋಕೆ ಬಿಡ್ತಾನ ಅಂತ. ಅದಕ್ಕೋಸ್ಕರ ಗಿಣಿನ್ ಸಾಕಿ ಗಿಡಗನ್ ಕೊಡೋದೇನು? ನಾನು ಹಾಗೆ ಹೇಳಿಲ್ಲ ಗೌರಿ. ತಿರುಪ್ತಿ ತಿಮ್ಮಪ್ಪ ಇದಾನೆ, ಯಾರನ್ನ ಹೇಗೆ ಕಾಪಾಡ್ಬೇಕು ಅವ್ನ ಕೋಪಾಡ್ತಾನೆ. ಏನಾಯ್ತು ಯಾತ್ರಿ ಕೊಡ್ತಾ ಏನಾಯ್ತು ನಿಮ್ಗೆ? ಸಂತೋಷ, ತುಂಬಾ ಸಂತೋಷ, ತಡಿಯೋಕ ಆಗ್ದಿರೋಷ್ಟು ಸಂತೋಷ. ಅಪ್ಪಾ ಏನೇ ವಿಷಯ? ಇನ್ ಮುಂದೆ ನೀನು ನಾನು ಯಾವಾಗ್ಲೂ ಪಕ್ಕದವ್ರು ನೋಡಾರು. ಆ ಭಯನೇ ಬೇಡ ಅಂದಿದ್ದು. ಇಷ್ಟಲ್ಲಿ ನನ್ನ ನಿನ್ನ ಇಬ್ಬರು ಇಬ್ಬರು ಬಾ ಹೇಳ್ತೀನಿ. ಇಲ್ಲ ಕೂತ್ಕೋ ಹೇಳು. ಹಸ ಮನೆ ಮೇಲೆ ಕೂರಿಸ್ತಾರೆ, ಕೂರಿಸಿ ನಿನ್ ಕೈಗೆ ತಾಳಿ ಕೊಡ್ತಾರೆ. ಆಮೇಲೆ ಆಮೇಲೆ ನಾನು ನೀನು ಗಂಡ ಹೆಂಡತಿ ಆಗ್ತೀವಿ. ಆಮೇಲೆ ಹೋಗೋ, ನಂಗೇನು ಗೊತ್ತಿಲ್ಲ. ಏ ಗಂಗಾ, ಏ ಗಂಗಾ, ಏ ಗಂಗಾ, ನಮ್ಮಿಬ್ರು ಮದ್ವೆಗೆ ನಿಮ್ಮಪ್ಪ ಒಪ್ಕೊಂಡ. ಅಲ್ಲೇ ಇರೋ ಸ್ವಾರಸ್ಯ ಮೊದ್ಲು ನೀನ್ ಒಪ್ಪಿದ್ಯಾ? ಯೋಚನೆ ಮಾಡಿ ಹೇಳ್ತೀನಿ. ಇಲ್ಲ ಇಲ್ಲ ಇಲ್ಲ, ಒಪ್ಕೊಂಡೆ ಒಪ್ಕೊಂಡೆ ಅಷ್ಟು ಸಾಕು. ನಾನು ನೀನು ಒಪ್ಪಿದ್ಮೇಲೆ ಬೇರೆ ಒಂದು ಕಟ್ಕೊಂಡು ನಮ್ಗೇನು ಪ್ರಪಂಚನೇ ತಲಕೆಳಗಾದ್ರು. ನೀನೇ ನನ್ ಗಂಡ, ನಾನೇ ನಿನ್ ಹೆಂಡತಿ. ಬರ್ತೀನಿ ಕಣ. ಏ ಲೇ ಗಂಗಾ, ಎಲ್ಲಿಗೆ ಹೋಗ್ತಾ ಇದೀಯಾ? ಪುರೋಹಿತರ ಮನೆಗೆ, ಬೇಗ ಲಗ್ನ ಆಡ್ಸೋದಿಕ್ಕೆ. ಅಯ್ಯೋ ಗಂಡು ಬೀರಿ ಗಂಡು ಬೀರಿ. ಏನಂದೆ ಅಮ್ಮ? ನಮ್ಮ ಲಕ್ಷ್ಮೀನ ಶರಭಯ್ಯ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳದ್ನಂತ ಈ ಮಾತು ಕೇಳ್ಕೊಂಡು ನಮ್ಮಪ್ಪ ಹಲ್ಲು ಉದುರಿಸ್ತೇ ಬಿಟ್ನ. ಮಾತಾಡಿದ್ದಕ್ಕೆಲ್ಲ ಕೈ ಮಾಡಿದ್ರೆ ತಲೆ ಕೆಟ್ಟಿದೆ ಅಂತಾರೆ ಅಷ್ಟೇ. ಹಾ ಅಂತಾರೆ ಅಂತಾರೆ. ಶರಭಯ್ಯ ನಮ್ಮ ಲಕ್ಷ್ಮೀನ ಮೂರನೇ ಮದುವೆ ಮಾಡ್ಕೊಳ್ಳೋದು ಕೇಳ್ಬೋದು. ಅವನೇನಾದ್ರೂ ಅಂದು ಆಡಿ ಮಾಡಿದ್ರೆ ತಪ್ಪು ನಂದು ಅಲ್ಲ. ಭದ್ರಯ್ಯ ಭದ್ರಯ್ಯ. ಓಹೋ ಅಲಿದವರು ಬಂದ್ರು ಅಂತ ಕಾಣಿಸುತ್ತೆ, ಸ್ವಾಗತ ಮಾಡಿ ಬರ್ತೀನಿ. ಯಾಕೋ ಬಸವ? ಬಂದು ಹೇಳ್ತೀನಿ. ಭದ್ರಯ್ಯ 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 ಬರಬೇಕು, ಸರ್ಕಾರ ಬರಬೇಕು, ದಯಮಾಡಿಸ್ಬೇಕು, ಅಯ್ಯೋ ಕ್ಷಮಿಸ್ಬೇಕು. ಆ ಏನಂದ್ರೆ ಮತ್ತೆ ಸಂತೋಷದಲ್ಲಿ ಕೈನೂ ತೊಳ್ಕೊಳ್ತೀರಾ ಬಂದ್ಬಿಟ್ಟೆ, ಕ್ಷಮಿಸ್ಬೇಕು. ಬನ್ನಿ ನಿನ್ನ ಸ್ವಾಗತ ಹೇಳಿದ್ರು ಅಳಿಯಂದ್ರ ಬೇಕು. ಬೇಡ ಬನ್ನಿ, ದಯಮಾಡಿಸಿ ದಯಮಾಡಿಸಿ ಸರ್ಕಾರ ದಯಮಾಡಿಸಿ. ಅಪಚಾರವಾಯ್ತು ಏನು ತಿಳ್ಕೊಬೇಡಿ. ಪರವಾಗಿಲ್ಲ ಪರವಾಗಿಲ್ಲ, ಬಾಲಣ್ಣಪ್ಪ ಬಾಳು ತೊಳ್ಕೊಂಡು ಬರ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಲಕ್ಷ್ಮಿ ಲಕ್ಷ್ಮಿ ಎರಡು ಲೋಟ ಕಾಫಿ ತೆಗೆದುಕೊಂಡ ಬೇಗ ಬಾ ನಾರಾಯಣಪ್ಪ, ಕೂತ್ಕೋ. ಇನ್ನೇನು ಕೂತ್ಕೊಂಡೇ ಬಿಟ್ಟೆ, ನಿಂತಿದ್ದೆ ಕೂತೇ ದಯವಾಡಿಸ್ಬೇಕು. ಏನಿದ್ರು ಅಡಿ ಅಂದ್ರೆ ಇರಲಿ, ನನಗೂ ಅದಕ್ಕೂ ಸಾವುಕಾರರು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಲ್ಪ ಆರೋಗ್ಯ ತಾನೇ.
ಲಕ್ಷ್ಮಿ ಯಾರು ಬಂದಿದ್ದಾರೆ ನೋಡಿದ್ಯಾ? ಈಗ ನಾಚಿಕೆ ಆಗ್ಬಿಟ್ರೆ ನಾಳೆ ಗಂಡನ ಮನೇಲಿ ಹೋಗಿ ಸಂಸಾರ ಮಾಡೋದು ಹೇಗೆ? ಲಕ್ಷ್ಮಿ ಕಲ್ತ್ಕೋತಾಳೆ ಕಲ್ತ್ಕೋತಾಳೆ. ಅಯ್ಯೋ, ನಿಮ್ಗೆ ಆಗಲೇ ಎರಡು ಮೂರು ಆಗಿದೆ, ಕಲಿಸ್ತೇ ಬಿಡ್ತೀರಾ? ನಾಣಿ ಧಣಿ, ಲಕ್ಷ್ಮಿ ತುಂಬಾ ಅದೃಷ್ಟ ಮಾಡಿದ್ರು, ಒಳ್ಳೆ ಗಂಡನ ಪಡೆಯೋಕೆ. ಸಾವುಕಾರ್ರೆ, ನಾವು ಬಡವರು, ವರೋಪಚಾರ ಎಲ್ಲ. ನಾನೇನಂತ ದುರಾಸೆ ಬಡ್ಡಿ ಮಗ ಅಂತ ತಿಳ್ಕೊಂಡ? ನಿನ್ನಿಂದ ಒಂದು ಕೂಡ ಕಾಸು ಕೂಡ ಅಪೇಕ್ಷೆ ಮಾಡಲ್ಲ. ಏನು ಖರ್ಚು ನಾನೇ ಹಾಕೋತೀನಿ. ಧರ್ಮರಾಯರು ಧರ್ಮರಾಯರು. ಅಯ್ಯೋ, ಇಂಥ ಧರ್ಮರಾಯರು ಇರೋದ್ರಿಂದಲೇ ಕೆಲವು ಕಡೆ ಆಗಾಗ ಮಳೆ ಬೆಳೆ ಆಗೋದು. ಬಸವ, ನೀನ್ ಇಷ್ಟು ಒಳ್ಳೆಯವನು ಅಂತ ಈಗಲೇ ಗೊತ್ತಾದದ್ದು. ಧನೇ, ನಿಮ್ಮಿಬ್ಬರ ಸಂಬಂಧ ಇನ್ನು ಹೋಗ್ತಾ ಹೋಗ್ತಾ ಇನ್ನು ಚೆಂದ ಗೊತ್ತಾಗುತ್ತೆ. ಸಕ್ಕರೆ ಸರಿಯಾಗಿದೆಯೋ? ನಾವು ಕುಡಿತಿಲ್ವಾ? ಕಾಫಿ ಪುಡಿ ಬಂದ ಆಗಿ ಕಾಫಿ ಪುಡಿ ಹಾಕ್ಬಿಟ್ಟಿದ್ದಾರೆ ಅಲ್ವೇ ಬಸವ? ಇದ್ರು ಇರ್ಬೋದು ಮನುಷ್ಯ ಅಲ್ಭ, ಸಿಂಹನೇ ಸಿಕ್ಕಿರೋ ಸಲ್ಭ. ಕಬ್ಬು ತಿನ್ನೋ ಹಾಗೆಲ್ಲ ನಟ್ಟ ತೆಗೆದ್ಕೊಂಬಾ. ಕಂಬೆ ಕೇಳ್ಬಹುದಲ್ಲ, ಏನಿರ್ಬಾರ್ದು. ಸ್ವಾಮಿ ಸಾವುಕಾರ್ರೆ, ಹೇಳಿ ಮೇಲಕ್ಕೆ. ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ, ಹೇಳ್ರಿ ಮೇಲಕ್ಕೆ. ಹೇಳಲ್ಲ, ನಿಮ್ಮ ಅಪ್ಪ ಬರಲಿ ಹೇಳ್ತೀನಿ. ಮದುವೆ ಆಗಿರ್ತದೇನ ನೀನು? ಏಯ್, ಅವಳ ಹಾಡು ಬಾವಿನಲ್ಲಿ ಬೇಕಾದ್ರೂ ತಳ್ತೀನೋ? ನಿನ್ನಂತ ಹಲವಾರು ಸ್ವರ್ಣ ಕೊಡಲ್ಲ, ಕೊಡಲ್ಲ, ಕೊಡೋದಿಲ್ಲ. ಕೊಡಲ್ಲ, ಯಾರು ಬೇಕು ಅಂದ್ರು ನನ್ನ ತಂಗಿನ ಮದುವೆ ಆಗಿರ್ತದೇನಲ್ಲ. ಈಗ ಯಾವ ಮನೆಯಲ್ಲಿ ನನ್ಗೆ ಅವಮಾನ ಮಾಡ್ತಿದೆಯೋ ಆ ಮನೆಯಿಂದನೇ ನಿಮ್ಮೆಲ್ಲರನ್ನು ಹೊರಗಟ್ಟಿ ನಿಮ್ಮಪ್ಪ ನೀನು ಇಬ್ರು ಬಂದು ನನ್ನ ಕಾಲು ಹಿಡ್ಕೊಂಡು ಲಕ್ಷ್ಮಿ ನಮ್ಮ ಮದುವೆಯಾಗಿ ನನ್ನ ಮನೆ ಉದ್ಧಾರ ಮಾಡೋ ಅನ್ನೋದಿಲ್ಲ. ನನ್ನ ಹೆಸರು ಕೇಳಲೇ ಮುಟ್ಟಾಳ. ಈ ಬಸವನ ದೇಹದಲ್ಲಿ ರಕ್ತ ಹರಿಯೋವರೆಗೂ ಏನಾದ್ರೂ ಕುಚೇಷ್ಟೆ ಮಾಡದೆ ನಿನ್ನ ಕೈಕಾಲು ಮುರಿದು ನಮ್ಮ ಅಪ್ಪನ ಕಾಲಿನ ಮೇಲೆ ನಿನ್ನ ಬೀಳಿಸಿ ತ್ರಾಜಿ ತಾಯಿ ಹೆಣಸಲಿಲ್ಲ. ನನ್ನ ಹೆಸರು ಬಸವ. ಅದೇನ್ ಮಾಡ್ಕೋತೀನಿ ನಾನು ನೋಡ್ತೀನಿ. ಆಮೇಲೆ ಆಗಲಿ, ಈಗ ಸದ್ಯಕ್ಕೆ ನಡಿ. ನಡಿಯಲ್ಲ, ಇಷ್ಟು ಬಂದ್ಬಿಟ್ಟ. ಮದುವೆ ಆಗ್ತಾರಂತೆ ಮದುವೆ. ಬೈರ ಮಾದ, ಹೇಗಾದ್ರೂ ಮಾಡಿ ಆ ಬಸವನ ಗದ್ದೆಗೆ ನುಗ್ಗಿ ಅವನ ಬೆಳೆಯೆಲ್ಲ ಹಾಳು ಮಾಡ್ಬಿಡ್ಬೇಕು. ಹಾಗ ಮಾಡ್ದೇನೆ ಆ ಅಯೋಗ್ಯನ ಬುದ್ಧಿ ಬರೋದು. ಓದೋದಿದೆ ಅಂತ ಹೊರಟೋದ್ರು. ಏನಮ್ಮ, ಅವನಿಗೆ ನಿನ್ ಕಂಡ್ರೆ ನಿಜವಾಗ್ಲೂ ಇಷ್ಟ ತಾನೆ? ಒಂದು ದಿನ ನನ್ನ ನೋಡದೆ ಇದ್ರೆ ನಿದ್ದೆನೇ ಮಾಡೋಲ್ಲ. ಅವ್ರ ಕಾಲೇಜ್ ಬಿಟ್ಟ ತಕ್ಷಣ ನೆಟ್ಟಿಗೆ ನಮ್ ಕಾಲೇಜ್ ಬಂದು ಬಿಡ್ತಾರೆ. ನಗನಗತಾ ಮಾತಾಡ್ತಾರೆ, ದಾರಿಲಿ ಪುಸ್ತಕ ಕೈ ಜಾರಿದ್ರೆ ತಕ್ಷಣ ಎತ್ತು ಕೊಡ್ತಾರೆ, ನಾನ್ ಹೋಗ್ತೀನಿ ಅಂದ್ರೆ ಕಣ್ಣಲ್ಲಿ ನೀರ್ ತುಂಬಿಕೊಂಡ್ಬಿಡ್ತಾರೆ. ಎಲ್ಲಾ ನಟನೆ. ಇಲ್ಲಪ್ಪ, ನನ್ನ ಕ್ಲಾಸ್ಮೇಟ್ಸು ಅದಷ್ಟು ಜನ ಅವ್ರನ್ನ ಮಾತಾಡಿಸ್ಬೇಕು ಅಂತ ಟ್ರೈ ಮಾಡ್ತಾರೆ, ಅವ್ರು ಖಂಡಿತ ಸಹ ನೋಡಲ್ಲಪ್ಪ. ಎಲ್ಲ ಅರ್ಜಿ ಸನ್ಯಾಸ ನೋಡಪ್ಪ. ಅವಳನ್ನ ನೋಡಿ ನೋಡಿ ಕಣ್ ತೂತ್ ಬಿದ್ದು ಹೋಗಿದೆ. ನೀನ್ ಹೋಗು, ಹೋಗಿ ನಮ್ಮ ಮಳೆಯನ್ನು ಕರ್ಕೊಂಡ್ಬಾ. ಅವ್ರೀಗ ಬರೋಲ್ಲ ಅಂದ್ರಪ್ಪ, ನೋಡಿದ್ರ ಅವ್ನ್ ಲವ್ನ
ನಾನ್ ಕರ್ದಾಗ ನೀವು ಹೀಗೆ ಮಾಡ್ತಿದ್ರ? ಅವನಿಗೆಲ್ಲಿದ್ದಾನೆ? ಹಾಸ್ಟೆಲ್ನಲ್ಲಿ. ಹಾ, ನನ್ನೇ ನಿರ್ಗತ್ವ ಅನ್ಕೊಂಡ್ಬಿಟ್ನು? ನನ್ನ ಉಡ್ಬೇಳಿಯ ಮಿಡ್ಡೆಯನ್ನ ತಿನ್ಕೊಂಡು ಹಾಸ್ಟೆಲ್ ಬಿಟ್ಟಿರೋಕೆ? ನಾಳೆಯಿಂದ ಅವನು ಇಲ್ಲೇ ಇರ್ಬೇಕು ನನ್ ಕಣ್ ಮುಂದೆ. ಹಾ ಹೋಗು, ಒಳ್ಳೆ ಮಾತಲ್ಲಿ ಬರ್ತಾನೋ ಇಲ್ವೋ ಕೇಳು, ಕಬ್ಬಾಳಿಸ್ಬೇಕಂತ ಕೇಳು. ಬೇಡಪ್ಪ ಬೇಡ, ಹೋಗ್ತೀನಿ ಹೋಗ್ತೀನಿ. ಗಮಾರ ಆಡ್ದಂಗ ಆಡ್ತಾ ಇದ್ದಾನೆ ಕುಕ್ಕರಯ್ಯ. ಪರವಾಗಿಲ್ಲ. ಯಾವ ಡ್ರಿಂಕ್ಸ್? ಕಾಕ್ಟೈಲ್ ಅಂದ್ರೆ ಎಡ್ಡ ಸ್ಟೈಲ್ ಅನ್ನಲ್ವೇ. ಓ, ನಾನೆಲ್ಲೋ ಹುಂಜದ ಬಾಲ ಅಂತಿದ್ದೆ. ಡ್ರಿಂಕ್ಸ್ ಅಂತ ತಗೊಳ್ರಿ. ಅವನು ಕೊಡಪ್ಪ, ಯಾಕೆ ತಗೊಳ್ಳವನು? ಹಲೋ, ಜಸ್ಟ್ ಒಂದ್ ಮಿನಿಟ್, ನಾವು ಫೋನ್ ಮಾಡಿ ಬರ್ತೇನೆ. ಓಕೆ, ಫೋನ್ ಯೂಸ್ ಬರ್ತೀನಿ ಗಣೇ. ಓಯ್ ಶಂಕರ್, ನಾನು ಒಂದು ನಿಮಿಷ. ಸರ್, ಬಿಲ್? ಬಿಲ್ ಹೌ ಮಚ್? 100. 100? ಸರ್, ಟಿಪ್ಸ್ ಪ್ಲೀಸ್. ಟಿಪ್ಸ್? ನಿನ್ನೆಯಿಂದ ನಿಮ್ಮನ್ನು ಎಷ್ಟು ಹುಟ್ಟಿದ್ದೆ ಗೊತ್ತೇ? ರಿಯಲಿ ಶೋಭಾ, ಹೌ ಬ್ಯೂಟಿಫುಲ್ ಯು ಆರ್. ನಿಜವಾಗ್ಲೂ ಒಳ್ಳೆ ಅಪ್ಸರ ಇದ್ದಾಗಿದ್ದೆ. ಓ ಮೈ ಡಾರ್ಲಿಂಗ್ ಶಂಕರ್, ನಾನು ಮೊದಲು ನಿಮ್ಮನ್ನು ಲವ್ ಮಾಡ್ತಿರೋ ಹಾಗೆ ನಡೆಸಿದ್ದೀನಿ ಅಂದ್ಕೊಂಡಿದ್ದೆ. ಆದರೆ ನೀವು ಹೊರಟೋದ ಮೇಲೆ ನಿಮಗೆ ನಾನದೆಷ್ಟು ಸೋತೋಗಿದ್ದೀನಿ ಅಂತ ಗೊತ್ತಾಯ್ತು. ನನಗೂ ಹಾಗೆ. ಅಪ್ಪ ಹೇಳಿದ್ರು ಇನ್ಮೇಲೆ ನೀವು ನಮ್ಮನೇಲೇ ಇರಬೇಕು ಅಂತ. ಯಾವಾಗ್ಲೂ ನೀನು ಹೀಗೆ ನನ್ನ ಸೆರೆ ಹಾಕೋದಿದ್ರೆ ಮಾತ್ರ. ಅಷ್ಟೇ ಏನು, ಮನೆಗೆ ಬನ್ನಿ, ನಿಮ್ಮನ್ನ ಚಿತ್ರಹಿಂಸೆ ಮಾಡಿ. ಚಿತ್ರಹಿಂಸೆ ಮಾಡಿ ಹೋಗ್ಲಿ, ನಾ ಹೇಳಲ್ಲ. ದುಡುಕಿ ನಾನು ನಿನಗೆ ಅನ್ಯಾಯ ಮಾಡಿಬಿಟ್ಟೆ. ಖಂಡಿತ ಇಲ್ಲ, ಬನ್ನಿ. ಕೊಂಡು ಮೊಸರಾದ್ರು ತುಂಬಾ ಗಟ್ಟಿಯಾಗಿತ್ತು, ರುಚಿಯಾಗಿತ್ತು. ನನಗೆ ಯಾರಮ್ಮ ಕಾಗದ ಬರ್ದಿದ್ದಾರೆ? ಗಂಗಾ, ಇದು ಯಾರು ಬರ್ದಿದ್ದಾರೆ? ಓದಮ್ಮ. ಓದೋಕ್ ಬರಲ್ಲ, ಬರೆಯೋಕ್ ಬರಲ್ಲ, ಪಾಠ ಹೇಗ್ ಮಾಡ್ತಿದ್ಯಪ್ಪ? ಜ್ಞಾಪಕ ಶಕ್ತಿ ಕಣಮ್ಮ, ಜ್ಞಾಪಕ ಶಕ್ತಿ. ನಮ್ ಪ್ರಾಕ್ಟೀಸ್ ಮೇಸ್ಟರ್ ಒಂದ್ಸಲ ಹೇಳ್ಕೊಟ್ಬಿಟ್ರೆ ಸಾಕು, ಪಟ ಪಟ ಅಂತ ಹೇಳ್ಬಿಡ್ತಾ ಇದ್ದೆ. ಓದಮ್ಮ, ಓದು ಓದು. ಹಿರಿಯ ಕಲಾವಿದ ಬಯಲಾಟದ ಬೈರಣ್ಣನವರಿಗೆ. ಬಲೆ ಬಲೆ ನೋಡಿದ್ಯಾ? ಲೋ ಬೈರ, ಬಯಲಾಟದ ಬೈರ, ನಿನ್ನ ಮನಸ್ಸಿನಲ್ಲಿ ನೀನೇನೋ ಭಾರಿ ನಟ ಅನ್ಕೊಂಡ್ ಬಿಟ್ಟಿದ್ಯೇನೋ ಬೇಕೂಫ. ಯಮನ ವೇಷ ಹಾಕೊಂಡ್ ಬಂದು ನನ್ ಪ್ರಾಣ ತೆಗಿತೀಯ. ಈಗ ನೀನ್ ತಿಂದ ಮೊಸರನ್ನ ತುಂಬಾ ವಿಷ ಇದೆ. ಇನ್ನು 15 ನಿಮಿಷದಲ್ಲಿ ನೀನು ಗೊಟಕ್. ಬಾಬಿ, ನಿನ್ನ ಅಳಿಯ ಕಾವೇರಿಯ ಭಾವಿ ಗಂಡ
ಪುಡಿ ನಾನೆ ಅಪ್ಪ ಪಾಪಿ ನನ್ ಕೈಗ್ ಸಿಕ್ಕು ನಿನ್ ಕತ್ತರ್ ಸಾಕ್ಬಿಡ್ತೀನಿ ಏನ್ ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಪ್ಪ ನಿನ್ ಧ್ವನಿಯಾಗಿ ನಡುತ್ತದೆ ಅಯ್ಯೋ ಕಾರಿ ಕೂತ್ ಮಾತಾಡ್ದಾಗಿದೆ ನಿಜವೇನೆ ಅಪ್ಪನ್ ಮೂಗ್ ನೋಡೆ ಹೇಗ್ ನೀಲಿ ಆಗ್ತಿದೆ ಅಲ್ಲಿ ಅಲ್ಲಿ ಅಯ್ಯೋ ದೇವ್ರೆ ನಿಜ ನಿಜ ಮೊಸರನ್ನದಲ್ಲಿ ವಿಷಯ ನಿಜ ನಿಜ ತಲೆ ತಿಂತಾ ಇದೆಯಾ ಹೊಟ್ಟೆ ತೊಳಸ್ತಿದ್ಯಾ ಆಗೋ ಆಗಿದೆ ವಿಶಾಲೆ ಇಳಿ ಪಾಠಣ ಇನ್ನ ಐದೇ ನಿಮಿಷ ಗೊತ್ತಾಗ ಕಾವೇರಿ ಬೇಗ ಹೋಗ ಅಶ್ವಿನಿ ಪಂಡಿತನ್ ಕರ್ಕೊಂಬಾರೆ ಅವ್ರು ನಿನ್ನೆ ನಗರಕ್ಕೆ ಹೊರಟೋದ್ರು ಅಯ್ಯೋ ಕಾವು ನಮ್ಮೂರಿಗೆ ಹೊಸದಾಗಿ ಮಂತ್ರವಾದಿ ಬಂದಿದ್ದಾನಲ್ಲ ಅವ್ನ್ ಕರ್ಕೊಂಬಾ ಸರಿ ಯಾರನ್ನಾದ್ರೂ ಬೇಗ ಕರ್ಕೊಂಬಾ ಐದ್ ನಿಮಿಷ ಒಳಗೆ ಬರಬೇಕು ಈಗೇನ್ ಮಾಡ್ಲಿ ಹಾ ನೀಚ ವಿಷ ಹಾಕ್ಬಿಟ್ನಲ್ಲ ಒಕ್ಕಲಾರಿದ್ರೆ ಕೊಲೆ ಮಾಡಿಬಿಟ್ನಲ್ಲ ಗಂಗ ಗಂಗೆ ತಗೊಂಬರಮ್ಮ ಬನ್ನಿ ಮಂತ್ರವಾದಿಗಳೇ ಬನ್ನಿ ಎಲ್ಲಿ ಸಾಯತಾರ ರೋಗಿ ಇಲ್ಲಿ ಬೇಗ ಔಷಧ ಕೊಡಿ ಮಂತ್ರವಾದಿ ಸುಂದರಿ ಇದನ್ನು ತೆಗೆದುಕೊಂಡು ಹೋಗಿ ಹರಿ ಈ ಬೇವ ಸೊಪ್ಪನ್ನೇ ದೇವಲ್ಲ ಚೆಡವೆ ಅತಿ ಮಧುರ ಅನುರಾಗ ಅನ್ನೋ ಸೊಪ್ಪು ಅರಿ 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 ಮಗನೇ ತಾನೇ ನಾನು ಕಾಪಾಡಿ ಹೆದರಬೇಡ ಬಡದು ಕಕ್ಕಿಸ್ತೀನಿ ಏನ ವಿಷಾನ ಬಂತೆ ರಸ ಕೊಡಿ ಕಹಿ ಖಾರ ಕೊಟ್ಟಕ ಐದೇ ನಿಮಿಷದಲ್ಲಿ ಕೊಟ್ಟಾಕೋ ಕುಡಿದಿದ್ರೆ ಕೊಡಿ ಪೂರ್ತಿ ವಿಷಯ ಇಲ್ಲ ಇಳಿಸ್ತೀನಿ 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 ಮಗು ಇಲ್ಲಿ ಬಿಡಬೇಡ ಕರಣೆ ಮುಂದೆ ಹೋಗಿ ನೋಡು ಬಿಡಬೇಡ ನೀಲಿ ಪವಾಡ ಪವಾಡ ಮಂತ್ರವಾದಿಗಳೇ ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಅಪ್ಪ ನಮ್ಮ ಮಂತ್ರವಾದ ಅಂದ್ರೆ ಏನ್ ಅನ್ಕೊಂಡೆ ಸಾಕ್ಷಾತ್ ಧನ್ವಂತರಿನೇ ನೀವಿನ್ ಒಳಗಡೆ ಹೋಗಿ ಮಂತ್ರವಾದಿಗಳೇ ನೀವು ಯಾವ್ದಕ್ ಬೇಕಾದ್ರೂ ಮಂತ್ರ ಹಾಕ್ತೀರಾ ಓಹೋ ನಮ್ ಹಳ್ಳಿಯಲ್ಲಿ ಓಂ ಪುಡಿ ನಾಣಿ ಅಂತ ಒಬ್ಬ ಅಯೋಗ್ಯ ಇದ್ದಾನೆ ಹೊಲಸು ಬುದ್ಧಿ ಮಗ ನನ್ನ ಮಗಳು ಕಾವೇರಿನ ಹೇಗೂ ತಳುಕು ಮಾಡಿಬಿಟ್ಟಿಯಾನೆ ಅವಳು ಇವನ್ ಹೇಳ ಹಾಗೆಲ್ಲ ಕುಳಿತಾಳೆ ಇವರಿಬ್ಬರಿಗೂ ಆಗದ ಹಾಗೆ ಏನಾದ್ರೂ ಮಂತ್ರ ಹಾಕ್ತೀರಾ ಮಹಾಪಾಪ ಮಹಾಪಾಪ ಪ್ರೀತಿಸದು ನಗಸೋದು ಮಹಾಪಾಪ ಮಹಾಪಾಪ ಇದನ್ ತಗೊಳ್ಳಿ ಪಾಪ ಎಲ್ಲ ಹೋಗುತ್ತೆ ಅಯ್ಯೋ ಮಹಾಪಾಪ ಮಹಾಪಾಪ ಬಳ್ಳಿ ಮಹಾಪಾಪ ಅಯ್ಯೋ ಮಹಾಪಾಪ ಆದರೂ ಪ್ರಯತ್ನಿಸ್ತೇನೆ ಮೂವತ್ತು ದಿವಸ ವಿರೋಧ ಮಂತ್ರ ಜಪ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಮಾಡಿಸಿ ಏಕಾಂತದಲ್ಲಾಗಬೇಕು ಆಗ್ಲಿ ಸಂತೋಷ ಸಂತೋಷ ಹಾಗಿದ್ದ ಪಕ್ಷದಲ್ಲಿ ನಿಮ್ಮ ಮಗಳನ್ನ ನನ್ನ ಜೊತೆಯಲ್ಲಿ ನಿತ್ಯ ಸಂಜೆ ಕಳಿಸ್ಕೊಡಿ ನಾನು ಮಾವಿನ ತೋಪಿನಲ್ಲಿ ಕುಳ್ಳಿರಿಸಿ ಚೆನ್ನಾಗಿ ಜಪ ಮಾಡಿಸುತ್ತೇನೆ ಶುಭ ಕಾರ್ಯ ಇವತ್ತೇ ಶುರುವಾಗಲಿ ಕಾವೇರಿ ನಮಸ್ಕಾರ ಮೇಡಮ್ ಅವ್ರ ಜೊತೆ ಹೋಗ್ಬೇಕು ಅಪ್ಪ ಅವ್ರ ದೃಷ್ಟಿ ಚೆನ್ನಾಗಿಲ್ಲ ದೊಡ್ಡವ್ರನ್ನ ಹಾಗೆಲ್ಲ ಅನ್ಬಾರ್ದು ಮಗು ಮಗು ನಾನಿಲ್ಲ ಬರುತ್ತೇನೆ ಬೇಕಾದಾಗ ಅರದು ಕೊಡಿ ಮಗು ಹತ್ತಿರ ಬಾ ಮಗು ಅಮ್ಮ ತಂತಿ ತಂತಿ ಬಂದಿದೆ ಹಾ ತಂತಿ ಬಂದ್ಬಿಡ್ತೆ ಅಯ್ಯೋ ದೇವ್ರೆ ಯಾರ್ದಪ್ಪ ತಂತಿ ಅಯ್ಯೋ ನಮ್ಗಿನ್ ಯಾರಿದ್ದಾರೆ ನಮ್ ಶಂಕರೇ ಇನ್ನೇನಪ್ಪ ಮಾಡ್ಲಿ ತಿರ್ತಿ ತಿಮ್ಮಪ್ಪ ಶಂಕರ ಮಗು ಕಣ್ ಮುಚ್ಚಕ್ ಮುಂಚೆ ಕರೆದಿಯೋ ಈ ಪಾಪಿ ಕಣಗಾಲದಲ್ಲೂ ನಿನ್ನ ಹತ್ರ ಹಿಂದೆ ಹೋಗ್ರೆ ಯಾಕಂದಿದ್ದೀನಿ ಶಂಕರ
ಯಾಕೆ ತಾಳ್ತಾ ಇದ್ದೀರಿ? ತಂತಿ ಬಂದಿದೆ ಗಂಗ, ತಂತಿ ತಂತಿ ಬಂದ್ರೆ ಈಗ ರಾತ್ರಿ ಅಂತ ಮಾಡೋದಾ? ತಂತಿಲಿ ನೇರಮ್ಮ ಇರುತ್ತೆ ಕೇಳ್ತಿದ್ದಾರೆ. ಅಯ್ಯೋ ಅಯ್ಯೋ ಸಾಕು ನಿಲ್ಸಿ, ಇದ್ರಲ್ಲಿ ಬಂದಿರೋದು ಒಳ್ಳೆ ಸುದ್ದಿ. ನಿಮ್ ಬಾಯ್ ತಕ್ಕ ಹಾಕ ಹೇಳ ತಾಯಿ, ಶಂಕರು ಹೇಗಿದ್ದಾನೆ? ಅವನಿಗೇನು ಚೆನ್ನಾಗಿದ್ದಾನೆ. ನಿನ್ನೆ ದಿವಸ ಮದುವೆ ಆಯ್ತು ಅಂತ ಬರ್ದಿದ್ದಾನೆ. ತಮಾಷೆ ಮಾಡೋಕು ಹೊತ್ತು ಗೊತ್ತಿಲ್ಲ. ನಿಜವಾಗ್ಲೂ ಕಣ, ನೀನು ನೋಡು, ಮಲ್ಲೇಶ್ವರದಲ್ಲಿರೋ ಮೇದನ್ ಮರೇಪ್ಪನ ಮಗಳು ಶೋಭಾರಾಯಣಿನ ಕೊಟ್ಟು ಮದುವೆ ಆಯ್ತು ಅಂತ ಬರ್ದಿದ್ದಾನೆ. ಅಂತ ಅವಸರ ಏನಾಗಿತ್ತು ಅವನಿಗೆ? ನಾವೆಲ್ಲ ಸತ್ತಾಗಿದ್ದೀವಿ ಅಂತಕೊಂಡೇನು? ಅವಳನ್ನೇ ಮದುವೆ ಆಗ್ತೀವಿ ಅಂತ ಹೇಳಿದ್ರೆ ನಾವೇನ್ ಬೇಡ ಅಂತಿದ್ವ? ಇಲ್ಲ, ನಿನ್ನ ಮದುವೆ ಆಗೋವರೆಗೂ ಅವನ ಕಾಯೋಕಾಗ್ಲಿಲ್ಲ. ಬಸವ ನಡಿ ಬೆಂಗಳೂರಿಗೆ. ಯಾಕಪ್ಪ? ಅಪ್ಪ ಅಮ್ಮನ ದೂರ ತಳ್ಳಿ ಮದುವೆ ಆಗಿರೋ ಆ ಪಾಪಿಗೆ ಸರಿಯಾದ ಶಾಸ್ತಿ ಮಾಡೋಕೆ. ಅಪ್ಪ ಈಗ ನೀವು ತುಳಿದ್ಬೇಡಿ, ಸುಮ್ಮನೆ ಇರಿ. ಹಿರಿಯನ್ನ ನೀನಿರೋವಾಗ್ಲೇ ತಾನು ಹೋಗಿ ಗುಪ್ತಾಗಿ ಮದುವೆ ಮಾಡ್ಕೊಂಡಲ್ಲ ತಬ್ಲಿ, ಅವಂಗೆ ಹೇಳು ನಿನ್ನ ಬುದ್ಧಿ ಮಾಡೋಣ. ಲಕ್ಷ್ಮಿ ಕೊಡು ನನ್ನ ಕೋಟು. ಶಂಕರ ಸುಮ್ ಸುಮ್ಮನೆ ಹೀಗೆ ದುಡ್ಕೊನಲ್ಲ, ಇದಕ್ಕೆ ಬಲವಾದ ಕಾರಣ ಇದೆ. ಹ್ಮ್, ಇದೆ ಇದೆ, ಒಳ್ಳೆ ಕಾರಣ ಇದೆ. ಅವ್ನ್ ಧೈರ್ಯಶಾಲಿ ಹುಡುಗಿ ಹಿಡಿಸ್ತು ಮದುವೆ ಮಾಡ್ಕೊಂಡ್ಬಿಟ್ಟ. ಗಂಗಾ ಸುಮ್ಮನೆ ಇರೋಕೆ ಏನ್ ಕೇಳ್ತೀಯ? ಇದೆಲ್ಲ ಪಟ್ನ ಸೇರಿ ಪೋಲಿ ಬಿದ್ದ ಪರಿಣಾಮ. ನೀನು ಸುಮ್ಮನೆ ಇರಪ್ಪ, ನಾನು ಹೋಗಿ ಎಲ್ಲ ವಿಚಾರಿಸ್ಕೊಂಡ್ ಬರ್ತೀನಿ. ಏ ಬಸವ, ಪಟ್ಟಣದಲ್ಲೇ ಇದ್ದು ಬೇಡ, ಬೇಗ ಬಂದ್ಬಿಡು. ಬಸವ ಈ ಮನೆ ಮೊದಲನೇ ಸೊಸೆ, ಅವಳನ್ನ ಬರೀ ಕೈಲಿ ಹೋಗಿ ನೋಡ್ಬಾರ್ದು. ತಗೋ ನಿಮ್ಮ ಮತ್ತೆ ಆಶೀರ್ವಾದ ಅಂತ ಹೇಳ್ಕೊಟ್ಬಿಡು. ಅಮ್ಮ ಆಗಲಮ್ಮ. ಯಾವಾಗ ಬಂದೇಣ್ಣ? ಈಗ ತರ ಬಂದೆ. ನಿನ್ನ ಹೆಂಡತಿ ನೋಡ್ಬೇಕು. ಇರೋಣ, ನಾನೇ ಕರ್ಕೊಂಬರ್ತೀನಿ. ಬಾಣ ಇಲ್ಲಿ. ಹಾಂ ಬಾಯ್. ಅಪ್ಪ ನನ್ನಲ್ಲಿ ತುಂಬ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ. ನನ್ನ ನೀನು ಮಾಡಿರೋ ಕೆಲಸಕ್ಕೆ ಕೋಪ ಬರ್ದು ಏನು ಮಾಡ್ತೀನಿ? ಇದು ಬೇಕು ಅಂತ ಮಾಡಿ ತಪ್ಪ ನನ್ನ ಸಂದರ್ಭ ಮಾಡಿದ್ವಳ ಸಂಚು. ಹೇಳ್ತೀನಿ ಕೇಳು. ಎಲ್ಲೇನೇನ್ ಡಾರ್ಲಿಂಗು, ಯಾರನ್ನ ಮಾತಾಡ್ಸ್ಬೇಕು ಅಂತ ಹೋದ್ರು, ಹಳೆ ತರ ಹೆದರ್ಕೊಂಡು ಓಡೋಗ್ತದ್ನು ಹೋಗಿ. ಅವತ್ತಿನ ಸ್ಥಿತಿ ಯಾರೇ ಇದ್ರು ಹೀಗೆ ಆಗ್ತಿತ್ತನ್ನ. ವಿಷಯ ಗೊತ್ತಾಗಿ ಮೇಜರ್ ತಕ್ಷಣ ಮದ್ವೆಗೆ ಏರ್ಪಾಟ್ ಮಾಡಿದ್ರು. ನಾನು ಏನ್ ಹೇಳಿದ್ರು ಬಂದೂಕ ತೋರಿಸಿ ಬಾಯಿ ಮುಚ್ಚಿಸ್ಬಿಟ್ರಲ್ಲ. ಶಂಕರು, ಆ ಹುಡುಗಿನೇ ನೀನು ಮದುವೆ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಒಳ್ಳೆ ವಂಶದಲ್ಲಿ ಹುಟ್ಟಿದ ನೀನು ದುಷ್ಟ ಸಾಹಸದಲ್ಲಿ ಬಿದ್ದು ನಾವೆಲ್ಲ ತಲೆ ತಗ್ಸುವ ಹಾಗೆ ಮಾಡ್ಬಿಟ್ಟಿಯಲ್ಲ, ಅದೊಂದೇನಪ್ಪ ಕೊರತೆ? ಆಗಿದ್ದೆಲ್ಲ ಆಗೋಯ್ತಲ್ಲ, ಹೋಗ್ಲಿ ಬಿಡು. ಅಣ್ಣ ಅಪ್ಪನ್ಗೆ ಏನ್ ಹೇಳ್ತೀಯಣ್ಣ? ಅಪ್ಪನ್ಗ ಸಮಾಧಾನ ಆಗುವ ಹಾಗೆ ಏನಾದ್ರೂ ಹೇಳ್ಕೊಡ್ತೀನಿ. ಅಮ್ಮ ಏನಂದ್ಲು? ಹೆತ್ತಾಯಿ ಏನಂತಾಳೆ? ಸೊಸೆ ನೋಡ್ಬೇಕು ಅಂತ ಆಸೆ, ಕತ್ನಲ್ಲಿದ್ದ ಸರನ್ ತೆಗೆದು ನಿನ್ನ ಹೆಂಡತಿ ಕೊಟ್ಬಿಡು ಅಂತ ಕೊಟ್ಲು. ಅಮ್ಮ ನಡಿ, ಒಂದ್ಸಲ ನಿನ್ನ ಹೆಂಡತಿ ನೋಡಿ ಮಾತಾಡ್ಸ್ಕೊಂಡು ಕೊಟ್ಟಿರ್ತೇನೆ. ಇಲ್ಲಿಗೆ ಕರ್ಕೊಂಬರ್ತೀನಣ್ಣ, ಇಲ್ಲೇ ಇರು. ನೋಡಿ ಇವಳು ಪುಷ್ಪ, ಇವಳು ನನ್ನ ಫ್ರೆಂಡ್ ಸರೋಜಾ. ಬಿಡಿ ಅವನ್ನ, ಹೋಗಿರಿವಲ್ಲ. ಅಣ್ಣ
ನೋಡಪ್ಪ, ಬೆಳ್ಳಿ ಪಾತ್ರೆ ಕದಿಯೋಕೆ ಬಂದು ನಿನ್ನ ನೋಡಿದ ತಕ್ಷಣ ಹೆಸರು ಕೂಗೋದು. ಅವನು ಬಂದಿದ್ದು ನನ್ನ ನೋಡಕ್ಕೆ, ನಿಮ್ಮ ಆಸ್ತಿ ಕದಿಯೋಕಲ್ಲ. ಅವ್ವ, ಪನ್ನೀರ್ ದಾನಿನ ಮುಚ್ಚಿಡೋದು ನಾನೇ ನೋಡಿದೀನಿ. ಅತ್ತೆ ಮಾತು ನನಗೆ ಇರಲಿ, ಅವನು ನಮ್ಮ ಅಣ್ಣ. ಅಣ್ಣ? ಅಯ್ಯೋ ಅಯ್ಯೋ ಅಯ್ಯೋ, ಈ ಮಾತಲ ಬಟ್ಟೆ ಮುನಿಸ್ವಾಮಪ್ಪ ನಿಮ್ಮಣ್ಣಾನೆ. ಕಾಫಿ ಪ್ಲಾಂಟ್ ಬಸವೇಶ್ವರಪ್ಪ. ಎಲೆ ಶೋಭಾ ನೋಡೆ ಈ ವೇಷನ. ನಮ್ಮ ದೇಶದಲ್ಲಿರೋ 50 ಕೋಟಿ ಜನರಲ್ಲಿ 49.5 ಕೋಟಿ ಜನ ಹೀಗೆ ಬಟ್ಟೆ ಹಾಕ್ತಿರು. ನಮ್ಮ ರೈತರು ತಮ್ಮ ಸುಖ ತಮ್ಮ ಅಲಂಕಾರ ಮರೆತು ಬೆವರು ಸುರಿಸಿ ದುಡಿತಾ ಇರೋದ್ರಿಂದಾನೆ ನಿಮ್ಮಂತಹ 1.25 ಕೋಟಿ ಹಣವಂತರು ಕೂತ್ ಕಡೆ ತಿಂದು ಮೈ ಬೆಳೆಸ್ಕೊಂಡ್ರು. ಅಯ್ಯೋ 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 ಅಯ್ಯೋ, ಹೋಗಿ ಹೋಗಿ ಎಂಥ ಸಂಬಂಧ ಬಂತು, ನಾನು ಹೊಟ್ಟೆಯಲ್ಲಿ ಹಾಲಿಕೋಬೇಕು. ಅಷ್ಟೊಂದು ಆಸ್ತಿ ಪಾಸ್ತಿ ಇದ್ದ ನಮ್ಮ ಅಣ್ಣನ ಮಗನ ಬೇಡ ಅಂತ ನಿಕೃಷ್ಟ ಮಾಡಿ ಈ ಭಿಕಾರಿ ಮದುವೆ ಆಗೋದಕ್ಕೆ ನಿನ್ ಏನೇ ಆಗಿತ್ತು? ಅಮ್ಮ, ನೀನನ್ನೋದೆಲ್ಲ ನನ್ನನು. ಅವರೇನು ನಿಮ್ಮ ಮನೆ ಹೆಣ್ಣು ಕೊಡಿ ಅಂತ ಮನೆ ಬಾಗಿಲಿಗೆ ಬರ್ಲಿಲ್ಲ. ಬೇಡ ಬೇಡ ಅಂತ ದೂರ ಹೋಗ್ತಿದ್ದವ್ರನ್ನ ಬಲವಂತ ಮಾಡಿ ಕೈಕಾಲು ಕಟ್ಟಿ ಕರ್ಕೊಂಡು ಬಂದವಳು ನಾನು. ಕೈಕಾಲು ಕಟ್ಟಿ ಕರ್ಕೊಂಡು ಬರುವಂತ ದುರ್ಗತಿ ಏನೇ ಬಂದಿತ್ತು? ನೀನೇನು ಕುರುಡಿನೋ ಕುಂಟಿನೋ? ಇಲ್ಲ, ಇಂಥ ಮನಮತ ಈ ಪ್ರಪಂಚದಲ್ಲೇ ಇರ್ಲಿಲ್ವೋ? ಸಮಯ ಸಂದರ್ಭ ಇದೆ, ಬಂದವ್ರ ಮುಂದೆಲ್ಲ ಶೂಪನಕ್ಕೆ ಆಟ ಆಡೋ, ನೀನ್ ಆಟ ಆಡೋ ಬಾ ಇವತ್ತಿಗೆ. ಹಾಗೆಲ್ಲ ಮಾಡ್ಬೇಡಿ, ಶುಭ ಕಾರ್ಯ ನಡೆಯುವಾಗ ಅಮಂಗರದ್ದು ಮಾತಾಡ್ಬೇಡಿ. ನಾನು ಹೊರಟೋಗ್ತೀನಿ, ನಾನು ಹೊರಟೋಗ್ತೀನಿ, ನಾನು ಹೊರಟೋಗ್ತೀನಿ. ಅಣ್ಣ ಅಣ್ಣ ಅಣ್ಣ, ನಿನಗೆ ಇಷ್ಟೆಲ್ಲ ಆದ ಅವಮಾನಕ್ಕೆ ನಾನೇ ಕಾರಣ, ದಯವಿಟ್ಟು ನನಗೆ ಕ್ಷಮಿಸ್ಬೇಡ. ಶಂಕರು, ಕ್ಷಮಿಸುವಂತ ಅಪರಾಧ ನೀನೇನೋ ಮಾಡಿದ್ಯಾ? ಕಣ್ಣೀರು ಹೊಡ್ಕೊಳ್ಳೋ. ನೀವಿಬ್ರು ತುಂಬಾ ಆಯಸ್ಸನ್ನು ಹಾಕೊಂಡು ಸುಖ ಸಂತೋಷವಾಗಿರ್ಬೇಕು ಅಂತಲೇ ಅಮ್ಮ ಆಶೀರ್ವಾದ ಮಾಡಿ ನಮ್ಮ ಮನೆಗೆ ಬರೋ ಸೊಸೆ ಕೊಟ್ಬಿಡು ಅಂತ ಕೊಟ್ಲು. ನಿನ್ ಕೈಯಾರ ನೀನೇ ನೀನು ಹೆಂಡತಿ ಕಟ್ಟು. ಹೋ ನಿನ್ನ ಓದಿಸಿ ಬೆಳೆಸಿ ನಾಗರಿಕತೆ ಕಲಿಸಿ ಹೊಸ ಹೊಸ ಫ್ಯಾಷನ್ ಹೇಳ್ಕೊಟ್ಟಿದ್ದಕ್ಕೆ ಅಪ್ಸರಿ ಆಗಿರೋ ನಿನ್ ಕುತ್ತಿಗೆಗೆ ಕಾಲ್ದೇವರು ಕಟ್ಟಿಕೊಂಡು ಈ ಕಾಸಿ ಸರಾನೆ ಇದನ್ನು ತಗೊಂಡು ಹೋಗಿ ಆ ಗಮಾರ್ನ ಹೆಂಡತಿ ಕುತ್ತಿಗೆಗೆ ಕಟ್ಟೋಣ. ಈ ಗರ್ವ ಈ ಅಹಂಕಾರ ಯಾವತ್ತೂ ಒಳ್ಳೇದಲ್ಲ. ಕೆಚ್ಚ ಬಾಣ ಹೋಗೋಣ. ನನಗೂ ನಮ್ಮ ಮನೆಯವರೆಗೂ ಕಿಂಚಿತ್ ಗೌರವ ಇದ್ದರೂ ಸ್ಥಳದಲ್ಲಿರೋದು ಖಂಡಿತ ಶ್ರೇಷ್ಠ. ನನಗೆ ಹೋಗೋಣ. ಶಂಕರ್, ಈಗ ನೀನು ನನ್ನ ಜೊತೆನಲ್ಲಿ ಬರಬಾರ್ದು. ನಮಗೆಲ್ಲ ಬೇಕಾಗಿರೋದು ನೀವಿಬ್ಬರು ಸಂತೋಷವಾಗಿರ್ಬೇಕು ಅಷ್ಟೇ. ಶೋಭಾರಾಣಿ ಮಹಾಲಕ್ಷ್ಮಿ ಇದ್ದಾಗಿದ್ದಾರೆ, ನೀವಿಬ್ಬರು ಪಾರ್ವತಿ ಪರಮೇಶ್ವರಿ ಇದ್ದಾಗಿರ್ಬೇಕಪ್ಪ. ನಾನೇನು ಬರ್ತೀನಿ ಅಣ್ಣ. ಶ್ರೀರಾಮನಂತ ಅಣ್ಣ, ನೀವು ಪುಣ್ಯ ಮಾಡಿದ್ದೀರಿ. ಗಂಗಾ, ಪರವಾಗಿಲ್ವೇ, ಒಳ್ಳೆ ರಸಪುರಿ ಮಾವಿನ ಆಗೋಗ್ಬಿಟ್ಟಿದ್ಯಾ? ನೀವೇನ್ ಕಡಿಮೆ, ಒಳ್ಳೆ ಹಣ್ಣಾದ ಹರಸಿನ ಹಣ್ಣು ಆಗಿದ್ದೀರಿ. ಆಹಾ, ನಿಂತಿರೋ ಈ ಭಂಗಿ, ಈ ಕಣ್ಣು, ಈ ಮೀಸೆ, ಈ ಮುಗುಳ್ನಗೆ, ಅಯ್ಯೋ ಅಯ್ಯೋ ಅಯ್ಯೋ, ಯಾರಿದ್ದಾರೆ ನಮ್ಮ ಹಳ್ಳಿಲಿ? ಒಂದೊಂದ್ ಕಾಲದಲ್ಲಿ ನೀವು ಚೆಲುವನಾಗಿ ಇದ್ದಿರ್ಬೇಕು. ಈಗಲೂ ಏನ್ ಕಮ್ಮಿ ಇಲ್ಲ ಅಲ್ಲಿ. ರಸಿಕಳು ಅಂದ್ರೆ ನೀನೇ ಗಂಗಾ. ನೀವು ನಮ್ಮೂರಿನ ರಸಿಕರಲ್ಲ ಗಂಗಾ? ನೀ ಮಾತಾಡ್ತಿರೋದು ಕೇಳಿದ್ರೆ ಇಲ್ಲೇ ನಿನಗೊಂದ್ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಬಿಡ್ಲಾ ಅನ್ನಿಸ್ತಿದೆ. ನಂಗೂ ಹಾಗೆ ಅನ್ನಿಸ್ತಾ ಇದೆ. ನನ್ ಚೆಂದುಳ್ಳಿ ಚೆಲುವ ಯಾವಾಗ ನನ್ ತಾಳಿ ಕಟ್ತಾನೋ ಅಂತ. ಚೆಲುವ ಗಂಗಾ, ಇನ್ನು ನಿನ್ ಬಿತ್ತಿರೋಕ್ ಸಾಧ್ಯವೇ ಇಲ್ಲ ಗಂಗಾ. ನಡಿ ನಡಿ, ಕೈ ಕೊಡಿ. ರಕ್ತ ನಿನ್ನ ಸೊಕ್ಕ ಮುರಿಯೋ ಸಾವುಕಾರ. ಇದು ಸುಮ್ಮನೆ ಸ್ಯಾಂಪಲ್, ಇನ್ನೊಂದ್ಸಲ ತುಟಿ ಮೀರಿದ ಮಾತಾಡಿದ್ರೆ ದವಡೆ ಹಾಲು ಉದುರಿಸಿ ಬಾಯಲ್ಲ ರಕ್ತ ಸುರಿಯೋ ಹಾಗೆ ಮಾಡ್ತೀನಿ. ಅಲ್ಲಯ್ಯ, ಮನೆಯಲ್ಲಿ ರತಿ ಅಂತ ಹೆಣ್ಮಗಳನ್ನ ಇಟ್ಕೊಂಡು ನನಗೆ ಒಂದು ದಿವಸವಾದ್ರೂ ತಿಳಿಸ್ತೇನೆಯ? ಎಂಥ ಮೂರ್ಖನಯ್ಯ. ಸಾವುಕಾರಿ,
ಕೊಟ್ಟಿರೋ ಸಾಲಕ್ಕೆ ಬೇಕಾದ್ರೆ ಬಡ್ಡಿ ಬೀಸಾಕಿಸ್ಕೊಳ್ಳಿ, ಆದ್ರೆ ಮನೆ ಮಕ್ಕಳ ವಿಚಾರ ಮಾತ್ರ ನೀವು ಹೀಗೆ ಮಾತಾಡ್ಬೇಡಿ. ನಾನು ಅವತ್ತೇ ಹೇಳಿಲ್ಲ ವಯಸ್ಸಿ ಬಂದ ಹೆಣ್ಣು ಮಕ್ಕಳ ವಿಷಯ ಸಾಹುಕಾರ ಹತ್ರ ಮಾತಾಡ್ಬೇಡ ಅಂತ ನೀನ್ ನನ್ ಕೇಳ್ದ? ನಾನೇ ಹೇಳದೆ ಧಣಿ ಶುದ್ಧ ಮೂರ್ಖ ಅಂತ. ಬೈರಣ್ಣ, ತಾನಾಗ ಬಂದಿರೋ ಈ ಕುಬೇರನ್ನು ಒದಿಬೇಡ, ನಿನ್ನ ಮಗಳು ಈ ಮನೆಗೆ ಯಜಮಾನಿ ಆಗಿರ್ತಾಳೆ. ಸಾಹುಕಾರ್ರೆ, ಅಲ್ಲಿನ ಮೇಲೆ ಆಸೆ ಇದ್ರೆ ಸರಿ ಹಂಗ ಮಾತಾಡಿ, ನನ್ನ ಮಗಳು ಏನಂತ ತಿಳ್ಕೊಂಡ್ಬಿಟ್ಟಿದ್ದೀರಿ. ಅಲ್ಲಯ್ಯ, ನಿನ್ನ ಮಗಳ ಗಂಗೆ ನನ್ನ ಮದುವೆ ಆದ್ರೆ ಅವಳನ್ನ ರಾಣಿ ಮಾಡ್ಕೊಂಡ್ರೆ? ಅಯ್ಯೋ ನಿಮ್ ರಾಣಿ ಮದುವೆ ಶಾಸ್ತ್ರೋಕ್ತವಾಗಿ ನಿನ್ನ ಮಾವನ ಮಾಡ್ಕೊತೀನಿ. ಈ ಆಸ್ತಿ ಪಾಸ್ತಿ ಎಲ್ಲ ನಿಂದೆ ಆಗೋಗುತ್ತೆ. ಮದುವೆ ಮಾಡ್ಕೊಳ್ಳೋದಾದ್ರೆ ಸರಿ. ಮದುವೆ ಆದ್ಮೇಲೆ ಈ ಸಂತೋಷ ಸಮಾಚಾರನ ನಿನ್ನ ಮಗಳು ತಿಳಿಸೋದು? ರಾಣಿ ರಾಣಿ ಹಣ ಕಂಡ್ರೆ ಹೆಣ ಅನುಭವಿ ಬಿಡುತ್ತೆ. ಓ ಏನಿವತ್ತು ಗಂಗಾ ತುಂಬಾ ಸಂತೋಷವಾಗಿರೋ ಹಾಗಿದೆಯಲ್ಲ. ಇವತ್ತೇನು ನಾನು ಯಾವಾಗ್ಲೂ ಹೀಗೆ ಸಾಕ್ಷತ್ ಮಹಾಲಕ್ಷ್ಮಿ. ನಿಜವಾಗ್ಲೂ ಅವನ್ ತುಂಬಾ ಪುಣ್ಯ ಮಾಡಿದ್ದ. ಯಾರಪ್ಪ ನೀನ್ ಕಟ್ಕೊಳ್ಳೋದು? ಆಹಾ, ಗಂಡ ಅಂದ್ರೆ ಕೆನ್ನೆ ಹೀಗೆ ಟೊಮೆಟೊ ಹಾಗೆ ಆಗೋಯ್ತಲ್ಲ, ಈಗ ಅವನ್ ಬಂದೇ ಬರ್ತಾನಲ್ಲ ಆಗ. ಬರ್ಲಿ ಬರ್ಲಿ ಮಾಡ್ತೀನಿ. ಏನ್ ಮಾಡ್ತೀಯಮ್ಮ? ನಿಂಗೆ ಗೊತ್ತಾಗುತ್ತೆ ಗಂಗಾ, ನಿನಗೆ ಒಡವೆ ವಸ್ತ್ರ ಏನು ಬೇಕಾದ್ರೂ ನಿಸ್ಸಂಕೋಚವಾಗಿ ಹೇಳು, ಎಷ್ಟು ಬೆಲೆ ಒಳಗಾದ್ರೂ ಸರಿ ತರಿಸ್ಕೊಡ್ತೀನಿ. ಸಾಹುಕಾರ ಹೇಳಿದಾನೆ. ಸಾಹುಕಾರ? ಅದೇ ಅವನ್ ತಾನೇ ನಿನ್ ಕಟ್ಕೊಳ್ಳೋದು. ಅಪ್ಪ, ಇದಕ್ಕಿಂತ ನನ್ನ ಹಾಳು ಮಾಡಿದಾದ್ರೂ ಸಾಯ್ಬಿಡು. ಯಾಕಮ್ಮ ಏನಾಗಿದೆ ಅಂತ ಸಾಹುಕಾರ? ನೀ ಕೇಳಿದ್ದೆಲ್ಲ ತೆಕ್ಕೊಡಕ್ ತಯಾರಾಗಿದ್ದಾನೆ. ತಯಾರಾಗಿದ್ದಾನೋ? ಓಹೋ ಸರಿ, ನಾಲ್ಕು ಜನ ಭುಜ ಕೊಡೋರು ಒಂದ್ ಗಾಡಿ ಸೌದೆ ತರಿಸೋದು. ಯಾಕಮ್ಮ? ಕಾಶಿ ಹತ್ರ ಮುಗಿದ ಮೇಲೆ ಕೈಲಾಸ ಯಾತ್ರೆ ಕಳ್ಸೋದಿಲ್ಲ. ಅಪ್ಪ, ನಾನ್ ಮೊದ್ಲೇ ಹೇಳಿದ್ದೀನಿ, ಮದುವೆ ಆಗ್ಲಿ ಆಗ್ದೆ ಇರ್ಲಿ ನನ್ ಗಂಡ ಬಸವನೇ. ಅದೆಂದಿಗೂ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲದಿದ್ರೆ ಬಿಡು, ಮರ್ಯಾದೆಯಾಗಿ ಮದುವೆ ಮಾಡು, ಇಲ್ಲ ನಾನು ಅವನ್ ಹಿಂದೆನೆ ಓಡೋಗ್ಬಿಡ್ತೀನಿ. ಓಡ್ ಹೋಗ್ತೀಯೋ ನಾನ್ ನೋಡ್ತೀನಿ. ನಿನ್ ಕೈ ಕಾಲು ಕಟ್ಟಿ ಶಾಸ್ತ್ರಗಳು ಇಟ್ಟಿರೋ ಲಗ್ನದಲ್ಲಿ ನಾಳೆನೆ ನಿನ್ನ ತಾಳಿ ಬಿಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ನಿನ್ ಮಾತು ಕೇಳಕ್ ನಾ ಸಿದ್ಧವಾಗಿಲ್ಲ. ನೀನ್ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡ್ದು. ನಡಿ 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 ಹೊರಗೆ ನಡಿ. ತಾಳಿ ಕಟ್ಟಿದ್ಮೇಲೆ ನಿನಗ್ ಬಿಡುಗಡೆ. ಏನು ಉತ್ತರ ಮಾಡ್ತೀರಿ? ಏನೂ ಇಲ್ಲ ಶೋಭಾ. ಸುಳ್ಳು ಹೇಳ್ತಿದ್ದೀರಿ ನೀವು. ನಿಜವಾಗ್ಲೂ ಯಾವಾಗ್ಲೂ ಇದ್ದಾಗಿಲ್ಲ, ನಿನ್ನೆ ಎಂದಂದು ತುಂಬಾ ಮಂಕಾಗಿದ್ದೀರಿ. ನನ್ನ ಸ್ವಭಾವನೇ ಹಾಗೆ. ನಾವಿಬ್ಬರು ಒಬ್ಬರ ಕಷ್ಟ ಸುಖಕ್ಕೊಬ್ಬರಾಗಬೇಕು. ನೀವು ನಿಮ್ಮ ಹೆಂಡತಿ ಹತ್ರನೇ ಮುಚ್ಚಿಡ್ತಿದ್ದೀರಿ. ಇದು ನಿನಗೆ ಹೇಳುವಂತ ವಿಷಯ ಅಲ್ಲ ಶೋಭಾ. ಯಾಕೆ ಹೇಳ್ಬಾರ್ದು? ನಿಮ್ಮ ಸ್ವಂತ ವಿಷಯ ವಿಚಾರಿಸುವ ಹಾಕು ನನ್ಗಿಲ್ವೇನು? ಶೋಭಾ, ಕಾಲೇಜ್ ಫೀಸ್ ಕಟ್ಟೋದಕ್ಕೆ ನಾಳೆನೇ ಕಡೆ ದಿವಸ. ಊರಿಂದನೂ ದುಡ್ಡು ಬರಲಿಲ್ಲ, ಏನ್ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಯೋಚನೆನಾ? ಬಂದೇ ಇರಿ. ಶೋಭಾ ಅಮ್ಮ, ನನಗೆ 500 ರೂಪಾಯಿ ಬೇಕು. ಯಾಕೆ ದುಡ್ಡು? ಕಾಲೇಜ್ ಫೀಸ್ ಕಟ್ಟೋಕೆ. ಅವತ್ತೇ ಕಟ್ಟಾಯ್ತು ಅಂತ ರಸೀಟು ತಂದ್ಕೊಟ್ಟೆ ಅವರಿಗೆ. ಅಮ್ಮ, ಫೀಸ್ ಕಟ್ಟೋಕೆ ನಾಳೆನೇ ಕೊನೆ ದಿವಸ. ಚೆನ್ನಾಗಿದೆ, ಅನ್ನ ಹಾಕಿ ಬಟ್ಟೆ ಹೊಲಿಸಿ ಬೀಗ ಕೊಟ್ಟು ಓದಿಸ್ಬೇಕಾ? ಆಮೇಲೆ ಸಂಸಾರ ನಡೆಸೋಕು ತಿಂಗಳಿಗಷ್ಟು ಸಂಬಳ ಕೊಡು ಅಂತಾನೆ. ಕೊಡು. ಅಮ್ಮ, ನೀನ್ ಸುಮ್ಮನೆ ಇರ್ತೀಯೋ ಅಲ್ವೋ? ಅವ್ರ ಕಿವಿಗೆ ಬಿದ್ದಿತ್ತು. ನಾನಾಗೆ ಸುಮ್ಮನಿರ್ಲಿ? ನಮ್ಮ ಅಣ್ಣನ ಮಗ ರಾಜನಾಗಿದ್ದ, ಮಾಡ್ಕೊಳ್ಳೆ ಹಣಕ್ಕೆ ಹಣ ಸುಖಕ್ಕೆ ಸುಖ ಸಿಗುತ್ತೆ ಅಂದ್ರೆ ತಂದೆ ಮಗಳು ಇಬ್ರು ಸೇರಿ ಹಾರಾಡಿದ್ರಿ. ಈಗ ಈ ದರಿದ್ರ ದೇವತೆಗೋಸ್ಕರ ಕ್ಯಾಶ್ ಬಾಕ್ಸ್ ಅನ್ನ ಖಾಲಿ ಮಾಡ್ತಿದ್ದೀರಾ? ದೊಡ್ಡ ಮನುಷ್ಯರ ಮಗಳು ಮದುವೆ ಆದರೆ ಹಣ ಕೊಲೆ ಹೊಡಿಬಹುದು ಅಂತ ತಾನೆ? ಅವನು ಮದುವೆ ಮುಂಚೆನೆ ಮಗುನ. ಸಮಾಧಾನ ಮಾಡಿರ್ಮೇಲೆ ಹೀಗಾಗ ನಾನು
ಬಂದಿದ್ದೀನಿ ಅತ್ತೆ. ಯಾಕೆ ಬಂದೆ ಇಷ್ಟೊತ್ತಿನಲ್ಲಿ? ಗೌರಿ ಯಾರು? ನಾನ್ ಮಾವ ಗಂಗಾ. ಏನಮ್ಮ ಇದು, ಒಬ್ಬಳೆ ಬಂದೆಯ ಈ ನಡರಾತ್ರಿ ಇಲ್ಲಿ? ಈ ಮನೆಗ್ ನಾನ್ ಬರೋಕೆ ರಾತ್ರಿ ಆದ್ರೇನು, ಹಗಲಾದ್ರೇನು ಮಾವ? ಬೆಳಗ್ಗೆ ಬರಬಹುದಾಗಿತ್ತಲ್ಲ. ಬೆಳಗ್ಗೆ ಬೆಳಗ್ಗೆವರೆಗೂ ನಾನು ಅಲ್ಲಿದ್ದಿದ್ರೆ ಇನ್ಯಾವತ್ತೂ ಇಲ್ಲಿ ಬರೋಕೆ ಆಗ್ತಿರ್ಲಿಲ್ಲ. ಯಾಕಮ್ಮ ಗಂಗಾ? ಗಂಗಾ ಏನ್ ವಿಷಯ? ತಿರ್ಗಿ ಅಪ್ಪನ್ ಕೂಡ ಜಗಳ ಹಾಕೊಂಡು ಬಂದ್ಬಿಟ್ಯಾ? ಆ ಶಾವುಕಾರ ಶರಭಯ್ಯ ನಮ್ಮ ಅಪ್ಪಂಗ ಸಾರದ ಭಯ ಹುಟ್ಟಿಸಿ ನಾಳೆನೆ ಬೆಟ್ಟದ ಮೇಲಿನ ದೇವಸ್ಥಾನದಲ್ಲಿ ನನ್ ಮದುವೆ ಮಾಡ್ಕೊಳ್ಳೋಕೆ ಏರ್ಪಾಟ್ ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ಬೇರೆ ದಾರಿನೇ ಇಲ್ದೆ ಅಪ್ಪನ್ ಬಿಟ್ಟು ಮನೇನ್ ಬಿಟ್ಟು ನಿನ್ನೆ ನಂಬ್ಕೊಂಡ್ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ ಬಿಡು, ಈ ರಾತ್ರಿ ಇಲ್ಲೇ ಇರು, ಬೆಳಿಗ್ಗೆ ವಿಚಾರಿಸ್ಕೊಳ್ಳೋಣ. ಆಗೋಲ್ಲ ಬಸವ. ಅಪ್ಪ ಆದೇಶ ಪಡಬೇಡ, ಇದು ನಿನಗೆ ನನಗೆ ಮಾತ್ರ ಸಂಬಂಧಪಟ್ಟಿರೋ ವಿಷಯ ಅಲ್ಲ, ಇಡೀ ಊರಿಗೆ ಸಂಬಂಧಿಸಿರೋದು. ಅಪ್ಪ ಗಂಗೆ ಈ ಮನೆಗೆ ಸೊಸೆಯಾಗಿ ಬರೋಳು, ಅವಳು ಈ ರಾತ್ರಿ ಇಲ್ಲೇ ಇದ್ರೆ ಏನಪ್ಪ ತಪ್ಪು? ಹೌದಪ್ಪ, ಗಂಗಾ ಈ ರಾತ್ರಿ ಇಲ್ಲೇ ಇಲ್ಲಿ ನನ್ನ ಹತ್ರನೇ ಮಲ್ಕೊಳ್ತಾಳೆ. ಇದರಿಂದ ಎರಡು ಮನೆಗಳಲ್ಲೂ ವೈಷಮ್ಯದ ವಿಷ ತುಂಬಿಕೊಳ್ಳುತ್ತೆ ಹೊರತು ಒಳ್ಳೇದಾಗೋಲ್ಲ. ನಡಿ ಗಂಗಾ, ನಾನ್ ಕರ್ಕೊಂಡು ಹೋಗಿ ನನ್ನ ಮನೆಯಲ್ಲಿ ಬಿಟ್ಟು ಬರ್ತೀನಿ. ಮನೆಗೆ ಹೋಯ್ತು ಅಂದ್ರೆ ಕೈ ಕಾಲ್ ಕಟ್ಟಿ ಮದುವೆ ಮಾಡ್ಬಿಡ್ತಾರೆ ಮಾವ. ನೋಡಮ್ಮ, ಹೆಣ್ಣು ಮಕ್ಕಳು ಯಾವಾಗಲೂ ದೊಡ್ಡವರು ಇಷ್ಟಪಟ್ಟವ್ರನ್ನ ಮದುವೆ ಆಗಬೇಕಾದ್ದು ಧರ್ಮ. ಧರ್ಮ ಧರ್ಮ ಧರ್ಮ, ಸಾವುಕಾರ ಲಕ್ಷ್ಮಿನ ಕಟ್ಕೊಳ್ತೀನಿ ಅಂತ ಬಂದಾಗ ಏನ್ ಶಾಸ್ತಿ ಮಾಡಿ ಕಲಿಸ್ತೀವಿ ಜ್ಞಾಪಿಸ್ಕೋ. ಈಗ ಗಂಗಾ ಬೇರೆ ಲಕ್ಷ್ಮಿ ಬೇರೆ ಆಯ್ತು ಅನ್ನೋ ಇವತ್ತು ನಿನ್ಗೆ. ಬಸವ ನಿಂಗೆ ವ್ಯವಹಾರ ಜ್ಞಾನ ಸಾಲದು. ಗಂಗಾ ನಿನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ನಡಿ ಮೊದಲು ಮನೆ ಹೋಗು. ಹೋಗ್ತೀನಿ ಮಾವ ಹೋಗ್ತೀನಿ. ಹುಟ್ಟಿದ ಮನೆಯಲ್ಲೇ ನಂಗೆ ಸ್ಥಳ ಇಲ್ಲದೆ ಇರುವಾಗ ಈ ಮನೆಯಲ್ಲಿ ಹೇಗೆ ಸ್ಥಳ ಸಿಗುತ್ತೆ? ನಾನು ತಪ್ಪಲಿ ದಿಕ್ಕಿಲ್ಲದೆ ಇರೋಳು, ಯಾರು ಆಶ್ರಯ ಕೊಡದಿರೋ ನನ್ನಂತ ಅವಳಿಗೆ ಅದೊಂದೇ ಜಾಗ ಉಳಿದಿರೋದು. ಹೋಗ್ತೀನಿ ಅಲ್ಲಿಗೆ. ಏಯ್ ಬಸವ ಹೋಗ್ತೀನ. ನಿನ್ನ ಬಸವ ಇನ್ನೂ ಬರ್ತಿದ್ದಾನೆ, ನನ್ನ ಕಡೆ ಉಸಿರಿರೋವರೆಗೂ ನಿನ್ನ ಸಾಯೋಕ್ ಬಿಡಲ್ಲ. ಇಲ್ಲೇ ಇರ್ತೀಯ, ಈ ಮನೆಯಲ್ಲೇ ಇರ್ತೀಯ. ಬಸವ ಏನು ಸಿಡ್ಲಿನ ಸಂಗ್ರಹ ಸರಸ ಆಡ್ತಿದ್ದೀಯ? ನನ್ನ ಗಂಗೆಗೋಸ್ಕರ ಸಿಡಿಲಿನ ಕಡಲಲ್ಲಾದ್ರೂ ಸಂತೋಷವಾಗಿ ಧುಮುಕ್ತೀನಪ್ಪ. ನಾಳೆ ಹತ್ತು ಜನರಿಗೆ ಉತ್ತರ ಹೇಳ್ಬೇಕಾದವನು ನಾನು. ಅದಕ್ಕೋಸ್ಕರ ನನ್ನ ಹೆಂಡತಿ ಆಗ್ಬೇಕಾದವಳ್ಳ ಆ ನೀಚಿನ ಪಾಲು ಮಾಡ್ಬೇಕು ಅಂತೀಯ? ನೀನೇನೇ ಹೇಳು, ಇವತ್ತು ಈ ನಡರಾತ್ರಿಯಲ್ಲಿ ಗಂಗೆಗೆ ಈ ಮನೆಯಲ್ಲಿ ಸ್ಥಳವಿಲ್ಲ. ಸರಿ, ನನಗೂ ಗಂಗೆಗೂ ಎಲ್ಲಿ ನೆಮ್ಮದಿಯಾಗಿ ಬಾಳೋದಕ್ಕೆ ಅವಕಾಶ ಬರುತ್ತೋ ಅಲ್ಲಿಗೆ ನಾನು ಹೋಗೋದಕ್ಕೆ ಸಿದ್ಧ. ಬಾ ಗಂಗ. ಗಂಗಾ ಬೆಳಗಾಗೋವರೆಗೂ ನೀನ್ ಇಲ್ಲೇ ಇರು. ನೀನು? ನಾನು ಇಲ್ಲೇ ಇರ್ತೀನಿ, ಜೊತೆಲೆ ಇರ್ಬೇಕು. ಹಾ ಇರ್ತೀನಿ, ಸರಿ ಒಳಗಡೆ ಜೊತೆಲೆ ಇರ್ಬೇಕು. ಇರ್ತೀನಿ, ಇದನ್ನ ಹಾಸ್ಕೊಂಡು ಮಲಕೋ. ನಿಂಗೆ? ನನಗೆ ಪರವಾಗಿಲ್ಲ. ಎಲ್ಲಿಗ ಹೋಗ್ತೀಯ? ನಾನು ಹೊರಗಡೆ ಮಲಗಿರ್ತೀನಿ. ಬೇಡ ಕಣ, ಅಲ್ಲಿ ಚಳಿ, ಇಲ್ಲೇ ಮಲ್ಕೊ ಬೆಚ್ಚಿಗಿರುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ತಪ್ಪೇನೋ, ಒಬ್ರಿಗೊಬ್ರು ಜೊತೆ. ಅದ್ ಸರಿ, ನೋಡಿದವರು ಏನಂತಾರೆ? ಏನಂತಾರೆ ಅವ್ರಿಗೆ ಗೊತ್ತಲ್ಲ ಹರ್ತೆ. ಅಯ್ಯೋ ಬೆಪ್ಪೆ ಬೆಪ್ಪೆ, ನಿನಗೊಂದು ಅರ್ಥವಾಗಲ್ಲ. ಗುಗ್ಗು ಮಲಕ ಮಲ್ಕೊಳ್ಳೆ ಮಲ್ಕೋ, ಇಲ್ಲ ಕರ್ಮ. ಬಾಗ್ಲೇಗೋ ಹಾಕೋತಿ? ಸುಮ್ನೆ ಕೂದಲ್ ತೆಗಿತೀನಿ ತಾನೆ. ತೆಗಿತೀನಿ ತೆಗಿತೀನಿ. ಮಾರುತಿ ಬಸವ. ಲಾ ಬಸವ, ನಿಂಗೆ ಮೂಡಲ್ ಕುಣಿಗಲ್ ಕರೆ ಹಾಡ್ ಬರ್ತೇನೋ? ಹಾಡು ಮತ್ತೆ ಮಲ್ಕ ಮಲ್ಕ ದೇವಗಿಡ ಸರಸ ಹಾಡು ಹೊತ್ತಿನಲ್ಲಿ ಹಾಡ್ಬೇಕಂತೆ. ನಾನೇ ಬರ್ತೀನಿ ಮಲ್ಕೋ. ಗಂಗಾ ಈ ದೇವಸ್ಥಾನ ಇಲ್ಲಿ ಪೀಡೆ ಪಿಶಾಚಿ ದೆವ್ವ ಏನು ಬರೋಲ್ಲ, ಧೈರ್ಯ ಇರುವಾಗ ಮಲ್ಕೋ ಮಲ್ಕೋ ಮಲ್ಕೋ. ಆಚಾರ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತ ಗಾದೆನೇ ಇರುವಾಗ ನನ್ನ ಮಾನ ನಾನೇ ಕಳ್ಕೊಳ್ಳಿ. ಪಾಪಿ ವಯಸ್ಸಿಗೆ ಬಂದ ಹೆಣ್ಣು ಮದುವೆ ಆಗದ ಹುಡುಗಿ ಇವನ್ ರಾತ್ರಿ ರಾತ್ರಿ ಹಾರಿಸ್ಕೊಂಡ್ ಬಂದಿಯಲ್ಲೋ. ನಾನೇನು ಹಾರಿಸ್ಕೊಂಡು ಹೋಗ್ಲಿಲ್ಲ, ಅವಳೇ ನಮ್ಮ ಮನೆಗೆ ಬಂದ್ಲು. ಹೌದು ನಿಜ, ನಾನೇ ಹೋಗಿದ್ದು.
ಈ ಮನೆನೂ ಬೇಡ ಆ ಮನೆನೂ ಬೇಡ ಅಂತ ನೇರ ಊರಾಚೆಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೇನೋ. ಬಿಟ್ಟು ಹೋಗೋದಕ್ಕೆ ಸಾವುಕಾರ ಮನೆ ಇರಲಿಲ್ವೇನ? ಮಸಲ ಅವಳೇ ಬರ್ಲಿ, ದೊಡ್ಡವ್ರು ಅನ್ಸ್ಕೊಂಡು ನೀವಾದ್ರೂ ಬುದ್ಧಿ ಹೇಳಿ ಮನೆ ಕಳ್ಸೋದ್ ಬೇಡ. ಅವರು ಹಾಗೆ ಹೇಳಿದ್ರು, ನಾನೇ ಗಂಗನ ಹೋಗ್ಬೇಡ ಅಂತೆ. ನೀನ್ ಹೋಗು ಅಂದಿದ್ರೆ ನನ್ ಕೆರೆಯಲ್ಲಿ ಬಿದ್ದು ಪ್ರಾಣ ಕಳ್ಕೊತಿದ್ನೋ? ನೀವುಗಳೆಲ್ಲ ಈ ಊರಿನ ಹಿರಿಯರು, ನ್ಯಾಯ ನಿಲ್ಸೋರು, ನೀತಿ ಹೇಳ್ಬೇಕಾದವರು. ನೀವೇ ಹೇಳಿ, ಒಂದ್ ವಯಸ್ಸಿಗೆ ಬಂದ ಹೆಣ್ಣನ್ನ ಈ ರೀತಿ ಊರಾಚೆ ರಾತ್ರಿ ಎಲ್ಲ ಗುಡಿ ಕರ್ಕೊಂಡು ಹೋಗ್ಬೋದೆ? ಜನ ಏನಂತಾರೆ, ಊರೇನಂತೆ, ನಾಳೆ ಈ ಹೆಣ್ಣನ್ನ ಯಾರು ಮದುವೆ ಆಗ್ತಾರೆ? ನಿಮ್ಮನ್ನ ಬಿಟ್ಟು ನಾನು ನಾನಾಗ್ತೀನಿ. ಹೌದಾ ಬಸ? ಶಬ್ಬಾಸ್! ಕೇಳಿ ಕೇಳಿ, ಎಲ್ಲ ಚೆನ್ನಾಗಿ ಕೇಳಿ ತಿಳ್ಕೊಳ್ಳಿ. ಬೈರಣ್ಣ ಈ ತಲೆಹರಟೆಗೆ ತನ್ನ ಮಗಳ ಕೊಡೋದಿಲ್ಲ ಅಂದಿದ್ದಕ್ಕೆ ಈ ಉಪಾಯ ಹುಡಿದಾನೆ. ನಾಳೆ ಇವಳಿಗೆ ಯಾರು ತಾಳಿ ಕಟ್ಟದೆ ಹೋಗ್ಲಿ, ಆಮೇಲಿಂದ ಈ ಬೈರಣ್ಣ ಬಂದು ನನ್ನ ಕಾಲು ಕಟ್ಟಲಿ ಅಂತ ಈ ಒಳಸಂಚು ಮಾಡಿದಾನೆ. ಸುಳ್ಳಿನ ಕಂತೆ! ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇನು? ಸುಳ್ಳಂತೆ ಸುಳ್ಳು. ನೀವು ಹೇಳಿ ಸುಳ್ಳಲ್ಲ, ಅಬದ್ಧ. ನನಗೆ ಅನ್ಯಾಯ ಆಗೋಗಿದೆ, ನನ್ನ ಮಗಳಿಗೆ ವಂಚನೆ ನಡೆದು ಹೋಗಿದೆ. ತೀರ್ಪು ಹೇಳುವ ಮಗನೇ ಅನ್ಯಾಯ ಮಾಡಿದಾನೆ ಅಂತ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಹಾಗಂತ ಪಕ್ಷಪಾತ ತೋರಿಸಿ ಈ ಬಡವನ್ ತಲೆ ಮೇಲೆ ಕಣ್ಣೆಳಿಬೇಡಿ. ದ್ರೋಹಿಗೆ ಸರಿಯಾದ ಶಿಕ್ಷೆ ವಿಧಿಸಿ ಸರಿಯಾದ ಶಾಸ್ತಿ ಮಾಡಿ. ಭದ್ರಯ್ಯ, ನಮ್ಮೂರಿಗೆ ಹಿರಿಯರು ನಿಜ, ಪಂಚಾಯತ್ದಾರು ಹೌದು. ಹಾಗಂತ ಅವ್ರ ಮಗ ಎಲ್ಲಿ ಪಾಳೆಯನ್ನ ಆಗಕ್ಕಾಗುತ್ತೇನು? ಯಾರನ್ನು ಎಲ್ಲಿ ಬೇಕಾದ್ರೂ ಕೊಲೆ ಮಾಡಬಹುದೇನು? ನಾಳೆ ಕೊಲೆ ಮಾಡ್ತೀನಿ. ರಾಜ್ಯ ಸಿದ್ಧ ಹಂಗ ರಾತ್ರಿಯೋ ರಾತ್ರಿ ನಾನು ಬೆಳೆದು ಬೆಳಗ್ಗೆ ಬೆಂಕಿ ಇಡೋದಕ್ಕೆ ಬಂದ ಅನ್ಯಾಯಕಾರರು. ಬೆಳೆಗೆ ಬೆಂಕಿ ಇಡೋಕ್ ಬಂದ್ರೆ ಅವ್ರನ್ನ ಹಿಡಿದು ಕಾಲು ಕೈ ಕಟ್ಟಿ ಪಂಚಾಯತಿ ಕಟ್ಟೆಗೆ ಒಪ್ಪಿಸ್ಬೇಕಾಗಿತ್ತು. ಬೆಳೆ ಹೋದ್ರು ಹೋಗ್ಲಿ ಅಂತ ಬಾಯಿ ಮಣ್ಣು ಹಾಕೊಂಡು ಹೊಟ್ಟಿ ತಣ್ಣೀರ್ ಬಟ್ಟೆ ಕಟ್ಕೊಂಡಿರ್ಬೇಕಾಗಿತ್ತು ಅಲ್ವೇ? ನೀನಾವನ ಅವ್ರ ಕಾಲು ಕೈ ಮುರಿಯಕ್ಕೆ, ನೀನಾವನ ಮುರಿಯಕ್ಕೆ ಇನ್ನೂ ಅನ್ನಕ್ಕೆ ಬೆಂಕಿ ಹಾಕಿ ಬೂದಿ ಮಾಡಿದ್ದು ಸಾಲದೆ ನ್ಯಾಯ ಹೇಳಕ್ ಬರ್ತೀಯನೋ? ಮನೆ ಹಾಳ ಕೇಳಿದ್ರ ಕೇಳಿದ್ರ ತನ್ನ ಬೆಳೆಗೆ ತಾನೇ ಬೆಂಕಿ ಇಚ್ಕೊಂಡು ಕಥೆ ಕಥೆ ಹೇಳ್ತಾ ಇರೋದನ್ನ ಸುಳ್ಳು, ಬರೀ ಸುಳ್ಳು. ನೀನು ಅವ್ರನ್ನೆಲ್ಲ ಹೊಡೆದದ್ದು ನಿಜ ತಾನೆ? ನಿನ್ನೆ ಮಾತಾಡು. ವಯಸ್ಸಿಗೆ ಬಂದ ಹೆಣ್ಣು ತಿಳಿವಳಿಕೆಲ್ಲದೆ ಹಿಂದೆ ಬಂದರೆ ಬುದ್ಧಿ ಹೇಳಿ ಹಿಂದಕ್ಕೆ ಕಳಿಸಬೇಕಾದ್ದು ನ್ಯಾಯ. ಅದು ಬಿಟ್ಟು ದೊಡ್ಡವರನ್ನು ತಿರಸ್ಕಾರ ಮಾಡಿ ಊರವರಿಗೆ ಇಲ್ಲದ ಅನುಮಾನ ಬರೋ ರೀತಿ ನಡ್ಕೊಂಡದ್ದು ದೊಡ್ಡ ತಪ್ಪು. ಶಿಕ್ಷಿಸೋದಕ್ಕೆ ರಕ್ಷಿಸೋದಕ್ಕೆ ಬೇರೆ ಜನಾನೇ ಇದ್ದಾರೆ ಅನ್ನೋದು ಮರೆತು ಅಪರಾಧ ಮಾಡಿದರು ದಂಡಿಸಿ ಅಂತ ಹೇಳೋ ಅಧಿಕ ಪ್ರಸಂಗಿತನ ಅಕ್ಷಮ್ಯ ಅಪರಾಧ. ಈ ಎರಡು ತಪ್ಪುಗಳಿಗೂ ಸೇರಿ ಊರಿನ ಹಿರಿಯರು ಅಪರಾಧಿಗೆ 300 ರೂಪಾಯಿ ಜುಲ್ಮಾನೆ ಮತ್ತು 6 ತಿಂಗಳ ಕಾಲ ಊರಿಂದ ಬಹಿಷ್ಕಾರ ಹಾಕಿದ್ದಾರೆ. ಅಪ್ಪ ಇಲ್ಲ ಇಲ್ಲ, ಇದು ಶುದ್ಧ ಅನ್ಯಾಯ. ಹಿರಿಯರ ತೀರ್ಮಾನ ಎದುರಿಸೋ ಹಕ್ಕು ಯಾರಿಗೂ ಇಲ್ಲ. ಯಾರೇ ಆದರೂ ತಲೆ ಬಾಯಿ ನಡ್ಕೋಬೇಕು. ಈ ಪ್ರಪಂಚದಲ್ಲಿ ನೀತಿ ನ್ಯಾಯ ಯಾವುದೂ ಇಲ್ಲ ಕಣೋ, ಎಲ್ಲ ತಪ್ಪಾಗಿದೆ. ಅದಕ್ಕೆ ನಿನ್ನಂತವನ್ನ ಈ ಊರಿಂದ ಹೊರಗೆ ಹಾಕ್ತಿರೋದು. ಊರಿಂದ ಹೊರಗಡೆ ಹಾಕ್ತಾ ಇರೋದು ನ್ಯಾಯ ನೀತಿ ಅಲ್ಲಮ್ಮ, ಸಾವುಕಾರನ ಹಣ. ಪಂಚಾಯತಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ದ ದೊಡ್ಡ ಮನುಷ್ಯನೆಲ್ಲ ನ್ಯಾಯನ ಉಳಿಸ್ತೀವಿ ಅಂತ ಹೇಳಿ ಅದರ ಮುಖಕ್ಕೆ ಮತಿ ಬಡಿದು ಅಳಿಸ್ತಾ ಇದ್ದಾರಮ್ಮ ನಂಚ್ಕೋರ್ರು. ಇದು ಯಾವುದು ತಿಳಿದ ನಮ್ಮಪ್ಪ ಅವರ ಮೋಸಕ್ಕೆ ಬಲಿಯಾಗಿ ಅನ್ಯಾಯವಾಗಿ ತೀರ್ಪು ಹೇಳಿಬಿಟ್ಟ ಅಮ್ಮ ಅಷ್ಟೇ. ಬೇರೆ ದಾರಿನೇ ಇಲ್ವೇ ಹೇಳಿ, ನಮ್ಮ ಬಸವ ಊರು ಬಿಟ್ಟು ಹೋಗ್ಲೇಬೇಕು. ಅಪ್ಪ ಅಪ್ಪ, ನೀವು ಇವ್ರಿಗೆ ದೊಡ್ಡವ್ರು, ನಿಮ್ಮ ಮಾತುಂದ್ರಿ ಎಲ್ರು ಕೇಳ್ತಾರೆ. ದೊಡ್ಡ ಮನ್ಸ್ ಮಾಡಿ ಅಣ್ಣ ಇಲ್ಲೇ ಇಲ್ಲಿ ಕೇಳ್ಬಿಡಪ್ಪ, ನಿನಗ್ ನಮಸ್ಕಾರ ಮಾಡ್ತೀನಿ. ಯಾಕೆ ಕಂಬಲಾಗಿ ನಿಂತಿದ್ದೀರಾ? ಮಾತಾಡಿ. ನಮ್ ಬಸವ ನಿಜವಾಗ್ಲೂ ತಪ್ಪು ಮಾಡಿದ್ನ? ಅವನಿಗಿಂತ ಶಿಕ್ಷೆ ಕೊಟ್ಟಿದ್ದು ಸರಿನಾ? ಈಗ ಯಾಕಮ್ಮ ಮಾತಾಡ್ತಾನೆ? ಇನ್ನೊಂದ್ಸಲ ಇಂಥ ಅವಕಾಶ ಬರೋವರೆಗೂ ಬಾಯ್ ಬಿಡಲ್ಲ. ನಾನಿಲ್ಲಿ ಬರ್ತೀನಮ್ಮ, ಏನು ಯೋಚನೆ ಮಾಡ್ಬೇಡಮ್ಮ, ನಗಿನಗ್ತ ಆಶೀರ್ವಾದ ಮಾಡ್ಕೊಳ್ತೀನಿ.
ನಿಮ್ಮಪ್ಪನ ಮೇಲೆ ನಿನ ಕೋಪ ಇಲ್ಲ ತಾನೆ? ಇಲ್ಲಮ್ಮ. ಮತ್ತೆ ನಮ್ಮ ಊರಿಗೆ ಬರ್ತಿದ್ದಾನೆ. ಅಮ್ಮ, ನೀನ್ ಇಂಥ ಮಾತು ಕೇಳ್ತಾ ಇದೀಯಮ್ಮ. ತಾಯಿ ಬೈದು ಬಿಟ್ಲು ಅಂತ ಮಗು ಅವಳ ಮಣ್ಣನ್ನೇ ಮರೆತು ಹೊರಟೋಗ್ತಾನೆ. ನಮ್ಮ ಈ ಮನೆ ನನ್ನ ಊರು, ನನ್ನ ಜನ, ನನ್ನ ಹಳ್ಳಿ, ಇವೆಲ್ಲ ಬಿಟ್ಟು ಬಿಟ್ಟು ಬದುಕಿರೋದಕ್ಕೆ ನನ್ನ ಕೈನಲ್ಲಿ ಆಗತ್ತೆ ಅಂದ್ಕೊಂಡಿದ್ದೀಯಮ್ಮ? ಖಂಡಿತ ಸಾಧ್ಯವಿಲ್ಲ. ನಮ್ಮಪ್ಪನ ಹೊರತು ಯಾರಾದರೂ ಈ ತೀರ್ಪು ಕೊಟ್ಟಿದ್ರೆ ಆಗ ತೋರಿಸ್ತಿದ್ದೆ ನಾನು ಯಾರು ಅಂತ. ಈ ಮೈನಲ್ಲಿ ಕಡೆ ಉಸಿರಿರೋವರೆಗೂ ನನ್ನ ಇಲ್ಲಿಂದ ಕಲಿಸೋದಕ್ಕೆ ಆಗ್ತಿರಲಿಲ್ಲ ಅಮ್ಮ. ಅಪ್ಪನ ಮಾತು ಕಟ್ಟಿಬಿಟ್ಟೆ. ನಿಮ್ಮೆಲ್ಲರನ್ನೂ ಬಿಟ್ಟು ದೂರವಾಗಿ ಹೋಗ್ತಾ ಇರೋದು ಯಾಕಮ್ಮ ಸಂಕಟ ಪಡ್ತಾ ಇದೀಯಾ? ನಿನ್ನಿಂದ ದೂರವಾಗಿ ಹೋಗ್ತಾ ಇರೋದು ಈ ದೇಹನೇ. ಬಸವನ ಪ್ರಾಣ ಮಾತ್ರ ಯಾವಾಗಲೂ ನಿನ್ನ ಪಾದದ ಮೇಲೆ ಬಿಟ್ಟಿರೋದು. ಹೇಗಾಗಿರೋದು ಒಂದು ಒಳ್ಳೇದಕ್ಕೆ ಬಿಡಮ್ಮ. ಹೇಗಾದ್ರೂ ಮಾಡಿ ದುಡ್ದು ಹಣ ಸಂಪಾದಿಸ್ತೀನಿ, ಆ ಸಾವುಕಾರನ ಸಾಲ ತೀರಿಸ್ತೀನಿ. ಈ ಅನ್ಯಾಯಕ್ಕೆ ಕಾರಣ ಆಗಿರೋ ಆ ದ್ರೋಹಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ. ಅಮ್ಮ ನಾನು ಇಲ್ಲಿ ಬರ್ತೀನಮ್ಮ. ಎಲ್ಲಿಗೆ ಅಂತ ಇನ್ನೂ ನಿರ್ಧಾರ ಮಾಡಿಲ್ಲ ಗಂಗಾ. ನಾನು ನೀನು ಹುಟ್ಟಿದ್ದ ಈ ಹಳ್ಳಿಲಿ, ಬೆಳೆದಿದ್ದ ಈ ಹಳ್ಳಿಲಿ, ಬಾಳ್ಬೇಕಾಗಿರೋದು ಈ ಹಳ್ಳಿಲಿ. ಹೋಗು ಅನ್ನೋದಕ್ಕೆ ಅವ್ರು ಯಾರು? ಹೋಗೋದಕ್ಕೆ ನೀನ್ ಯಾರು? ಗಂಗಾ, ಹಿರಿಯರು ಮಾಡಿರೋ ತೀರ್ಮಾನಕ್ಕೆ ಮರ್ಯಾದೆ ಕೊಡೋಕೆ, ಅಪ್ಪನ ಮಾತನ್ನ ನಡೆಸ್ಕೊಡಕ್ಕೆ. ನ್ಯಾಯವಾಗಿದ್ರೆ ನಡ್ಸ್ಕೊಡು, ಪರವಾಗಿಲ್ಲ. ಅನ್ಯಾಯಕ್ಕೆ ಯಾಕೆ ತಲೆ ತಗ್ಗಿಸ್ಬೇಕು? ನ್ಯಾಯ ಯಾವುದು, ಅನ್ಯಾಯ ಯಾವುದು ಅಂತ ತೀರ್ಮಾನ ಮಾಡೋರು ಯಾರು ಹೇಳು? ನಾನು ತುಂಬಾ ಅನ್ಯಾಯ ಮಾಡಿಬಿಟ್ಟೆ ಕಣೋ. ಹಾಗೆಂತ ಯಾರು ಹೇಳಿದ್ರು? ನಾನೇ. ಅವತ್ ರಾತ್ರಿ ನಿನ್ ಹಿಂದೆ ಬರ್ದಿದ್ರೆ ಇವತ್ತು ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ. ಬಸವ, ಒಂದ್ ಮಾತು ಕೇಳಲೇನೋ? ಕೇಳು ಗಂಗಾ. ಬಸವ, ನಿನ್ನನ್ನು ಪ್ರೀತಿಸ್ತೀಯೇನೋ? ಕೇಳ್ಬಿಟ್ಲು ದೊಡ್ಡ ಪ್ರಶ್ನೆ. ನಾನು ನಿನ್ ಜೊತೆಯಲ್ಲಿ ಕರ್ಕೊಂಡು ಹೋಗು. ನನ್ನ ಜೊತೆನಲ್ಲಿ ನಿನ್ನನ್ನು ಉಪವಾಸ ಸಹಿಸೋದಿಕ್ಕ ಬೇಡ ಗಂಗಾ, ಬೇಡ. ಒಂದ್ ದಿವಸ ನೀನ್ ನೋಡ್ಲಿಲ್ಲ ಅಂದ್ರೆ ನನ್ ಪ್ರಾಣಾನೇ ಹೋದಾಗತ್ತಲ್ಲೋ. ಆರ್ ತಿಂಗಳು, ಆರ್ ಕ್ಷಣ ಹೋದಾಗ ಹೋಗುತ್ತೆ. ನೀನ್ ಧೈರ್ಯವಾಗಿರ್ ಗಂಗಾ, ನಾನು ಬರ್ತೀನಿ. ಅಳಬೇಡ ಗಂಗಾ, ಅಳಬೇಡ. ನೀನ್ ಹತ್ರ ನನ್ಗೂ ಅಳು. ನಾನು ಹೆಂಗ್ಸು, ನನ್ ಹಳೆ ಬರ್ತೇ ಅಳ್ತೀನಿ. ನೀನ್ ಗಂಡಿಸ್ತಾನೆ, ನೀನ್ ಯಾಕೆ ಆಳ್ಬೇಕು? ಪ್ರೀತಿಸ್ತಾ ಇರೋರನ್ನ ಬಿಟ್ಟು ದೂರ ಹೋಗ್ಬೇಕಾದ್ರೆ ಎಲ್ರಿಗೂ ಸಂಕಟವಾಗುತ್ತೆ ಗಂಗಾ. ನಾನೇನು ನಿನ್ ಪ್ರೀತಿಸ್ತಾ ಇಲ್ಲ ಕಣೋ, ಬೇಕಾದ್ರೆ ಹೋಗೋ. ನಾನ್ ಬರ್ತೀನಿ ಗಂಗಾ, ನಾನ್ ಬರ್ತೀನಿ. ಇನ್ ಸ್ವಲ್ಪ ಹೀಗೆ ಇರೋಣ ಕಣೋ. ಯಾರಾದ್ರೂ ನೋಡ್ತೀವಿ. ಅವ್ರಿಗೆ ಯಾಕೋ ತಲೆ ಹರಟೆ. Thank you.
ಮರೆಯದ ಹೆಣ್ಣು ಮಾಗದ ಹಣ್ಣು ಮಾರಲು ಬಂದಿಗೆ ಕಾಣಣ್ಣ ಕೊಳ್ಳುವ ನಿದ್ದರೆ ಬಾರಣ್ಣ ಮಾರಲು ಬಂದಿಗೆ ಕಾಣಣ್ಣ ಕೊಳ್ಳುವ ನಿದ್ದರೆ ಬಾರಣ್ಣ ಹಣ್ಣಿಗಿಂತ ಊಟ ಇಲ್ಲ ಹೆಣ್ಣಿಗಿಂತ ಲೋಕ ಇಲ್ಲ ಹಣ್ಣಿಗಿಂತ ಊಟ ಇಲ್ಲ ಹೆಣ್ಣಿಗಿಂತ ಲೋಕ ಇಲ್ಲ ಹರೆಯಕ್ಕೆ ಸಮನೆ ಇಲ್ಲ ಆನಂದ ಕೆಣೆಯೇ ಇಲ್ಲ ಈ ಕಣ್ಣು ಹೆಣ್ಣು ಹಣ್ಣು ನಿಂದೆ ದಾಚ್ಕೊಳ್ಳೋ ದೋಚ್ಕೊಳ್ಳೋ ಗೆಣೆಯ ತೆರೆಯಲು ಕಣ್ಣು ನೋಡಲು ಇನ್ನೂ ಹರೆಯದ ಹೆಣ್ಣು ಮಾಗದ ಹಣ್ಣು ಮಾರಲು ಬಂದಿಗೆ ಕಾಣಣ್ಣ ಕೊಳ್ಳುವ ನಿದ್ದರೆ ಬಾರಣ್ಣ ಹೋಗಿ ಮನೆ ಸರ್ಕು ಹೋಗಮ್ಮ ಹೋಗ ನಾನು ಕುಸ್ತಿ ಕುಸ್ತಿ ಅಬ್ಬಾ ಹೇಳ್ಕೊಡು ಅಮ್ಮ ಏನಿಲ್ಲ ಬಿಡು ಹೇಗಿದ್ದಾನೆ ನಮ್ಮ ಹುಡುಗ ಭಲೇ ಬಸವ ನಿನ್ನಂತ ಶಿಷ್ಯನ್ನೇ ನಾನು ಹುಡುಕ್ತಾ ಇದ್ದೆ ಈ ಊರಿನಲ್ಲಿ ಏನ್ ಮಾಡ್ತಿದ್ಯಪ್ಪ ನಮ್ಮಪ್ಪ ಒಬ್ಬ ಸಾಹುಕಾರನ ಹತ್ರ ಸಾಲ ಮಾಡಿಬಿಟ್ಟಿದ್ದಾನೆ ಅದನ್ನ ತೀರಿಸೋಣ ಅಂತ ಪಟ್ಟಣಕ್ಕೆ ಬಂದೆ ಓ ಹಾಗೋ ಸರಿ ಹಣನ ಸಂಪಾದನೆ ಮಾಡಿಯಂತೆ ಹೆಸರು ಗಳಿಸಿಯಂತೆ ಬಾ ನಂಜನ್ ಸರಸ್ವತಿ ಸರು ಅಯ್ಯೋ ಇದೇನ್ ಹೆಣೆ ಮೇಲೆ ಗಾಯ ಯಾರೋ ಹಳ್ಳಿ ಹುಡುಗ ನನ್ ಸುಮ್ ಸುಮ್ನೆ ಹೊಡೆದು ಬಿಟ್ಟ ಸುಮ್ನೆ ಬಿಟ್ಟ ಅವನ್ನ ಇರ್ತೀನಿ ನನ್ನಷ್ಟೇ ಬಲಶಾಲಿ ಸಿಕ್ಕಿರುವಾಗ ಕಟ್ಟಿ ಎಳ್ಕೊಂಡು ಬಂದಿದೆ ನೋಡ್ಬ ಬಸವ ಈ ಹುಡುಗನೇ ಇವನ್ನೇ ಪ್ರೀತಿಯನ್ನ ಹಗ್ಗದಿಂದ ಕಟ್ಟಿ ದರ್ದರ ಅಂತ ಎಳ್ಕೊಂಡು ಬಂದಿದ್ದೀನಿ ಅಮ್ಮ ಅಮ್ಮ ಇಂಥ ಒಂದು ಒಳ್ಳೆ ಮಾತು ಕೇಳು ಪುಣ್ಯ ಈ ಜನ್ಮದಲ್ಲಿ ಬರುತ್ತೆ ಅನ್ಕೊಂಡಿರ್ಲಿಲ್ಲ ಅದಕ್ಕೆ ದೇವರು ಬಸವನ್ನ ನಮ್ಮನೆ ಕಳಿಸಿರೋದು
ಬಸವ, ಇನ್ಮೇಲೆ ಇದೇ ನಿನ್ನ ಮನೆ. ತಂದೆ ತಾಯಿಗಳು ಬಿಟ್ಟು ಬಂದು ನನಗೆ, ನೀವೇ ತಂದೆ ತಾಯಿಗಳು. ಹಾಗಾದ್ರೆ ನನ್ನ ನಿನ್ ಚಿಕ್ಕಪ್ಪ? ನಮ್ಮ ಚಿಕ್ಕಮ್ಮನ ಮಗ. ತಮ್ಮ ಅನ್ನಿ, ಇವನೇನ ನಮ್ಮ ತಮ್ಮನೇ, ಹೆಸರು ಮಾತ್ರ ಅಣ್ಣಯ್ಯ ಅಂತ. ಅಲ್ಲೇ ನೋಡು ನನ್ನ ಪಜೀತಿ, ಯಾವ ಹುಡುಗಿರು ನೋಡಿದ್ರು ನನಗೆ ಅಣ್ಣಯ್ಯ ಅಂದ್ಬಿಡ್ತಾರೆ. ಅದಕ್ಕೇನೆ ನಂಗೆ ಮದುವೆ ಮಾಡ್ಕೊಳಕಾಗ್ಲಿಲ್ಲ. ಅಣ್ಣಯ್ಯ, ಕುಸ್ತಿ ಗಿಸ್ತಿ ಮಾಡ್ತೀರಾ? ಓ, ಎಲೆ ಮುಂದ್ ಕೂತ್ ಬಿಟ್ರೆ ನಾನೇ ಫಸ್ಟ್ ಗೆಲ್ಲೋದು. ಚೆನ್ನಾಗಿ ಮಾತಾಡ್ತೀರಾ. ಬಸವ, ನಾಳೆಯಿಂದ ನಿಂಗೆ ಟ್ರೈನಿಂಗ್. ಆಯ್ತಲ್ಲಪ್ಪ, ಈ ನಾಳೆಯಿಂದ ನನ್ನ ಕೈ ಸಿಕ್ಕೋದಿಲ್ಲ. ಇವತ್ತು ಒಂದ್ ದಿವಸ ಆದ್ರೆ ನಾವು ಜಾಲಿ ಇದೀರಣ. ಬಾ ಬಾ ಹೋಗೋಣ. ಜಂಬಾ ಕೊಚ್ಕೊಂಡಿಯಲ್ಲ, ನಿನ್ ಗಂಡ ಆಗೋನ್ ನೋಡಿದ್ಯಾ? ಅವರ ಪ್ರಂಗ್ವೇಶ ಹಾಕಿದೀನಿ, ಇಷ್ಟು ಸಲ ನೋಡಿದಾನೆ. ಕೆಲಸಕ್ಕೆ ಬಾರದು ಫಿಲೋ. ಒಂದ್ಸಾರಿ ನಾನು ಗುರ್ತು ಹಿಡಿದ ಗುರ್ತು ಹಿಡಿ ಹಾಗೆ ಮಾಡ್ಲೇನು? ಬಾಡಪ್ಪ, ಸದ್ಯ ಇರೋದೇ ಒಂದು. ನೋಡು, ನಮ್ಮಪ್ಪ ದಿವಸ ಮಂತ್ರವಾದಿ ಏನ್ ಹೇಳ್ಕೊಟ್ಟ ಏನ್ ಹೇಳ್ಕೊಟ್ಟ ಅಂತ ಕೇಳ್ತಾನೆ ಇದ್ದಾನೆ. ಹೇಳು, ನಿನಾಯ ಪ್ರೀ ನಿನಾಯ ಪ್ರೀ ಕೊಪ್ತಿಯಾ ಕೊಪ್ತಿಯಾ ಅಂತ. ಹಾಗಂದ್ರೆ
ಅಕ್ಷರ ಸ್ವಲ್ಪ ಥಳಕ ಪಳಕ ಮಾಡಿ ನೋಡು, ನಿನಗೆ ಗೊತ್ತಾಗತ್ತೆ. ಇನ್ನು ಸರ್ ಹೇಳಿ. ನಿನಾಯ ಪ್ರೀ ನಿನಾಯ ಪ್ರೀ ಕೊಪ್ಪಿಯ ಕೊಪ್ಪಿಯ ಆಮೇಲೆ ಕೊಪ್ಪಿಯ ಕೊಪ್ಪಿಯ ಅಪ್ಪಿಕೊ ಪ್ರಿಯ ನಾಳಿ ಅಪ್ಪಿಕೊ. ಅಪ್ಪ ಪರವಾಗಿಲ್ಲ ಬಿಡು. ಎಲ್ಲ ಸರ್ ಮೋಸ ಮಾಡ್ತಾ ಇದ್ದೀರಾ? ಮೋಸ ಏನ್ರಿ? ಏನಾಯ್ತು? ಬಿಸ್ನೆಸ್ ಮಾಡ್ತೀವಿ ಲಾಭ ಕೊಡ್ತೀವಿ ಅಂತ ಎಲ್ಲ ಸೇರಿ ಮೋಸ ಮಾಡು. ಹೀರಾದಷ್ಟದವ್ರನ್ನ ಮನೆ ಸೇರಿಸಿದ್ರೆ ಹೀಗೆ ಇರೋದನ್ನೆಲ್ಲ ನಾಶ ಮಾಡಿ ಸಾರಿಸಿ ಗೂಡಿಸಿ ರಂಗೋಲಿ ಹಾಕ್ಬಿಡ್ತಾರೆ. ನಾನು ಅವತ್ತೇ ಬಡ್ಕೊಂಡೆ ಈ ಬೀದಿಲಿ ಹೋಗೋ ಮಾರಿನ ಮನೆ ಸೇರ್ಸೋದ್ ಬೇಡ ಅಂತ ಕೇಳಿದ್ರ ಅಳಿಯ ಮನೆ ತೊಳಿಯ ಅಂತ ನಿರ್ಣಾಮ ಮಾಡ್ಬಿಟ್ಟ. ಅಮ್ಮ ಇನ್ನೊಂದ್ಸಲ ಹೀಗೆ ಅವನೇನಾದ್ರೂ ಅಂದ್ರಿ ನಾನ್ ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಇರ್ತಿದ್ರೆ ಏನೇ ಮಾಡ್ತೀಯ? ಹೆತ್ತು ಹೊತ್ತು ಸಾಕಿದ ಅಮ್ಮ ನಿನಗೆ ಶತ್ರು ಆದ್ಲು, ಅವಳು ಮಾತು ನಿನಗೆ ವಿಷ ಆಗೋಯ್ತಲ್ಲ. ಹೊಚ್ಚೊಚ್ಚಿ ಹಾಗೆ ಮಾತಾಡಿದ್ರೆ ಟಪಾರ್ ಟಪಾರ್ ಅಂದು ಅಂದೆ. ಇವತ್ತು ಇದ್ದೆಲ್ಲ ಟಪಾರ್ ಆದ್ದು. ಈ ಹಾಳಾದವನು ಮನೆ ಬಿಟ್ಟು ಹೋದ್ರೆ ನಾವು ಊರ್ಜಿತವಾಗೋದು. ಶಂಕರ್ ಶೋಭಾ, ನನಗೋಸ್ಕರ ನೀನು ಕಣ್ಣೀರು ಸುರಿಸಿದ ಸಾಕು ಶೋಭಾ. ನಾನು ಹೊರಗಡೆ ಹೋಗಿ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಓದಿ ಪಾಸ್ ಮಾಡಿ ನಾನೊಬ್ಬ ಮನುಷ್ಯನಾಗಿ ಬಂದ್ರೆ ನನ್ಗೆ ನೆಮ್ಮದಿ ಸಿಗೋದು. ಹಾಗಾದ್ರೆ ನಡಿ, ನಾನು ನಿಮ್ ಜೊತೆಲೆ ಬಂದ್ಬಿಡ್ತೀನಿ. ಕಷ್ಟನೂ ಸುಖಾನು ಇಬ್ಬರ ಜೊತೆಲೆ ಅನುಭವಿಸೋಣ. ಬೇಡ ಶೋಭಾ, ನನ್ನ ಓದಿಗೆ ಆತಂಕ ಬರುತ್ತೆ. ನಿನ್ ಬಿಟ್ಟಿರೋದು ನನಗೂ ಕಷ್ಟನೇ. ಅದಕ್ಕೆ ಇಷ್ಟು ದಿವಸ ಈ ಅವಮಾನವೆಲ್ಲ ಸಹಿಸ್ಕೊಂಡಿದ್ದು. ಶೋಭಾ ಈಗ ನೀನು ಅಡ್ಡಿ ಮಾಡೋಲ್ಲ, ಹೋಗ್ಬಿಟ್ಟು ಬನ್ನಿ. ನಿಮಗಾಗಿ ಹಗಲು ರಾತ್ರಿ ಇಲ್ಲೊಂದು ಜೀವ ಎದುರು ನೋಡ್ತಿರುತ್ತೆ ಅನ್ನೋದನ್ನ ಮಾತ್ರ ಬರಿಬೇಡಿ. ಶೋಭಾ ಶೋಭಾ ಬರ್ತೀನಿ, ಪರೀಕ್ಷೆ ಮುಗಿತಿದ್ದ ಹಾಗೆ ಬಂದು ಕರ್ಕೊಂಡು ಹೋಗ್ತೀನಿ. ಇದನ್ನು ಮಾಡುವಾಗ ಉಸಿರು ಬಿಡೋದಕ್ಕೂ ಉಸಿರು ತೆಗೆದೋಳಕ್ಕೂ ಒಂದು ಕ್ರಮ ಇದೆ, ಅದನ್ನು ಸರಿಯಾಗಿ ನೋಡ್ತೀನಿ. Thank you.
ನನ್ನ ಜೀವಮಾನದಲ್ಲಿ ಇದು ಮೊದಲನೇ ಸಂಪಾದನೆ. ಈ ಸಣ್ಣ ಕಾಣಿಕೆ ತೆಗೆದುಕೊಂಡು ಆಶೀರ್ವಾದ ಮಾಡಿ. ಬಸವ, ಇಗೋ ನಿನ್ನ ಗುರುದಕ್ಷಿಣೆ. ನಿನ್ನಂತ ಶಿಷ್ಯ ನನಗೆ ಕೊಟ್ಟ ಪುಣ್ಯಾತ್ಮರು, ನಿನ್ನ ತಂದೆ ತಾಯಿ ಅವರಿಗೆ ಇದನ್ನು ಕಳಿಸ್ಕೊಡಪ್ಪ. ಸರ್ವೇನವರೇ. ಓಹೋ, ಬಾ ಬಾ ಬಾ. ಎಮ್ಮು ಬಂದಿದ್ದೆ ಮನಿ ಯಾರು ನನಗೆ ಯಾರ ಯಾರು ಯಾವುದೋ ಬಡ್ಡಿಯೋ ಬಡ್ಡಿ ಬಡ್ಡಿನೋ ಇರಬೇಕು. ಬಸವ ಖೇರ ತಿಮ್ಮರಾಯಪ್ಪನವರ ಗರಡಿ ಶಬ್ಬಾಸ್ ದಣಿ. ನಮ್ ಬಸವ ತಿಮ್ಮರಾಯಪ್ಪನವರ ಗರಡಿ ಸೇರ್ಕೊಂಡ್ ಬಿಡ್ತಾರೆ. ಇನ್ ಮೇಲೆ ನಿಮ್ ಬೆನ್ನುಮೂಳೆ ಗಟ್ಟಿ ಮಾಡ್ಕೋಬೇಕು. ಏನೋ ನನ್ನು ತಿಂದು ಅದಕ್ಕೆ ಹೇಳ್ತಾ ಇರೋದು. ಈಗಲೇ ಸಂದರ್ಭ ಸರ್ ಮಾಡ್ಕೊಳ್ಳಿ ಅಂತ ನೋಡಿ, ಬೆನ್ಮೂಳೆ ಪುಡಿ ಮಾಡ್ಕೊಳ್ಳೋದು ಇಲ್ಲ ಭದ್ರೇನ್ ಕ್ಷಮಾಪಣೆ ಕೇಳ್ಕೊಳ್ಳೋದು ಎರಡರಲ್ಲಿ ಒಂದೇ. ಹೋಗಲ್ಲ, ಹೋಗವ ಕಂಡಿದ್ದೀನಿ. ಹೋಗ ಹೋಗ ಮಗನೇ ಬರಹ. ನಮ್ಮ ತಂದೆಯವರಿಂದ ನಿಮಗೆ ಬರಬೇಕಾದ ಮೊಬಲಗನ್ನು ಆಗಾಗ ಈ ರೀತಿ ಪಾವತಿ ಮಾಡುತ್ತಾ ಬರುತ್ತೇನೆ. ಬಸವ ತಿಮ್ಮರಾಯಪ್ಪನ ಗರಡಿಗೆ ಸೇರ್ಬಿಟ್ಟ, ಖಂಡಿತ ನನ್ನ ಸಾಲ ತೀರಿಸ್ಬಿಡ್ತಾನೆ. ಆಮೇಲೆ ಇಲ್ಲ, ನನ್ನ ಮುಷ್ಟಿಯಿಂದ ತಪ್ಪಿಸ್ಕೋಕೂಡುದು, ನನ್ನ ಎದುರಿನಲ್ಲಿ ಗರ್ವದಿಂದ ತಲೆ ಎತ್ತಿ ಮೆರೆಯಕೂಡುದು. 6 ತಿಂಗಳು ಕಳೆಯೋದ್ರೊಳಗಾಗಿ ಭದ್ರೇನ ಕೊರಬಾರದ ಕಷ್ಟ ಕೊಡಬೇಕು. ತಾನಾಗಿ ಬಂದು ಲಕ್ಷ್ಮೀನ ನನಗೆ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡಬೇಕು. ಯಾರು ಬೇಕಾಗಿತ್ತು ನಿಂಗೆ? ನೀನೇ. ನಾನೇ? ಏನ್ ಸಮಾಚಾರ? ಹಾವು ಅಂಗಡಿ ಬೀದಿಗೆ ಹೋಗಿದ್ದಾಳೆ. ಅಪ್ಪ ಮನೆಯಲ್ಲಿಲ್ಲ. ಅಪ್ಪ ಈಗ ಉಸಿರಾಡ ಆಗಾಯ್ತು. ಗಂಗಾ, ಏನ ಒಂದ್ ಸಂತೋಷ ಸಮಾಚಾರ. ಏನು? ಕಡ್ಲೆ ಬೀಜ ಕೊಡು ಹೇಳ್ತೀನಿ. ನೀನ್ ಹೇಳು, ಆಮೇಲೆ ಕೊಡ್ತೀನಿ. ಹಾ, ಈಶ್ವರನ ವಾಹನ ಇದೆಯಲ್ಲ, ಅದ್ಯಾವುದು? ನಂದಿ. ಹಾ, ನಂದಿ ಅಲ್ಲಪ್ಪ, ಇಲ್ಲಿ ನೇಗಿಲು ಕಟ್ಟು ಉಡ್ತೀವಲ್ಲ. ಎತ್ತು? ಅದಲ್ಲಪ್ಪ, ಅವ್ರ ಅಣ್ಣ. ಅವ್ರ ಅಣ್ಣ? ಅದೇನೇ, ಅಂಕೆ ಶಕ್ಕೆ ಇಲ್ದೆ, ಹದ್ದು ಪದ್ದು ಇಲ್ದೆ, ಎಲ್ಲೊಂದ್ರಲ್ಲೂ ಮೇದ್ಕೊಂಡು ಎಲ್ಲೊಂದ್ರಲ್ಲೂ ಬಿದ್ದ್ಕೊಂಡು ಒದ್ದಾಡ್ತಾ ಇರತ್ತಲ್ಲ, ಅದ್ಯಾವುದು? ಬಸವ. ಈಗ ಅವ್ರೆಲ್ಲಿದ್ದಾನೆ ಗೊತ್ತಾ? ಎಲ್ಲಿದ್ದಾನೆ ಬೇಕೇಳ? ತಾಳು, ಸ್ವಲ್ಪ ಸುಧಾರಿಸ್ಕೊಂಡು ಹೇಳ್ತೀನಿ. ಅಯ್ಯೋ, ಯಾಕೋ ಹೊಟ್ಟೆ ಶಿವಾಗ್ತಾ ಇದೆಯಲ್ಲ. ತಾಳು ತಿಂತಲ್ಲ, ಸುಧಾರಿಸ್ಕೊಂಡು ಹೇಳ್ತೀನಿ. ಆಳ ಸಕೆ. ಹಾವೇರಿನ ಬರ್ಲಿ, ಬಂದ್ಬಿಡ. ಏನು ಯಾವುದು ಹೇಳ್ಬೇಕಾದ? ಕರ್ತೀನಿ. ನಿನಗೂ ಆಯಾಸ, ಈಗ ತಾನೇ ಬಂದಿದೀಯ. ಬಾ, ಹೇಗಿದ್ರು ನಿಮ್ಮಪ್ಪ ಇಲ್ಲ ನಾವಿಬ್ರು ಸಂತೋಷವಾಗಿ ಆನಂದ ಮಾತಾಡೋಣ. ಮರ್ಯಾದೆಯಾಗಿ ಹೇಳ್ತೀಯ, ಕುಳ್ಕೊಂಡು ಹೋಗ. ಸಾವಧಾನ ಅತ್ತಿಗೆ, ಸಾವಧಾನ. ನಾನು ಹೇಳೋಕ್ಕೋಸ್ಕರ ಬಂದಿದ್ದೀನಿ, ಹೇಳದೆ ಹೋಗ್ತೀನಿ. ನಮ್ಮ ಬಸವ ಇದಾನಲ್ಲ. ಎಲ್ಲಿದ್ದಾನೆ ಬಸವ? ಕಲಿತಾ ಇದ್ದಾನೆ. ಅರ್ಥ ಆಗ್ಲಿಲ್ಲ. ತಿಮ್ಮರಾಯಪ್ಪನ ಹತ್ರ ಕುಸ್ತಿ ಕಲಿತಾ ಇದ್ದಾನೆ. ಬಸವ ಕುಸ್ತಿ ಕಲಿತಾ ಇದ್ದಾನ? ಅಂದ್ರೆ ಅವನ ಸೋಲ್ಸವ್ರೆ ಯಾರು ಇರಲ್ಲ. ಯಾರು ಹೇಳ್ಬೇಡ, ಬಹಳ ಗುಟ್ಟು. ಏ ಓಂ ಪುಡಿ, ವಿಳಾಸ ಹೇಳೋ. ಯಾರು ಗೊತ್ತು ವಿಳಾಸ? ಓಹೋ, ನನಗೆ ಒಂದ್ ಲೋಟ ಬಿಸಿಬಿಸಿ ಕಾಫಿ ತಗೊಂಡ್ ಬಾ. ಅಪ್ಪ, ನಿಂತ ನಿಂತಾಗಿ ಹಣ ಬಿಸಾಕುತ್ತೆ. ನಾನೇನ್ ದುಡ್ಡಿನ ಗಿಡ ಹಾಕಿದ್ದೇನಾ? ನಾನೇನ್ ಧರ್ಮ ಕೇಳ್ತಿಲ್ಲ, ಸಾಲ ಕೊಟ್ಟ ಹಣ
ಸ್ವಲ್ಪ ಅವಕಾಶ ಕೊಡಿ. ನಮ್ ಬಸವ ಊರಿಂದ ಹೇಗಾದ್ರೂ ಮಾಡಿ ಹಣ ಕಳಿಸ್ತಾನೆ, ಅದ್ ಬಂದ ತಕ್ಷಣ ಕಳಿಸ್ತಾನ ಕಳಿಸ್ತಾನ. ಬಸವ ಒಬ್ಬ ಮಗ ಮಾಡಬಾರ್ದು ಮಾಡಿ ಊರು ಬಿಟ್ಟು ಹಾಳಾಗೋದ? ಇನ್ನೊಬ್ಬ ಮಗ ಶ್ರೀಮಂತರ ಮನೆ ಹುಡುಗಿ ಮರಳಾಗಿ ಹೆತ್ತವರು ಮರ್ತು ಹೇಳದೆ ಕಳೆದು ಹೊರಟೋದ? ಇವರಿಬ್ರು ನಿಮ್ಮನ್ನ ಜ್ಞಾಪಿಸ್ಕೊಂಡು ಕಳಿಸೋ ಹಣಕ್ಕೆ ಅಂತ ಬಾಯ್ಬೇಕಲ್ಲ. ಅದೆಲ್ಲ ಸಾಧ್ಯವಿಲ್ಲ, ಮಡಗ್ಬಿಡಿ ಹಣ, ಊರು ಬಿಟ್ಟು ಬಿಡಿ. ಈಗ ನೀನೇನು ಮಾಡಿದ್ರು ನನ್ನ ಹತ್ರ ಹಣ ಇಲ್ಲ. ಯಾವ್ದಾದ್ರು ಒಂದ್ ರೀತಿ ತೀರ್ಮಾನ ಮಾಡದೆ ಹೋದ್ರೆ ಇಲ್ಲಿಂದ ಕದರಲ್ಲ. ಅಂದ್ರೆ ಅಂದ್ರೆ ಕೊಡ್ಬೇಕಾ ಸಾಲ ಕೊಡ್ರಿ, ಇಲ್ಲ ಲಕ್ಷ್ಮಿ ಮದುವೆ ಮಾಡ್ರಿ ಅಂತಿದ್ದಾರೆ ಧಣಿ. ನಾನಲ್ಲ. ಓಹೋ, ಬಸವ ಇಲ್ಲ ಏನಾದ್ರೂ ಆಡ್ಬೋದು ಅಂತ ಬಂದಿದ್ದೀಯೇನು? ಇವನು ಬಸವನ ಅಪ್ಪ, ಈ ದೇಹದಲ್ಲಿ ಪ್ರಾಣ ಇರೋವರೆಗೆ ಮಗಳನ್ನೇ ನಿನ್ನಂತಹವನಿಗೆ ಕೊಡೋದಿಲ್ಲ. ಇಷ್ಟು ಜೋರ ತಿರೋನು ಬೀಸಾಕು ನನ್ನ ಹಣನ ಆರಿಸ್ಕೊಂಡು ಹೋಗ್ತೀನಿ. ಇಳದೆ ಹೋದ್ರೆ ಬರ್ಕೊಡಿ ಮನೇನ. ಮನೆದಾನೆ ತಗೊಂಡು ಹೋಗು. ಪಾಪ ಮುದಿ ಸಂಸಾರ ಇದ್ಕೊಂಡು ಹೋಗ್ಲಿ. ನೋಡಿ ರಿಜೇಶ್ ಆಫೀಸ್ ಬಂದು ಬರ್ಕೊಂಡು ನೋಡಿ ನಡಿ. ಯೋಚನೆ ಮಾಡಬೇಡ ಗೌರವ, ನಾನು ನೋಡ್ಕೋತೀನಿ. ಈ ಲಕ್ಷ್ಮಿನ ನನಗ್ ಕೊಟ್ಟ ಲಗ್ನ ಮಾಡಿದ್ದಿದ್ರೆ ಮನೇನು ಉಳಿಯೋದು ಸಾಲನೂ ತೀರೋದು, ಹುಡುಗಿ ಸ್ವಲ್ಪ ಮಾತ್ರ ಕಷ್ಟ ಪಡ್ತಿತ್ತು. ಹೋಗ್ಬಿಟ್ಟು ಬರ್ತೀರಾ? ಹೋಗ್ಬಿಟ್ ಬರ್ತೀಯಾ ಗೌರವ? ಹೋಗ್ಬಿಟ್ಟು ಬನ್ನಿ, ಹೋಗ್ಬಿಟ್ ಬನ್ನಿ. ಯಾವತ್ತಿದ್ರು ಈ ಮನೆ ನಿಮ್ದೆ. ಕೊಟ್ಟು ನಾ ಕೆತ್ತೆ ನೆನಬೇಡ, ಶಿವನಲ್ಲಿ ಕಟ್ಟಿದ ಬುತ್ತಿ ಅಂದಿದ್ದಾನೆ ಸರ್ವಜ್ಞ. ಸರ್ವಜ್ಞ ಈಗ ನಾನೇನನ್ನು ಅದೇ ಅಂದ. ನಾನಿ ನೋಡ್ದು ನನ್ನ ಮೊದಲನೇ ಹಠನ ಹೇಗ್ ತೀರಿಸ್ಕೊಂಡೆ? ನಿಮ್ಮ ಹಠ ಏನೋ ತೀರಿಸ್ಕೊಂಡ್ಬಿಟ್ರಿ, ಈಗ ಬಸವನಟ ತೀರೋದು ಮಾತ್ರ ಬಾಕಿ ಉಳಿದಿದೆ. ನಾಳೆ ಅಯ್ಯೋ, ಇನ್ನೂ ಎಷ್ಟು ದಿವಸ ಹೀಗೆ ನಾಟಕ ಆಡೋದು? ನೀನು ಸಾಕು ಅನ್ನೋವರೆಗೂ ಸಾಕು. ಹಾಗಾದ್ರೆ ಬಾ, ಇವತ್ತು ಎಲ್ಲಾರು ಓಡ್ ಹೋಗೋಣ. ಹೇಳ್ದೆ ಕೇಳ್ದೆ. ಅಯ್ಯೋ ಹೇಳಕ್ ಹೋದ್ರೆ ನಿಮ್ಮಪ್ಪ ಸಂಟ ಮುರಿತಾನಲ್ಲ. ಹಾಗೆಂತ ಹುಟ್ಟು ಬಟ್ಟೆ ಹೊರಕ್ ಹೋಗುತ್ತೇನು? ಅಯ್ಯೋ ಅದನ್ನೇ ಒಗೆದು ಇಟ್ಕೊಂಡ್ರೆ ಆಯ್ತು. ಬಾ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶರಣಾಗತ ಜನರಕ್ಷಕ ಶಂಭೋ. ಮಗನೇ ಸ್ವಾಮಿ. ಮಗನೇ, ನಿನ್ನ ಮನಸ್ಸಿನಲ್ಲಿ ಯಾವುದೋ ಗಾಢವಾದ ಚಿಂತೆಯು ಆವರಿಸಿದಂತಿದೆ. ಹೌದು ಸ್ವಾಮಿ. ನೀನೊಪ್ಪ ದೊಡ್ಡ ವೇಷಧಾರಿ. ಹೌದು ಸ್ವಾಮಿ, ಪ್ರೀತಿ ನಿಮಿತ್ತ ಬಹುಕೃತ ವೇಷಂ. ಹಾಗಾದರೆ ಈ ಮಗು? ಅಯ್ಯೋ ಇದು ಮಗುವಲ್ಲ, ಬಲಿತ ಮಗು. ಓಹೋ, ನೀವಿಬ್ಬರು ಪ್ರಳಯಗಳೆಂದು ಕಾಣುತ್ತವೆ. ಹೌದು ಮಹಾತ್ಮ. ಶಂಭೋ ಮಹಾದೇವ, ಶಂಭೋ. ಮಹಾತ್ಮ, ನಮ್ಮ ಇಷ್ಟ ನೆರವೇರುತ್ತೆ ತಾನೆ? ಮಗಳೇ ತೊಡಕುಗಳಿವೆ, ತೊಡಕುಗಳಿವೆ. ಅಯ್ಯೋ ಆ ತೊಡಕುಗಳು ನಮಗೆ ಗೊತ್ತಿದೆ ಮಹಾತ್ಮ. ಇವಳ ಅಪ್ಪ ಬಿದಾನೆ ಬೇಕೂಫ, ಬೈಲಾಟದ ಬೈರ ಅಂತ ಕಾಡು ಪಾಪನಿ ಪ್ರೇಮ ಮಾಡದೇ ಗೊತ್ತಿಲ್ಲ. ನಾವಿಬ್ರು ಒಟ್ಟಿಗಿದ್ರೆ ಶಿವಪೂಜಲ್ಲಿ ಕರಡೆ ನುಗ್ದಾ ನುಗ್ತಾನೆ. ಒಂದ್ಸಲ ಮಸಂಗದಲ್ಲಿ ವಿಷ ಹಾಕಿದೀವಿ ಅಂತ ಕಾಗದ ಬರೆದು ಬಿಟ್ಟು ಬೇಡ ಅವನ ಪಜೀತಿ. ನಾನೇ ನಾನೇನೆ ಇದೇ ವೇಷ ಹಾಕೊಂಡು ವಿಷ ತೆಗಿತೀನಿ ಅಂತ ಹೇಳ್ಬಿಟ್ಟಿದ್ದೆ. ಬೇವಿನ ರಸ ಹಾಕೊಡಿದ್ ಬಿಟ್ಟೆ. ಬೇಡ ಅವನ ಮುಖ ಕೋತಿಗೆ ಹೆಂಡ ಕುಡಿಸ್ದಾಗೋಯ್ತು, ಈಗ ನಿಮ್ಮ ಮುಖ ಇದ್ದಾಗೆ ಇತ್ತು. ಶಂಭೋ ಮಹಾತ್ಮ, ನೀವು ಬಹಳ ಮಹಾತ್ಮರು, ಜ್ಞಾನವಂತರು ಅಂತ ಕಾಣಿಸ್ತಾ ಇದೆ. ಹೇಗಾದ್ರೂ ಮಾಡಿ ನಾವಿಬ್ರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಒಂದು ಉಪಾಯ ಹೇಳಿಕೊಟ್ಟು ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥಿಸ್ಕೋತೀವಿ. ಆಶೀರ್ವಾದ ತಾನೆ, ನನ್ನ ಪಾದಗಳಿಗೆ ನಮಸ್ಕರಿಸಿ. ಕೈಗಾಗಲ್ವಾ? ಓಹ್ ಕಾಲಿಗೆ ಬೇಕು. ಮಗನೇ ಇಪ್ಪತ್ತೈದು, ಇಪ್ಪತ್ತೈದು, ಇನ್ನೂರ ಇಪ್ಪತ್ತೈದು, ಇನ್ನೂರ ಇಪ್ಪತ್ತೈದು, ಇನ್ನೂರ ಇಪ್ಪತ್ತೈದು, ಐವತ್ತು. ಏನ್ ಲೆಕ್ಕಾಚಾರ ಆಗ್ತಿದೆ ಬಸವ? ನಮ್ಮ ಹಳ್ಳಿ ಸಾಹುಕಾರನ್ ಕಳಿಸಿರೋ ಹಣ.
ಆಗ್ರೆ ಮುಕ್ಕಾಲು ಭಾಗ ಸಾಲ ತೀರೋಗಿದೆ. ಇದೆಲ್ಲ ನಿನ್ನ ಶ್ರದ್ಧೆ ಫಲ ಖಂಡಿತ ಇಲ್ಲ, ಎಲ್ಲ ನಿಮ್ಮ ಆಶೀರ್ವಾದ ಫಲ. ನೀವು ಮಾಡಿರೋ ಉಪಕಾರಕ್ಕೆ ಯಾವ ರೀತಿ ಕೃತಜ್ಞತೆ ಅರ್ಪಿಸಬೇಕು, ಹೇಗೆ ಗುರುದರ್ಶನೆಯನ್ನು ಕೊಡಬೇಕು ತಿಳಿತಾ ಇಲ್ಲ. ಮನಸ್ಸಿದ್ರೆ ಮಾರ್ಗ ಇದ್ದೇ ಇರುತ್ತೆ. ಹೇಳಿ, ಸಂತೋಷವಾಗಿ ನಡೆಸ್ಕೊಡ್ತೀನಿ. ನನ್ನ ಎದುರಾಳಿ ಬಲವಂತ್ ಸಿಂಗ್ ಒಬ್ಬ ಹೊಸ ಶಿಷ್ಯನ ತಯಾರು ಮಾಡುತ್ತಿದ್ದಾನೆ, ಮುಸುಕಿನ ಮುದ್ದಣ್ಣ ಅಂತ. ಯಾರು ಅವನು ಕುಸ್ತಿನ ಸೋಲಿಸ್ತಾರೋ ಅವರೇ ಅವನ ಮುಸುಕನ್ನು ಕಿತ್ತು ಅವನು ಯಾರು ಅಂತ ನೋಡಬಹುದು. ನೀವು ಸ್ವಲ್ಪ ಬೆನ್ ತಟ್ಟಿದ್ರೆ ಸಾಕು, ಅಂತ 10 ಜನ ಮುದ್ದಣ್ಣಿಂದ ಬಂದ್ರು ಈಗಲೇ ಮಣ್ಣು ಮುಕ್ಕಿಸ್ತೀನಿ. ಹಾಗಾದ್ರೆ ಇವತ್ತಿಂದ 48 ದಿನ ನಾನು ಹೇಳ್ದ ಕೇಳಬೇಕು. ಓ, ಹಾಗೆ ಆಗಲಿ. ವಜ್ರಾಂಗ ಬಲಿ ಹಾಗೆ ನಿಷ್ಠಾವಂತ ಬ್ರಹ್ಮಚಾರಿ ಆಗಿರ್ಬೇಕು. ಹೆಂಗಸರು ಮುಖ ನೋಡೋದಿಲ್ಲ, ಮನಸ್ಸಿನಲ್ಲಿ ಕೂಡ ಅವ್ರು ನೆನೆಸ್ಕೊಡು. ನೆನೆಸ್ಕೊಳ್ಳೋಕೆ ತಾನೆ ಯಾರಿದ್ದಾರೆ, ಹಾಗೆ ಆಗಿ. ಎಷ್ಟು ದಿವಸ ಆಯ್ತು ನಿನ್ನ? ಯಾಕೋ ದೂರ ಹೋಗುವಂತ್ಯಾ, ನೀನ್ ನೋಡ್ಬೇಕು ಅಂತ ಓಡಾಡಿ ಬಂದ್ರೆ ಹೀಗಂತ್ಯಾ? ನಂಗೆಲ್ಲ ಗೊತ್ತು ಕಣ, ಈ ಗಂಡಸರ ಜಾತಿನೇ ಹೀಗೆ ಎದುರಿಗಿದ್ದಾಗ ಒಂದು ಆಮೇಲೊಂದು. ಇವನ್ ಹೆಂಡತಿ ಹೇಳ ಬಸವ, ನೀನ್ ನನ್ ಗಂಡ ಅಲ್ಲ. ಅಯ್ಯೋ ಬಸವ, ನೀನ್ ಹೀಗೆ ಸುಳ್ಳು ಹೇಳ್ತೀನಿ ಅಂತ ನಾನ್ ಖಂಡಿತ ಅನ್ಕೊಂಡಿರ್ಲಿಲ್ಲ. ಮದುವೆ ಆಗಿದೆ ಅಂತ ಮೊದಲೇ ಯಾಕೊಂದು ಮಾತಾಡ್ಲಿಲ್ಲ? ನಾನು ಇಲ್ದೇ ಇರೋ ಆಸೆ ಇಟ್ಕೊಂಡು? ಅಯ್ಯಯ್ಯೋ ಇಲ್ಲ, ಖಂಡಿತ ನನ್ ಮದುವೆ ಆಗಿಲ್ಲ. ಹಾಗಾದ್ರೆ ಹೆಣ್ಣು? ಅಯ್ಯಯ್ಯೋ ಇವಳು ನಿಜವಾಗ್ಲೂ ನನ್ನ ಹೆಂಡತಿ ಅಲ್ಲ, ನನ್ನ ಮಾತ್ರ ನಂಬಿ. ನಿನ್ ಪಟ್ಟಕ್ಕೆ ಬಂದು ಬಹಳ ಕೆಟ್ಟದೇ ಕಣ. ನಾನ್ ನಿನ್ ಹೆಂಡತಿ ಅಲ್ದೇ ಹೋದ್ರೆ ಮಧ್ಯರಾತ್ರಿಯಲ್ಲಿ ನಂಗೋಸ್ಕರ ಮನೆ ಬಿಟ್ಟು ಯಾಕೋ ಬಂದೆ? ಅವತ್ತು ಪಂಚಾಯತಿ ಕಟ್ಟೆಯಲ್ಲಿ ನಿನ್ನ ಹಳ್ಳಿಯಿಂದ ಹೊರಗಡೆ ಅಂತ ಯಾಕೋ ತೀರ್ಮಾನ ಮಾಡಿದ್ದು? ಎಲ್ರು ಮುಂದೆ ಗಂಗಾ ನನ್ನ ಹೆಂಡತಿ ಆಗೋಳು ಅಂತ ತಾಮ್ ತಾಮ್ ಹೊಡೆದು ಬಿಟ್ಟು ಈಗ ಮಳ್ಳಿ ಹಾಗೆ ಹೆಂಡತಿ ಅಲ್ಲ ಅಂತೀಯಾ? ಹೆಂಡತಿ ಆಗೋಳು ಅಂದ ಮಾತ್ರಕ್ಕೆ ಮದ್ವೆ ಆಗೋಯ್ತೇನೋ? ಅಮ್ಮ 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 ನೀವೇ ಹೇಳಿ, ಮನ್ಸು ಮನ್ಸು ಬೆರೆತ ಮೇಲೆ ಮದ್ವೆ ಆದಾಗ್ತಾನೆ? ಹೌದಮ್ಮ, ಆದ ಹಾಗೆ. ಅದಕ್ಕೆ ಅಲ್ಲಿ ಒಬ್ಳೆ ಇರೋಕಾಗದೆ ನಿನ್ ಜೊತೆ ಇದ್ ಬಿಡೋಣ ಅಂತ ಓಡ್ ಬಂದ್ಬಿಟ್ಟೆ. ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂದ್ರೆ ಏನೋ ಮಾಡ್ಲಿ. ಅಲ್ಲ ಅಪ್ಪ ಅಮ್ಮನ್ ಬಿಟ್ಟು ನಿನ್ನೆ ನಂಬ್ಕೊಂಡ್ ಬಂದಿರೋವಾಗ ಹೋಗು ಅಂದ್ರೆ ಎಲ್ಲಿಗೋ ಹೋಗ್ಲಿ? ಎಲ್ಲಿಗೂ ಹೋಗ್ಬೇಡ ಅಮ್ಮ, ಇಲ್ಲೇ ಇರು. ಹುಡುಕೊಂಡ್ ಬಂದ್ ಸೊಸೆ 4 ದಿನ ಮನೇಲಿ ನಗ್ನಗ್ತಾ ಇರ್ಲೋ? ಆ ಮುಸ್ಕಿನ ಮುದ್ದಣ್ಣನ ಸೋಲಿಸಿ ಪೈಲ್ವಾನ್ ತಿಮ್ಮರಾಯ ಕೀರ್ತಿ ಉಳಿಸು. ಇವಳನ್ನ ನಿಂಗೆ ಬಹುಮಾನವಾಗಿ ಕೊಟ್ಟು ನಾನೇ ಮದುವೆ ಮಾಡ್ತೀನಿ. ನಡಿ ಸರ್. ಬಸವ, ಯಾಕೋ ನಿನ್ ಬಾಯಿ ಕಟ್ಟೋಯ್ತೇನೋ? ನೀನೇನು ಯೋಚನೆ ಮಾಡ್ಬೇಡ, ಕುಸ್ತಿ ನೀನೇ ಜಯಿಸ್ತೀಯ, ನಾನಿರ್ತೀನಿ ನಿನ್ ಹಿಂದೆ. ಯಾಕೆ ನನ್ ಬದಲಾಗಿ ನೀನೇ ಕುಸ್ತಿ ಮಾಡು? ನಿನ್ ನೋಡ್ತಾ ನೋಡ್ತಾ ಅವನ್ ಚಿತ್ತ ಆಗ್ತಾನೆ, ನನ್ನ ಕರ್ಮ. ನಡಿ. ಮಾತು ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜನಂ ಭಸ್ವವಾರಿ ಪರಿಪೂರ್ಣ ರೋಚನಂ ಮಾರುತು ಮಮತ್ರಾಟ್ ಸಂದಕಂ ಭಾತಾತ್ಮಜಂ ಭಾನ್ರೇಗದ ಮುಖ್ಯಂ. ನೀನ್ ಯಾಕೆ ಇಲ್ಲಿಗೆ ಬಂದೆ? ದೇವ್ರ ದೀಪ ಇಡೋಕೆ. ಹೆಂಗಸರ್ ಬರಬಾರ್ದು ಅಂತ ಗೊತ್ತಿಲ್ಲ? ಹೆಂಗಸರ್ ತಾನೆ ನೋಡು, ನಾನ್ ಗಂಡ್ಸು, ನನ್ನ ಹೆಸರು ಗಂಗಾರಾಮ್. ದಯವಿಟ್ಟು ನಿನ್ಗೆ ನಮಸ್ಕಾರ ಮಾಡ್ತೀನಿ, ಹೊರಟೋಗು. ಯಾಕೆ? ನೀನಿದ್ರೆ ನನ್ನ ಮನಸ್ಸು ಬ್ರಹ್ಮಚಾರಿಗಳು ಸನ್ಯಾಸಿಗಳು ಹಾಗಿರ್ಬೇಕು. ರಂಭೆ ಊರ್ವಶಿಗಳು ಬಂದ್ರೆ ಕಣ್ಣೆದ್ ಸಹ ನೋಡ್ಕೊಡ್ದು, ನಾನ್ ಬಂದ್ರೆ ಮಾತ್ರ. ಓಹೋ ಭಲೆ ಬಸವ, ಮಾತಾಡೋ ಬೀದಿ ಬಸವ. ಓಹೋ ಭಲೆ ಬಸವ, ಮಾತಾಡೋ ಬೀದಿ ಬಸವ. ಬಲ್ಲೆ ಕಣೋ ಕೋಲೆ ಬಸವ, ನಿನ್ನ ಮನವ ನಿನ್ನ ಮನವ. ಓಹೋ ಭಲೆ ಬಸವ, ಮಾತಾಡೋ ಬೀದಿ ಬಸವ. ಬಲ್ಲೆ ಕಣೋ ಕೋಲೆ ಬಸವ, ನಿನ್ನ ಮನವ ನಿನ್ನ.
ಸ್ವಲ್ಪ ಸೀನಿಯರ್ ತಗೊಂಡು ಬಾಮ್ಮ. ಇವತ್ತಾದ್ರೂ ಏನಾದ್ರೂ ಕೆಲಸ ಸಿಕ್ತಾ? ನಮ್ಮವರು ನಮ್ಮವರು ಅಂತ ಕೈ ನಡೀತಾ ಇದ್ದಾಗ ದಾಂಶವ್ರ ಕರ್ಣನಾಗ ಆಡಿದ್ರಿ. ಪಟೇಲ್ರ ಮಗಳು ಮದುವೆಗೆ ಅಂತ ಮನೆಗೆ ಇಟ್ಕೊಂಡಿದ್ ಭತ್ತಾನು ಕೊಟ್ಬಿಟ್ರಿ. ಇವತ್ತು ಅವರೆಲ್ಲ ಎಲ್ಲಿ? ಗೌರಿ, ಆವೇಶದಲ್ಲಿ ನೀನ್ ಏನೇನೋ ಮಾತಾಡ್ತಾ ಇದ್ದಿ. ಆ ಸಾಹುಕಾರನ ಭಯಕ್ಕೆ ಬಲಿಯಾಗಿ ಹೀಗ ಆಡ್ತಿದ್ದಾರೆ ಅಷ್ಟೇ. ಸಾಹುಕಾರ ಅವನೇನು ಹುಲಿಲ್ಲ ಸಿಂಹನ, ತಿಂದು ಬಿಡ್ತಾನೆ. ತಿಂದು ಬಿಟ್ರೆ ಪರವಾಗಿಲ್ಲ ಗೌರಿ, ಹಾವು ಸಾಯಬಾರದು, ಕೋಲ್ ಮುರಿಯಬಾರದು ಅನ್ನೋ ಹಾಗೆ ಚಿತ್ರ ಹಿಂಸೆ ಮಾಡ್ತಾನೆ. ನಂಗ್ ಪರವಾಗಿಲ್ಲ, ಎಷ್ಟು ದಿವಸ ಬೇಕಾದ್ರೂ ಉಪವಾಸ ಇರ್ತೀನಿ. ಆದ್ರೆ ಲಕ್ಷ್ಮಿ ಬೆಳೆಯ ಹುಡುಗಿ ಗೌರಿ, ತನ್ನ ಹೆಂಡತಿ ಮಕ್ಕಳಿಗೆ ಒಪ್ಪತ್ತು ತುತ್ತನ್ನ ಕೊಡೋಕಾಗದೇ ಇರೋ ಗಂಡಸು ಇದ್ರು ಒಂದೇ ಸತ್ರು. ನೀನು ನಿಶ್ಚಿಂತೆಯಾಗಿರು, ಈ ಹಳ್ಳಿಯಲ್ಲಿ ಕೆಲಸ ಇಲ್ಲಾಂದ್ರೆ ಪ್ರಪಂಚವೇ ಮುಳುಗೋಯ್ತೇನು. ನಾನು ಬರ್ತೀನಿ. ಹೊಸ ಚಪ್ಪಲಿ, ಇದಕ್ಕೆ ದುಡ್ಡೆಲ್ಲಿತ್ತು ಗೌರಿ? ನಾನು ಯಾವತ್ತೂ ಸೀತಕ್ಕಂಗೆ 5 ರೂಪಾಯಿ ಕೊಟ್ಟಿದ್ದೆ, ಅದನ್ನ ಜ್ಞಾಪಿಸ್ಕೊಂಡು ಇವತ್ತು ಕೊಟ್ರು ಪಾಪ. ತೆಗು. ಬೆರಳೇನಾಗಿದೆ? ಏನಿಲ್ಲ ಗೌರಿ, ಉಗುರಿಸುತ್ತೆ ಅಷ್ಟೇ. ಈಗ ನಿಜ ಹೇಳಿ, ಕಲ್ಲೋಳಿದ ಕೋಪಾಯಿ ಕೈಗೆ ಏಟ್ ಬಿದ್ದಿದ್ದು. ಹೌದು, ಅದು ನಿಂಗೆ ಯಾಕೆ ಗೊತ್ತಾಯ್ತು? ಗೌರಿ, ನೀನು ಅಲ್ಲಿಗೆ ಬಂದಿದ್ದಾನೆ? ಇಲ್ಲಾಂದ್ರೆ ಗೌರಿ, ನಾನು ಬದುಕಿರುವಾಗಲೇ ನೀನು ಕೂಲಿ ಕೆಲಸ ಮಾಡೋ ಹಾಗೆ ಮಾಡಿಬಿಟ್ಟೆ ಗೌರಿ. ನಾನು ಪಾಪಿ ಗೌರಿ, ಪಾಪಿ. ಹಾಗನ್ಬೇಡಿ, ಹಾಗನ್ಬೇಡಿ ದಯವಿಟ್ಟು ಗೌರಿ. ಗೌರಿ, ಈ ದಿವಸದ ಕುಸ್ತಿ ಪಂದ್ಯಕ್ಕೆ ಪೈಲ್ವಾನ್ ದೊಡ್ಡಲಿಂಗಣ್ಣ, ಪೈಲ್ವಾನ್ ಅಮೀರ್ ಅಗರ್ವಾಲ ತೀರ್ಪುಗಾರರು. ಮೊದಲನೇ ಜೊತೆ ಚಾಲೆಂಜ್ ಕುಸ್ತಿ ಪಂದ್ಯದಲ್ಲಿ ತಿಮ್ರಾಯರ ಖಾಸಾ ಶಿಷ್ಯ ಕೀರ್ತಿಶಾಲಿ ಪೈಲ್ವಾನ್ ಬಸವ ಹಾಗೂ ಮೈಸೂರು ಕೇಸರಿ ಮುಸ್ಕಿನ ಮುದ್ದಣ್ಣ. ಆಗಲಿ. ಚಾಂಪಿಯನ್ನು ಬಿಡ್ಬಿಡವ, ಎಷ್ಟೇ ಆದ್ರೂ ಅವ್ನ ಪಟ್ಟಣದವ, ನಾವ್ ಹಳ್ಳಿ ಮಕ್ಕಳು ಕಣವ.
ಜೈ ಮಾರುತಿ. ಐದು, ಆರು, ಏಳು, ಎಂಟು, ಒಂಬತ್ತು. ಕುಸ್ತಿ ಕಲ್ತಿತ್ತು, ನಿಮ್ಮ ಕೀರ್ತಿನ ಉಳಿಸೋಕಲ್ಲ ಕುರುಗಳೇ, ನಿಮ್ಮ ಕೀರ್ತಿನ ಉಳಿಸೋಕಲ್ಲ. ಕಟುಕರ ಹಾಗೆ ಕೂಡ ಹುಟ್ಟಿದವನ್ನ ಕೊಲೆ ಮಾಡೋದಕ್ಕೆ ಕುರುಗಳೇ, ಕೊಲೆ ಮಾಡೋದಕ್ಕೆ. ಅಮ್ಮ ಶಂಕರು, ಶಂಕರು, ಅಮ್ಮ ಶಂಕರು ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋ? ಹೇಗೆ ಮುಖಾನ ತೋರಿಸ್ದು
ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೆ, ನನ್ನ ತಮ್ಮನ ತಾಯಿ ಬಿಟ್ಟು ಉಳಿಸ್ಕೊಟ್ಟು ಬಿಡು. ಬೇಕಾಗಿದ್ರೆ ನನ್ನ ಪ್ರಾಣಾರ್ಧ ಹತ್ರ ತೆಗೆದ್ಕೋ ದೇವ್ರೆ, ತೆಗೆದ್ಕೋ ದೇವ್ರೆ. ಅಯ್ಯೋ ಏನ್ ಮಾಡ್ಲಪ್ಪ, ನಾನು ಏನ್ ಮಾಡ್ಲಪ್ಪ. ಶಂಕರು ನಾನೇ ಮುಸ್ಕಿನ ಮುದ್ದ ಅಂತ ಒಂದ್ ಮಾತು ಯಾಕೆ ಹೇಳಿಲ್ಲ? ಹೇಳಿದ್ರೆ ನೀನ್ ನನ್ ಮೇಲೆ ಕುಸ್ತಿ ಮಾಡ್ತಿದ್ಯ ಅಣ್ಣ. ದೇಶದಲ್ಲಿರೋ ಪೈಲ್ವಾನ್ರನ್ನೆಲ್ಲ ಗೆದ್ದಿರೋ ಮುದ್ದ ಎಂಥ ಭಾಗ್ಯಶಾಲಿ, ಎಂಥ ಅಣ್ಣನ ಪಡ್ಕೊಂಡಿದ್ದಾನೆ ಅಂತ ಎಲ್ರಿಗೂ ಗೊತ್ತಾಗ್ತಿತ್ತೇನಣ್ಣ. ಲೋ ಶಂಕರು, ನೀನ್ ಯಾಕೋ ಈ ಕಸಬು ಹೇಳಿದೆ ಓದೋದು ಬಿಟ್ಟು? ಏನ್ ಮಾಡ್ಲಿ ಗಂಗಾ, ಅತ್ತೆ ಮನೆ ಅವಮಾನ ಸಹಿಸಲಾರದೆ ಹೊರಬಿದ್ದೆ. ಹೊಟ್ಟೆ ಪಾಡಿಗೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ ಹಣ ಸಂಪಾದನೆ ಮಾಡಲೇಬೇಕಾಯ್ತು. ಅಣ್ಣ ಕಲ್ಸ್ಕೊಟ್ಟ ವಿದ್ಯೆ ಈಗ ನಂಗೆ ನೆರವಾಯ್ತು. ಭಲೆ, ತುಂಬಾ ಚೆನ್ನಾಗಿ ತರಬೇಕಾಗಿದೆ. ಏನಾದ್ರೇನು, ನಾನ್ ನಿನಗೆ ಎರಡನೇವನು. ಮೊದಲನೇವನು ಬಸವ, ಎರಡನೇವನು ಶಂಕರ. ಹುಟ್ಟಿರೋದು ಹಾಗೆ ತಾನೆ, ಅವನ ಅಣ್ಣ ನಿನ್ ತಮ್ಮ. ಶಂಕರು ಬಾ ಹೋಗೋಣ, ನಿನ್ನ ಹೆಂಡತಿನೂ ಜೊತೆ ಕರ್ಕೊಂಡು ಊರಿಗೆ ಹೋಗೋಣ. 6 ತಿಂಗಳು ಕಡುಬು ತೀರ್ತು, ಸಾವುಕಾರ ಸಾಲ ತೀರ್ತು, ಅಪ್ಪ ಅಮ್ಮ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಹೋಗೋಣ. ಬಸವ ಕಡೆ ಕಂತು ಕಟ್ಬಿಟ್ಟ, ಅಪ್ಪನ ಸಾಲ ಎಲ್ಲ ತೀರ್ಸ್ಬಿಟ್ಟ, ನನ್ನ ವಜ್ರ ಮುಷ್ಟಿಯಿಂದ ತಪ್ಪಿಸ್ಕೊಂಡ್ಬಿಟ್ಟ, ನನ್ನ ಪ್ರತಿಷ್ಠೆಗೆ ಮಣ್ಣು ಮುಗಿಸ್ಬಿಟ್ಟ. 6 ತಿಂಗಳಿಂದ ಪ್ರಯತ್ನ ಪಟ್ಟಿದ್ರು ಒಬ್ಬ ಮುದುಕನ ಕೊಬ್ಬು ಕಲಸಕ್ಕಾಗ್ಲಿಲ್ಲ. ಬಸವ ಬಂದ್ಬಿಟ್ಟ ಮೇಲೆ ನಮ್ಮಿಂದ ಇನ್ನೇನು ಮಾಡೋಕ್ಕೂ ಸಾಧ್ಯವಾಗಲ್ಲ. ಹೋಗಿ ಆ ಲಕ್ಷ್ಮಿ ಎಲ್ಲಿದ್ರು ಅವಳ ಕೈಕಾಲು ಕಟ್ಟಿ ಅವಳನ್ನು ಹೊತ್ಕೊಂಬನ್ನಿ. ಸರಿದಾನೆ, ಒಂದ್ ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಒಬ್ಬೊಬ್ಬರು ಕಾಲು ಕತ್ತರಿಸ್ಬಿಡ್ತೀನಿ. ಹುಷಾರಿ ಧಣಿ, ಇಷ್ಟೊತ್ತಲ್ಲಿ ಹೇಗೆ ಬಂದೆ? ಪಾಪದ ಪ್ರಾಯಶ್ಚಿತ್ತಕ್ಕೆ ನನ್ನ ಧಣಿ ನರಕಕ್ಕೆ ಹೋಗದಲ್ಲ ತಪ್ಪಿಸೋದಕ್ಕೆ. ಹಲ್ಲಿಡ್ದು ಮಾತಾಡು. ನಾನೇನೋ ಹಲ್ಲಿಡ್ದು ಮಾತಾಡ್ತೀನಿ, ನೀವು ದುಡುಕಿದ್ರೆ ನಿಮ್ಮ 32 ಹಲ್ಲು ಉದುರೋಗುತ್ತೆ. ಹುಷಾರಿ, ನನ್ನ ದಾರಿ ಗಡ್ಡ ಬರಬೇಡ. ಇಷ್ಟು ದಿನ ನಿಮ್ ದಾರಿ ನಿಮ್ಮನ್ನು ಬಿಟ್ಟು ಮನೆಗಳು ಹಾಳಾಗೋದನ್ನ, ತಾಯಂದ್ರ ಕಣ್ಣೀರನ್ನ, ಬಡವರ ಗೋಳನ್ನ ಕಂಡು ಕಂಡು ನನ್ನ ಕಣ್ಣು ಹಿಂಗ್ ಹೋಗಿದೆ. ಇನ್ನು ಮೇಲೆ ನಿಮ್ ದಾರಿ ಬಂದ್. ಏನೋ ನನ್ನ ಉಪ್ಪು ತಿಂದು. ಅಯ್ಯ, ಉಪ್ಪು ತಿಂದು ಉಪ್ಪು ತಿಂದು ಯಾಕೋ ಬಡ್ಕೋತೀಯ? ನಿನ್ನ ಉಪ್ಪನ ಮನೆ ಹಾಳಾಗ ತಗಳ ಉಪ್ಪು ತಿನ್ನ ಉಪ್ಪು ಸ್ವಲ್ಪ ಉಪ್ಪು. ಯಾವ ನನ್ನ ಮಗನೇನಾದ್ರೂ ಹತ್ರ ಬಂದ್ರು ಹಲಸಿನಕಾಯಿ ಕೊಚ್ಚಿದಾಗ ಕೊಚ್ಚ ಬಿಡ್ತೀನಿ. ನಾನು ಹೊರಗಡೆ ಹೋಗೋವರೆಗೂ ಒಬ್ಬ ನನ್ನ ಮಗನ ಹತ್ರ ಬರ್ಕೂಡ್ದು. ಭದ್ರಯ್ಯ ಮನೇಲಿ ಇಲ್ಲ. ನಿನ್ ತಾಯಿ? ಅವರೇ ಇಲ್ಲ. ಸರಿ ಬಾ. ಯಾರು ಯಾರು ಅದು ಯಾರು? ಬಿಡ ಬಿಡ ಬಿಡ.
ಒಂದಡಿ ಮುಂದಿಟ್ಟೆ ಬುಡೆ ಬಿಸಿ ಕಾಸ್ಬಿಟ್ಟೆ ವರ್ಷ ಇಲ್ದಿದ್ರೆ ಇಲ್ದೇ ಇದ್ರೆ ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ ಗೊತ್ತಾ ಒಡೆಗಳನ್ನು ಮಂಡಳಿ ರಾತ್ರಿ ನಾಲ್ಕು ಜನ ತಾಂಡಗರ್ ಬಂದು ಮಲಗಿದ ಲಕ್ಷ್ಮಿ ಹೊತ್ಕೊಂಡು ಹೊರಟೋದ್ರಪ್ಪ ಅವ್ರ ಜೊತೆ ಹೋರಾಡೋದಕ್ಕೋಗಿ ಇವರಿಗೆ ಗತಿ ಆಗುತ್ತೆ. ನಾನಿದ್ದೀನಿ ಇಂಥ ದ್ರೋಹ ಮಾಡೋ ಧೈರ್ಯ ಯಾರಿಗೆ ನಮ್ಮ ಹಳ್ಳಿಲಿ? ಮರೆಯಾಳ ಶರ್ಮ ಮರೆಯಾಳ ಶರ್ಮ ಲಕ್ಷ್ಮೀನ ಆ ಚಂಡ ನಾಲ್ಗಳು ಹೊತ್ಕೊಂಡು ಹೋಗ್ತಾ ಇದ್ರು ಅವ್ರನ್ನ ಬಿಡ್ಸಕ್ ಹೋಗಿ ನಾನು ಅವ್ರ ಕೈ ಜಗಳ ಆಡಕ್ ಹೋಗಿ ಅಯ್ಯೋ ನನಗೆ ಸ್ಥಿತಿ ಆಯ್ತು ಅವ್ನ ಎಲ್ಲಿದ್ದಲ್ಲ ಅಯ್ಯೋ ನಾನು ತೋರಿಸ್ತೀನಿ ಬಂದ್ರಪ್ಪ ಬಿಟ್ಟು ಬಿಡಕ್ಕಲ್ಲ ನಿನ್ ಕರ್ಕೊಂಬಂದಿದ್ದು ಬಾ ಬಾ ಪುರುಷ ತೋರಿಸ್ತಾ ಇದೆಯೇನೋ ಒಂದ್ಸಲ ಒಂದೇ ಒಂದ್ಸಲ ಚಂಡಾಲ ಮರಹಾಳ ಒಂದೇ ಒಂದ್ಸಲ ಹತ್ರ ಬಾರೋ ಭೂಮಿ ಮೇಲೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ನೋಡ್ತಿರ ನಿಮ್ ಎದುರಿಗೆ ನಿಮ್ಮ ಲಕ್ಷ್ಮಿನ ಆಮೇಲೆ ನೀನೆಲ್ಲಿ ಹೋಗ್ತಿ ನಿನ್ ತಂಗಿನ ಯಾರು ಮದುವೆ ಮಾಡ್ಕೊಳ್ತಾರೆ ನೀವು ನಿಮ್ಮಪ್ಪ ಇಬ್ರು ನನ್ನ ಕಾಲು ಹಿಡಿದು ಬೇಡ್ಕೋಬೇಕು ನನ್ನ ಲಕ್ಷ್ಮಿನ ಮದುವೆ ಆಗು ನನ್ನ ಕೌಂಟು ಅಂತ ಬೇಡ ಶರ್ಮ ಬೇಡ ನಿನ್ ಕೈ ಕಾಲುಗಳು ಸಿಕ್ಕಿ ನಾಯಿ ನೆಲಗಳಿಗೆ ಹಾಕ್ತೀನಿ Ha ha ha!
ಶರ್ಬನ ಒಂದ್ ಕೈ ನೋಡ್ಕೊಂಡ್ ಬರ್ತೀನಿ. ಹೋಗಮ್ಮ. ವಿಚಾರಣೆ ಇಲ್ಲಲ್ವೋ ಅಲ್ಲಿ. ನಾನೇ ಆ ಶರ್ಮನಿಗೆ ಹಣ್ಣುಗಾಯ ನೀರ್ಗಾಯ ಮಾಡಿದ್ದೆ. ಅಷ್ಟೊಳಗಾಗಿ ಬಸವ ಬಂದಿದ್ದೆ. ಕೊಟ್ಟ ಬತ್ತ ಅಪ್ಪ, ಕೊಟ್ಟ ಬತ್ತ ಅಮ್ಮ, ಕೊಟ್ಟ ಬತ್ತ ಅಯ್ಯೋ ಅಂತಂದಿದ್ದೆ. ಹೇಳ್ದೆ ಕೇಳ್ದೆ ಸತ್ತೋ ಬಿತ್ತು ಅಂತ. ಪರಾರಿ ಕೊನೆಗೂ ಅವ್ನು ತಪ್ಪಿಸ್ಕೊಂಡ್ಬಿಟ್ಲ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಪಾತಾಳದಲ್ಲಿ ಹೊತ್ಕೊಂಡಿದ್ರು ನೆಲ ಹೋಗಿ ತರ್ತಾ ಇದೆ. ನಮ್ಮ ಅಪ್ಪನ ಕಾಲ ಮೇಲೆ ಬಿಟ್ಟು ಕ್ಷಮಾಪಣೆ ಕೇಳ್ತಾಯ್ತು. ಶರಭಯ್ಯ, ನಿನ್ನ ದಾರುಣಕ್ಕೆ ಏನು ಸಿದ್ಧ ವಿಧಿಸಬೇಕು? ನಾಳೆ ಹಿರಿಯರು ನಿಶ್ಚಯಿಸ್ತಾರೆ. ಹಣ ಒಂದಿದ್ದರೆ ಅದರಿಂದ ಬೇಕಾದ ಅನ್ಯಾಯ ಮಾಡಿ ಜೀರ್ಣಿಸ್ಕೋಬಹುದು ಅಂತ ಅಂದ್ಕೊಳ್ಳೋದು ಹುಚ್ಚುತನ. ಶರಭಯ್ಯನಂತ ಸಮಾಜ ಕಟ್ಟಕರು ಹಳ್ಳಿಯ ಪ್ರಗತಿಯ ಹಾದಿಗೆ ವಿಷದ ಮುಳ್ಳಿದ್ದ ಹಾಗೆ ಅದನ್ನ ನಿರ್ಮೂಲ ಮಾಡದೆ ಗತ್ಯಂತರವೇ ಇಲ್ಲ. ಇಲ್ಲಿ ನೆರೆದಿರೋ ಹಿರಿಯರ ತೀರ್ಮಾನದ ಪ್ರಕಾರ ದ್ರೋಹಿ ಶರಭಯ್ಯನಿಗೆ ಈ ಹಳ್ಳಿಯಲ್ಲಿ ಇನ್ನು ಸ್ಥಾನವಿಲ್ಲ. ನಾಳೆ ಸೂರ್ಯೋದಯದ ವೇಳೆಗೆ ಅವನು ಬೇರೆ ದಾರಿ ನೋಡಿಕೊಂಡು ಹೊರಟೋಗ್ಬೇಕು. ಅಧರ್ಮ, ಅನ್ಯಾಯ, ಅಸತ್ಯ ಯಾವಾಗಲೂ ಅಲ್ಪಾಯಿತು. ಪ್ರಾರಂಭದಲ್ಲಿ ಮೇಲ್ಗೈ ಹಾಕೊಂಡ್ರು ಒಂದಲ್ಲ ಒಂದು ದಿವಸ ಅವು ಅಳಿಲೇಬೇಕು. ಸತ್ಯ ಧರ್ಮ ಜಯ ಗಳಿಸಲೇಬೇಕು. ಸತ್ಯ ಧರ್ಮಕ್ಕೆ, ಸತ್ಯ ಧರ್ಮಕ್ಕೆ, ಸತ್ಯ ಧರ್ಮಕ್ಕೆ. ಆಶೀರ್ವಾದ ಮಾಡಿರಂತೆ ಅಪ್ಪ. ಹಾ, ನೀನ್ ಮುಂದ ಆಶೀರ್ವಾದ ಮಾಡಿ.